ओम नमः परम गुरुभ्यो नमः श्रीमदानंद तीर्थ भगवत्पाद आचार्यभ्यो नमः हरि ॐ जयति हरि रचিন্তया सर्वदेवै कवंद्यः परम गुरु रविष्टा वाप्तित निखिलगुणगुणार्णो नित्यनिर्मुक्तदोषः सरसिजनयनोऽसौ श्रीपतिर्मानदोनः अभ्रमं भङ्गरहितम् अजडं विमलं सदा आनन्दतीर्थमतुलं भजेतापत्रयापम् चित्रै पदैश्च गंभीरै वाक्यर्मानहि रखंडितैः गुरुभावं विनजयन्ति भाति श्री जयतेर्थवाकय पूज्याय राघवेंद्राय सत्यधर्मरतायच भजतां कल्पवृक्षाय नमतां कामधेनवे आपादमौळिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिध्यन्ति च मनोरथा ಹರಯೇ ನಮಃ ಹರಿ ಓಂ ಹರಿ ಓಂ ಹರಿ ಓಂ ನನಗೆ ಕೊಟ್ಟ ವಿಷಯ ರಾಯರು ಮತ್ತು ಶ್ರೀಕೃಷ್ಣ ಇದು ಅತ್ಯಂತ ಸಮರ್ಪಕವಾದದ್ದು ಮುಕುಂದ ಭಕ್ತೈ ಗುರುಭಕ್ತಿ ಜಾಯೈ ಅಂತಕ್ಕಂಥ ಮಾತು ನಾನು ನಾವು ಭಗವಂತನಿಗೆ ಪ್ರೀತಿ ಪಾತ್ರ ಆಗಬೇಕಾದರೆ ಭಗವಂತನ ಒಂದು ಪ್ರಸನ್ನತೆ ಒಂದು ಅನುಗ್ರಹ ಆಗಬೇಕಾದರೆ ಗುರುಗಳ ಅನುಗ್ರಹ ಆಗಲೇಬೇಕು ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಅಂತ ಹೇಳ್ತಾರೆ ಆದ್ದರಿಂದ ಮೊದಲು ರಾಘವೇಂದ್ರ ಸ್ವಾಮಿಗಳವರ ವಿಶೇಷವಾದ ಅವರ ಮಹಿಮೆ ಅವರ ಗರಿಮೆ ಅವ್ರು ನಾವು ಚೆನ್ನಾಗಿ ತಿಳಿದುಕೊಂಡು ಅವರ ಅನುಗ್ರಹವನ್ನು ಸಂಪಾದನೆ ಮಾಡಿ ನಂತರದಲ್ಲಿ ನಾವು ಶ್ರೀಕೃಷ್ಣ ಪರಮಾತ್ಮ ತಿಳಿದುಕೊಳ್ಳಲು ಪ್ರಯತ್ನ ಮಾಡೋಣ ಈ ಜಾಗತಿಕ ಮಟ್ಟದಲ್ಲಿ ಒಬ್ಬ ಗುರು ಸಾರ್ವಭೌಮರಾದ ಮಧ್ವಯತೆಗಳ ಹೆಸರು ಅಂತಂದರೆ ರಾಘವೇಂದ್ರ ಸ್ವಾಮಿಗಳವರದೇ ಇದಕ್ಕೆ ದೇಶ ಭಾಷೆ ಮತ ಕೋಮು ಎಲ್ಲವನ್ನು ಕೂಡ ಮೀರಿಸಿ ಎಲ್ಲರಿಂದಲೂ ಕೂಡ ಪೊಜ್ಯರಾದ ರಾಘವೇಂದ್ರ ಸ್ವಾಮಿಗಳವರು ಅಂಬೋದು ಈ ಲೋಕದಲ್ಲಿನೇ ಈ ಕಾಲದ ಒಂದು ಅದ್ಭುತವಾದ ಒಂದು ವಿಶೇಷವಾದ ಒಂದು ಸಂಗತಿ ಅವರು ಈಗಾಗಲೇ ವೃಂದಾವನಸ್ಥರಾಗಿ ಮುನ್ನೂರ ಐವತ್ತು ವರ್ಷಗಳು ಕಳೆದರೂ ಕೂಡ ಅವರ ಮಹಿಮೆ ಅವರ ಗರಿಮೆ ದಿನೇ ದಿನೇ ಅಭಿವೃದ್ಧಿ ಆಗುತ್ತಾ ಇರುವುದು ಇವರ ಒಂದು ಅಗಾಧವಾದ ಒಂದು ಇವರ ಹಿರಿಮೆಗೆ ಒಂದು ಸಾಕ್ಷಿಯಾದರೆ ಇನ್ನೊಂದು ಸಾಕ್ಷಿ ಆ ಮಂಚಾಲಿ ಅಂತಕ್ಕಂಥ ಒಂದು ಕುಗ್ರಾಮ ಅದು ಮಂತ್ರಾಲಯ ಎಂಬ ಮಂತ್ರ ಸಿದ್ಧಿ ಕ್ಷೇತ್ರವಾಗಿ ಅದು ಬದಲಾದದ್ದು ಇವರ ವ್ಯಕ್ತಿತ್ವದ ಹಿರಿಮೆಗೆ ಮತ್ತೊಂದು ಸಾಕ್ಷಿಯಾಗಿದೆ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದ ಹೆಸರು ವೆಂಕಟನಾಥಾಚಾರ್ಯರು ಇವರು ಚಿಕ್ಕಂದಿನಲ್ಲಿಯೇ ಪಾಪ ಇವರಿಗೆ ಮಾತಾ ಪಿತೃಗಳ ವಿಯೋಗವಾಯಿತು ಇವರ ಅಣ್ಣಂದಿರಾದ ಗುರುರಾಜಾಚಾರ್ಯರ ಮೇಲ್ವಿಚಾರಣೆಯಲ್ಲಿ ಇವರ ಅಧ್ಯ ಅಭ್ಯಾಸ ಅಭ್ಯಾಸ ಇವರ ಭಾವಂದಿರು ಅಂತಕ್ಕಂಥ ಲಕ್ಷ್ಮೀ ನರಸಿಂಹಾಚಾರ್ಯ ಹತ್ರ ನಂತರದಲ್ಲಿ ಇವರ ಮುಂದಿನ ಪ್ರೌಢ ವಿದ್ಯಾಭ್ಯಾಸ ಇದೆಲ್ಲವೂ ಕೂಡ ಗುರು ಸಾರ್ವಭೌಮರಾದ ತಪಸ್ವಿಗಳಾದ ಜ್ಞಾನಿ ವರೆಣ್ಯರಾದ ವಿಜಯೀಂದ್ರ ತೀರ್ಥರ ಶಿಷ್ಯರು ಆಗಿರತಕ್ಕಂಥ ವಿದ್ವತ್ ವರೆಣ್ಯರಾದಕ್ಕಂಥ ನಮ್ಮ ಶ್ರೀ ಸುಧೀಂದ್ರ ತೀರ್ಥರಲ್ಲಿ ಇವರ ಮುಂದಿನ ಅಭ್ಯಾಸ ಆಯಿತು ಇದನ್ನು ಇನ್ನೂ ಹದಿನಾರು ವರ್ಷದ ಇರುವಾಗಲೇ ಇವರಿಗೆ ಸರಸ್ವತಿ ಎಂಬ ಕನ್ನೆಯೊಂದಿಗೆ ವಿವಾಹವಾಯಿತು ಇವರಿಗೆ ಇಪ್ಪತ್ತು ವರ್ಷವಿದ್ದಾಗಲೇ ಇಪ್ಪತ್ತು ವರ್ಷದ ತಾರುಣ್ಯದಲ್ಲೇ ಇವರಿಗೆ ಮಹಾಭಾಷ್ಯ ವೆಂಕಟನಾಥಾಚಾರ್ಯರು ಅಂತಕ್ಕಂಥ ವಿಶೇಷವಾದ ಒಂದು ವಿದ್ಯಾ ಪ್ರಸಕ್ತಿಯನ್ನುವರು ಪಸಸ್ ಪಡೆದಿದ್ದಾರೆ ಪೂರ್ವಾಶ್ರಮದಲ್ಲೇ ಗ್ರಂಥ ರಚನೆ ಆರಂಭವಾಯಿತು ಕಿರಿಯ ವಯಸ್ಸಿನ ಪ ಪತ್ನಿ ಮತ್ತು ತಮಗೆರ್ತಕ್ಕಂಥ ಒಬ್ಬ ಮುದ್ದು ಬಾಲಕ ಸಣ್ಣ ಬಾಲಕ ಮತ್ತು ಅದರಂತೆ ಲಕ್ಷ್ಮೀ ನಾರಾಯಣಾಚಾರ್ಯರು ಇಷ್ಟೇ ಈ ಒಂದು ಚಿಕ್ಕ ಸಂಸಾರ ಇದ್ದರೂ ಕೂಡ ಈ ಚಿಕ್ಕ ಸಂಸಾರವನ್ನು ನಿರ್ವಹಣೆ ಮಾಡಲಿಕ್ಕೆ ಬಹಳ ಇವರಿಗೆ ಕಷ್ಟವಾದ್ದು ಆಗ್ತಾ ಇದೆ ಆ ದಾರಿದ್ರ್ಯ ಇವರ ಮನೆಯಲ್ಲಿ ತಾಂಡವಾಡ್ತಾ ಇದೆ ಇಂಥ ಸಮಯದಲ್ಲೂ ಕೂಡ ಸ್ವಲ್ಪನೂ ಕೂಡ ಮನಸ್ಸಿಗೆ ಹಚ್ಚಿಕೊಳ್ಳಲಾರದಂತೆ ಅತ್ಯಂತ ವಿರಕ್ತರಾಗಿರ್ತಕ್ಕಂಥ ಗುರು ವೆಂಕಟ ನಾಥರು ಇವರು ಎಡಬಿಡದಂತೆ ಸುಧೀಂದ್ರ ತೀರ್ಥರ ಸನ್ನಿಧಿಯಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿದ್ದಾರೆ ಸಕಾಲ ಶಾಸ್ತ್ರಗಳಲ್ಲಿಯೂ ಕೂಡ ತಲಸ್ಪರ್ಶಿ ಪಾಂಡಿತ್ಯವನ್ನು ಪಡೆದರು ನಮಗೆಲ್ಲ ಒಂದು ಪಕ್ಷಕ್ಕೆ ಶುಕ್ಲ ಪಕ್ಷದಲ್ಲಿ ಒಂದು ಏಕಾದಶಿ ಕೃಷ್ಣ ಪಕ್ಷ ಒಂದು ಏಕಾದಶಿ ನಾವು ಆಚರಣೆ ಮಾಡಿದರೆ ಇವರ ಪಾಲಿಗೆ ಆ ಹದಿನೈದು ದಿನಗಳಲ್ಲಿ ಐದಾರು ದಿನಗಳು ಇವರಿಗೆ ಪೂರ್ಣವಾದ ಉಪವಾಸ ಇರ್ತಾ ಇತ್ತು ಇಷ್ಟೊಂದು ಕಟು ಬಡತನ ಅತ್ಯಂತ ಯಾವ ದಾರಿದ್ರ್ಯ ಇವರಿಗೆ ಇದ್ದರೂ ಕೂಡ ಆ ಕಡೆಗೆ ಲಕ್ಷ್ಯವನ್ನು ಕೊಡದೆ ತಮ್ಮ ಒಂದು ವಿಶೇಷವಾದ ಒಂದು ಸಾಧನೆ ಇದೆಯಲ್ಲ ಆಧ್ಯಾತ್ಮಿಕವಾದ ಸಾಧನೆಯಿಂದ ಇವರು ಎಂದೆಂದು ಕೂಡ ಅವರು ಬೇಜಾರ ಪಡಲಿಲ್ಲ ಆಧ್ಯಾತ್ಮಿಕ ಸಾಧನೆಯನ್ನು ಮುಂದುವರೆಸಿದ್ದಾರೆ ಇವರು ಮನಸ್ಸು ಮಾಡಿದರೆ ಇವರೇನು ಅಪಾರವಾದ ಏನು ಮಂತ್ರಸಿದ್ಧಿ ಇವರಲ್ಲಿ ಇತ್ತು ಅದನ್ನು ಸ್ವಲ್ಪ ಉಪಯೋಗ ಮಾಡಿಕೊಂಡರೆ ಸಾಕು ಬೆಕ್ಕಾದಂಥ ರಾಜಭೋಗಗಳನ್ನು ಪಡೆಯಬಹುದಾಗಬಹುದಾಗಿತ್ತು ವೆಂಕಟನಾಥಾಚಾರ್ಯರು ಇದಕ್ಕೆಲ್ಲ ಅದೃಷ್ಟ ಅಂತ ನಮಗೆ ಗೊತ್ತೇ ಇದೆ ಭಾಗವತದಲ್ಲಿ ಕರ್ದಮ ಋಷಿಗಳು ಸೋಬರಿ ಋಷಿಗಳು ತಮ್ಮ ತಪಶಕ್ತಿಯಿಂದ ಅದರ ಪ್ರಭಾವದಿಂದ ಎಂಥ ರಾಜಭೋಗಗಳನ್ನು ಪಡೆದರು ನೀವೆಲ್ಲ ಕೇಳಿದ್ದೀರಿ ಅಂತ ಬೇಕಾದ್ದು ಮಾಡಿಕೊಳ್ಳಬಹುದಾಯಿತು ಇವರು ಬೇಕಾದಂಥ ಸಂಪತ್ತನ್ನು ಗಳಿಸಬಹುದಾಯಿತು ರಾಜಭೋಗವನ್ನು ಪಡೆಯಬಹುದಾಗಿತ್ತು ಆದರೆ ಈ ಕ್ಷುಲ್ಲಕವಾದ ಸುಖದ ಗೋಸ್ಕರವಾಗಿ ಅಪಾರವಾದ ನನ್ನ ಮಂತ್ರ ಸಿದ್ಧಿಯನ್ನು ಉಪಯೋಗ ಮಾಡ್ಕೋಬಾರ್ದು ಅಂತ ತಿಳ್ಕೊಂಡು ಮತ್ತು ಮುಖ್ಯವಾಗಿ ಭಾಗವತ ಧರ್ಮ ಹೇಳ್ತಾ ಇದೆ ಯಾರು ಕೂಡ ಕೈ ಚಾಚದಂತೆ ತಾವು ಜೀವನ ಸಾಗಿಸಬೇಕು ಅದೇ ಮುಖ್ಯವಾದ ಆ ಜನ್ಮ ಅಂತಕೊಂಡು ಭಾಗವತ ಧರ್ಮ ಹೇಳ್ತಾ ಇದೆ ಅದಕ್ಕೆ ತಕ್ಕಂತೆ ಇವರು ಆ ಪ್ರಕಾರವಾಗಿ ಬಹಳ ಕಷ್ಟತನದಿಂದ ಎಂಥ ದಾರಿದ್ರ್ಯ ಇದ್ದರೂ ಕೂಡ ಅದ ಕಡೆಗೆ ಮನಸ್ಸು ಕೊಡಲಾರದೆ ತಮ್ಮ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದ್ದಾರೆ ಸುಧೀಂದ್ರ ತೀರ್ಥರಲ್ಲಿ ಈ ಎಲ್ಲರ ಒಂದು ಫಲಶ್ರುತಿಯಂತೆ ಏನಾಯಿತು ನಂತರ ಸುಧೀಂದ್ರ ತೀರ್ಥದಿಂದ ಸನ್ಯಾಸಕ್ಕೆ ಕರೆ ಬಂತು ಆದರೆ ಇವರು ಇನ್ನೂ ಸಣ್ಣ ಹುಡುಗ ಇನ್ನೂ ಉಪನಯನವಾಗಿಲ್ಲ ನನ್ನ ಯಾವ ಹೆಂಡತಿ ಚಿಕ್ಕ ವಯಸ್ಸು ಇಂಥ ಯಾವ ಇನ್ನೂ ಇಂಥ ವಿಶೇಷವಾದ ಸಣ್ಣ ಒಂದು ಈ ಯಾವ ಸಂಸಾರ ಇಂಥ ಪಾಪ ಅವರೆಲ್ಲ ಸನ್ಯಾಸಿ ಆಗಿಬಿಟ್ರೆ ಅವರ ಗತಿ ಏನು ನನ್ನ ಮಗನ ಮುಂಜಿವಿ ಯಾರು ಮಾಡ್ತಾರೆ ನನ್ನ ಹೆಂಡತಿಯ ಏನು ಹೀಗೆಲ್ಲ ವಿಚಾರ ಮಾಡಿಕೊಂಡು ಸನ್ಯಾಸಕ್ಕೆ ಒಪ್ಪಲಿಲ್ಲ ಆದರೆ ಆ ಗುರುಗಳ ವಿಶೇಷವಾದ ಅವರ ಒಂದು ಅವರಿಗೆ ಮಾತ್ರ ಇವರಿಗೇ ಉತ್ತರಾಧಿಕಾರಿಯನ್ನೇ ಮಾಡಿಕೊಳ್ಳಬೇಕು ಅಂತಕ್ಕಂಥ ಮನಸ್ಸು ಸಿಧಿಂದ ಆವಾಗ ಇವರಿಗೆ ಸಾಕ್ಷಾತ್ಯವ ವಿದ್ಯಾ ದೇವತೆ ಆಗತಕ್ಕಂಥ ಮಹಾ ಸರಸ್ವತಿ ದೇವಿ ಇವರ ಒಂದು ಯಾವ ಸ್ವಪ್ನದಲ್ಲಿ ಬಂದು ಆ ಕಾಲಕ್ಕೆ ಅವಶ್ಯವಾಗಿ ನೀನು ಸನ್ಯಾಸಾಶ್ರಮ ತೆಗೆದುಕೋ ಅಂತಕ್ಕ ವಿಶೇಷವಾದ ಅವಳ ಆದೇಶ ಒಳ ಆದೇಶವಾದಾಗ ಏನು ಮಾಡಬೇಕು ಆ ಕಾಲಕ್ಕೆ ಇವರು ಒಪ್ಪಿದ್ದಾರೆ ನಂತರ ಸುಧೇಂದ್ರ ತೀರ್ಥರಿಂದ ಇವರಿಗೆ ಆಶ್ರಮವಾದ್ದಾಯಿತು ರಾಘವೇಂದ್ರ ಸ್ವಾಮಿಗಳು ತೀರ್ಥಿಯಾಗಿ ನಾಮಕರಣವನ್ನು ಪಡೆದಿದ್ದಾರೆ ನಂತರ ಇವರು ಆಶ್ರಮ ಆದ ಮೇಲೆ ಸುಧೇಂದ್ರ ಇನ್ನೂ ಎರಡು ವರ್ಷಗಳವರೆಗೆ ಇದ್ದರು ಆ ಸುಧೇಂದ್ರ ತೀರ್ಥರು ಯಾವಾಗ ಅವರು ಉತ್ತರಾಧಿಕಾರಿಯಾಗಿ ನಂತರದಲ್ಲಿ ಇವರು ಪೀಠಾರೋಹಣ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳವರು ಒಂದು ಸಲ ತಂಜಾ ಊರಲ್ಲಿ ಹನ್ನೆರಡು ವರ್ಷಗಳ ಕಾಲ ಅಲ್ಲಿ ದೊಡ್ಡ ಒಂದು ದುರ್ಭಿಕ್ಷ ಬಂತು ಯಾವ ಕ್ಷೋಭ ಭಯಂಕರತಕ್ಕಂಥ ಒಂದು ಆ ಕ್ಷಾಮದ ಕಾಲದಲ್ಲಿ ಇಡೀ ಊರಿ ಊರಿಗೇ ಅನ್ನ ಸಂದರ್ಪಣೆನಿ ಇವರು ಮಾಡಿಸಿದರು ರಾಘವೇಂದ್ರ ಸ್ವಾಮಿಗಳವರು ಇದೊಂದು ಅದ್ಭುತವಾದ ಒಂದು ಪವಾಡನ್ನು ನಾವು ಅಂದ್ಕೊಳ್ಳಬಹುದು ನಂತರದಲ್ಲಿ ಇವರು ಅಪೂರ್ವವಾದಕ್ಕಂಥ ಸಿದ್ಧೆಯನ್ನು ಪಡೆದು ಅದರಂತೆ ಎಡ ಬಿಡದ ಯಾವ ಪಾಠ ಪ್ರವಚನ ದೇಶ ಸಂಚಾರ ವಾದಿಗಳ ಜಯ ಅದರಂತೆ ಶಿಷ್ಯರ ಉಪದೇಶ ಗ್ರಂಥಗಳ ರಚನೆ ಇವುಗಳಿಂದ ಎಲ್ಲ ಎಂಥೆಂಥ ನಾಸ್ತಿಕರನ್ನು ಕೂಡ ಆಸ್ತಿಕರನ್ನಾಗಿ ಮಾಡಿ ನಂತರ ಎಲ್ಲರನ್ನು ಕೂಡ ಭಗವತ್ಪರರನ್ನಾಗಿ ಮಾಡ್ತಕ್ಕಂಥ ಇವರ ಒಂದು ಅಪೂರ್ವವಾದ ಯಾವ ಸಾಧನೆ ನಾವು ಈ ರೀತಿಯಾಗಿ ಅಂದುಕೊಳ್ಳಬಹುದು ಇವರು ಪವಾಡ ಚಕ್ರವರ್ತಿಗಳಂತೆ ಸಮಸ್ತವಾಗಿ ಭೂಮಿಯಲ್ಲಿ ಇವರು ವಿಶೇಷವಾಗಿ ಪ್ರಖ್ಯಾತರಾದರು ರಾಘವೇಂದ್ರ ಸ್ವಾಮಿಗಳು ಇವರು ಟಿಪ್ಪಣ್ಣಾಚಾರ್ಯ ಚಕ್ರವರ್ತಿಯಿಂದ ಕೂಡ ಖ್ಯಾತರಾಗಿದ್ದಾರೆ ನ್ಯಾಯ ನ್ಯಾಯಸುಧಾಕಿ ಪರಿಮಳ ಅಂತಕ್ಕಂಥ ಯಾವ ಗ್ರಂಥವನ್ನು ಬರೆದು ಇವರು ಪರಿಮಳಾಚಾರ್ಯರಂತಲೇ ಇವರು ಈ ಪ್ರಕಾರವಾಗಿ ಪ್ರಸಿದ್ಧರಾದರು ಈ ಒಂದು ಕಲಿಯುಗದ ಕಲ್ಪವೃಕ್ಷರು ಕಾಮಧೇನುಗಳು ಅಂತಕ್ಕಂಥ ಪ್ರಶಸ್ತಿಗಳು ಇವರಿಗೆ ದೊರೀತಾ ಇದೆ ಮಂತ್ರಸಿದ್ಧಿ ಇವೆಲ್ಲ ಏನಪ್ಪ ಅಂದರೆ ಈ ಲೋಕ ಕಾರುಣ್ಯಕ್ಕಾಗಿ ಇವರು ಎಲ್ಲರಿಗೂ ಕೂಡ ಅವರು ಅನುಗ್ರಹ ಮಾಡ್ತಾ ಇದ್ದಾರೆ ಇಂದಿಗೂ ಕೂಡ ಈಗಲೂ ಕೂಡ ಅನೇಕ ಜನ ಸಂಸಾರದಲ್ಲಿ ನಂದುಕೊಂಡು ಮುಖ್ಯವಾಗಿ ನಮ್ಮ ಆಧ್ಯಾತ್ಮಿಕವಾದ ನೆಮ್ಮದಿಯನ್ನು ನಾವು ಕಂಡುಕೊಳ್ಳಬೇಕು ಅಂತ ಸಾಲು ಸಾಲಾಗಿ ಪುಂಖಾನುಪುಂಖವಾಗಿ ಮಂತ್ರಾಲಯಕ್ಕೆ ಧಾವಿಸ್ತಾ ಇರೋದು ಇದೊಂದು ಇವರ ಸಿದ್ಧಿಯ ಒಂದು ಮುಖ ನಾವು ತಿಳ್ಕೊಳ್ಬೇಕು ಇವರು ಶಶರೀರ ಬೃಂದಾವನ ಪ್ರವೇಶ ಮಾಡಿದರು ಇದೊಂದು ಅದ್ಭುತವಾದ ಪವಾಡ ನಾವು ಅಂದ್ಕೋಬೇಕು ಹಿಂದೆ ಆ ನೂರ ಒಂದನೇ ಇಸ್ವಿಯಲ್ಲಿ ಸ್ವಾಮಿಗಳವರು ಅವರು ತೋರಿಸಿದ ಒಂದು ವೃಂದಾವನ ಪ್ರವೇಶದ ಒಂದು ರೀತಿ ಅದು ಯಾವುದು ಸಾಕ್ಷಾತ್ ಕೃಷ್ಣ ಪರಮಾತ್ಮನಿಂದ ಏನು ಭಗವದ್ಗೀತೆಯಲ್ಲಿ ಹೇಳಿದೆಯೋ ದೇಹತ್ಯಾಗಿ ಹ್ಯಾಗ ಮಾಡಬೇಕು ಅಂತ ಕೃಷ್ಣ ಕೊಟ್ಟಿದ್ದಾನೆ ಆ ರೀತಿಯಾಗನೇ ವಾದರಾಜ ಅವರು ಶಶರೀರ ಬೃಂದಾವನ ಪ್ರವೇಶ ಮಾಡಿದರು ನಂತರ ರಾಘವೇಂದ್ರ ಸ್ವಾಮಿಗಳೇ ಅದನ್ನು ಮತ್ತೆ ಪುನರಾವರ್ತನೆ ಮಾಡಿ ಅವರು ತೋರಿಸಿದ್ದಾರೆ ಇದೊಂದು ಇವರ ದೊಡ್ಡದಾದ ಒಂದು ಹಿರಿಮೆ ನಾವು ಈ ರೀತಿಯಾಗಿ ಅಂದುಕೊಳ್ಳಬೇಕು ಇವರ ಶಿಷ್ಯರಾದ ಅಪ್ಪಣ್ಯಾಚಾರ್ಯರಿಂದ ರಚಿತವಾದ್ದಾಗಿರ್ತಕ್ಕಂಥ ರಾಘವೇಂದ್ರ ಸ್ತೋತ್ರ ಅಂತೇನಿದೆ ಅದು ವಾಯುಸ್ತುತಿಯ ನಂತರದಲ್ಲಿ ಆ ರಾಘವೇಂದ್ರ ಸ್ತೋತ್ರ ಅಂತಂಬುದು ಇಡೀ ಯಾವ ಭಾರತ ದೇಶದಲ್ಲೇ ವಿಶಿಷ್ಟವಾದ ಗುರುಸ್ತೋತ್ರ ಅಂತ ರೀತಿಯಾಗಿ ಪ್ರಸಿದ್ಧವಾದ ಆಗಿದೆ ಇವರು ಬೃಂದಾವನ ಪ್ರವೇಶ ಮಾಡಿದ ಏನು ಆ ಪ್ರವೇಶ ಮಾಡುವ ದಿನ ಅಂತೇನಿದೆ ಅದು ಜನಗಳ ದಿನವನ್ನು ಮೊದಲೇ ತಿಳಿಸಿಕೊಟ್ಟಿದ್ರು ಯಾವ ಶಿಷ್ಯರಿಗೆ ಇಂಥ ದೇವಸನೇ ನಾನು ಶಸ್ಯರೀರ ಬೃಂದಾವನ ಪ್ರವೇಶ ಮಾಡ್ತೇನೆ ಅಂತ ಮೊದಲೇ ತಿಳಿಸಿದ್ರು ಅದರಲ್ಲೂ ಕೂಡ ತಮ್ಮ ಬೃಂದಾವನ ಯಾವ ರೀತಿಯಾಗಿ ಮಾಡಬೇಕು ಅದರ ರೂಪ ರೂಪ ರೇಖೆಗಳನ್ನು ತಮ್ಮ ಶಿಷ್ಯರಿಗೆ ಕೊಟ್ಟದ್ದು ಅವರಿಗೆ ಮಾರ್ಗದರ್ಶನ ಮಾಡಿದ್ದು ಕೂಡ ಇವರೊಂದು ಹಿರಿಮೆ ನಾವು ಇದಿಯಾಗಿ ಅಂದುಕೊಳ್ಳಬಹುದು ಇಂತಹ ರಾಘವೇಂದ್ರ ಸ್ವಾಮಿಗಳವರ ಅಪಾರವಾದ ಮಹಿಮೆ ಅಂತನಿದೆ ಏನಪ್ಪ ಅಂದರೆ ಇನ್ನೂ ಸಹಸ್ರ ಸಹಸ್ರ ವರ್ಷಗಟ್ಟಲೆ ಏನಪ್ಪಾ ಅಂದರೆ ಇವರ ಒಂದು ಮಹಿಮೆ ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಆಗ್ತಾ ಇದು ಹಾಗೆ ಬೆಳೀತಾ ಇರ್ತದೆ ಅಂತಕ್ಕಂಥ ವಿಷಯದಲ್ಲಿ ಎಳ್ಳಷ್ಟು ಸಂಶಯವಿಲ್ಲ ಅದು ನಿಶ್ಚಯ ತಿಳ್ಕೊಳ್ಳಬಹುದು ಇಂತ ರಾಘವೇಂದ್ರ ಸ್ವಾಮಿಗಳವರು ಈ ಯಾವ ಕಲಿಯುಗದ ಹಿರಣ್ಯ ಕಶಿಪುಗಳು ಅಂತೇನಿದ್ದಾರೆ ಅವರ ಪಾಲಿಗೆ ಇವರು ಪ್ರಹ್ಲಾದನಂತೆ ಕಂಗೊಳಿಸಿರ್ತಕ್ಕಂಥ ಭವ್ಯವಾದ ವ್ಯಕ್ತಿತ್ವ ರಾಘವೇಂದ್ರ ಸ್ವಾಮಿಗಳವರದ್ದು ಆಗಿದೆ ಈಗ ನೋಡಿ ಸಮಗ್ರ ಜನತೆಯಲ್ಲಿ ಇಡೀ ನಮ್ಮ ಭಾರತ ದೇಶದಲ್ಲೇನಪ್ಪ ಅಂದ್ರೆ ಅವರ ಆರಾಧನೆಯನ್ನು ನಾಡ ಹಬ್ಬದಂತೆ ಆಚರಣೆ ಮಾಡ್ತಾ ಇದ್ದಾರೆ ಇಂಥ ನಾಸ್ತಿಕ್ಯದ ಒಂದು ಯುಗ ಈ ಯುಗದಲ್ಲಿಯೂ ಕೂಡ ಆಸ್ತಿಕ್ಯದ ಒಂದು ಕಂಪನ್ನು ಎಲ್ಲ ಕಡೆಯೂ ಕೂಡ ಇವರು ಬೀರುವ ಅದ್ಭುತವಾದಕ್ಕಂಥ ಶಕ್ತಿ ಉಳವರಾಗಿದ್ದಾರೆ ರಾಘವೇಂದ್ರ ಸ್ವಾಮಿಗಳವರು ಮಂತ್ರಾಲಯ ಮಹಾಕ್ಷೇತ್ರದಲ್ಲಿ ಲಕ್ಷ ಲಕ್ಷಾಂತರ ಯಾವ ಜನರಿಗೆ ಈಗ ಅನ್ನದಾನ ನಡೀತಾ ಇದೆ ಇದು ಕೂಡ ಇದೊಂದು ಅಪೂರ್ವವಾದಕ್ಕಂಥ ಪುಣ್ಯ ಕಾರ್ಯ ಅಂತ ನಾವು ಈ ರೀತಿಯಾಗಿ ಅಂದುಕೊಳ್ಳಬಹುದು ಈ ಅನೇಕ ನಿಜವಾಗಿರ್ತಕ್ಕಂಥ ಮಹಾಮಹಿಮರು ಮಹಾ ತಪಸ್ವಿಗಳು ಇವರು ಈ ಇತಿಹಾಸದಲ್ಲಿ ಆಗೊಮ್ಮೆ ಈಗೊಮ್ಮೆ ಪ್ರಕಟವಾಗ್ತಾ ಇರ್ತಾರೆ ಹಾಗೆ ರಾಘವೇಂದ್ರ ಸ್ವಾಮಿಗಳಂತಹ ಇವರ ಒಂದು ಅಪರೂಪದ ಮಹಾಪುರುಷರಾಗಿ ಅವರು ಅಭಿವ್ಯಕ್ತರಾಗಿದ್ದಾರೆ ಅಂತ ನಾವು ತಿಳಿದುಕೊಳ್ಳಬಹುದು ಇವರ ಜೀವನವೇ ಒಂದು ದೊಡ್ಡ ಪವಾಡ ಅಂತ ನಾವು ರೀತಿಯಾಗಿ ಅಂದುಕೊಳ್ಳಬಹುದು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಸತ್ಪರಂಪರೆಯ ಮಹಾಪೀಠದಲ್ಲಿ ಇವರು ವಿರಾಜಮಾನರಾಗಿ ಐವತ್ತು ವರ್ಷಗಳ ಕಾಲ ಇವರು ವಿರಾಜಮಾನರಾಗಿದ್ದರು ರಾಘವೇಂದ್ರ ಸ್ವಾಮಿಗಳವರು ಮೂಲತಃ ಭಕ್ತ ಪ್ರಹ್ಲಾದನಂತೆ ಭಗವದ್ಭಕ್ತರು ಮತ್ತು ಅದರಂತೆ ಅಪ್ರತಿಮ ವಿದ್ವಾಂಸರು ಅದ್ಭುತವಾದ ಕೋವಿದರು ಮಹಾ ಮಹಾತಪಸ್ವಿಗಳು ಶ್ರೇಷ್ಠ ಯೋಗಿಗಳು ವಿರಾಗಿಗಳು ಅಪೂರ ಗ್ರಂಥಕಾರರು ಆದರ್ಶ ಸನ್ಯಾಸಿಗಳು ಉತ್ತಮ ಗುರುಗಳಾಗಿ ಇವರು ಅಪಾರ ಕರುಣಾಳುಗಳಾಗಿ ಮೆರೆದಿದ್ದಾರೆ ರಾಘವೇಂದ್ರ ಸ್ವಾಮಿಗಳವರು ಇವರು ತರ್ಕ ಮೀಮಾಂಸಾ ಅಂದರೆ ವ್ಯಾಕರಣ ವೇದ ಸಾಹಿತ್ಯ ಸಂಗೀತ ಯೋಗ ಅಲಂಕಾರ ಪುರಾಣ ಧರ್ಮಶಾಸ್ತ್ರ ಮೊದಲಾದ ಪ್ರಮುಖ ಶಾಸ್ತ್ರಗಳಲ್ಲಿ ಇವರು ಪರಸ್ಪರ್ಶಿ ಪಾಂಡಿತ್ಯವನ್ನು ಪಡೆದಿದ್ದಾರೆ ರಾಘವೇಂದ್ರ ಸ್ವಾಮಿಗಳವರು ಇವರು ವೇದಗಳಿಗೆ ಉಪನಿಷತ್ತು ಮತ್ತು ಭಗವದ್ಗೀತಾ ಮತ್ತು ಬ್ರಹ್ಮಸೂತ್ರಗಳಿಗೆ ಇವರೇನು ರಚನೆ ಮಾಡಿದ್ದಾರೆ ಗ್ರಂಥಗಳನ್ನು ಅದರ ಅರ್ಥ ವಿವರಣೆಯಂತೇನಿದೆ ಅದನ್ನೇನು ಅದನ್ನು ನಮಗೆಲ್ಲರೂ ಕೂಡ ಕೊಟ್ಟು ಮಹದ ಉಪಕಾರವನ್ನು ಮಾಡಿದ್ದಾರೆ ಒಂದು ವೇಳೆ ರಾಘವೇಂದ್ರ ಸ್ವಾಮಿಗಳವರು ಈ ಗ್ರಂಥಗಳನ್ನು ಬರೆದೇ ಇದ್ದರೆ ನಮ್ಮ ಅವಸ್ಥೆ ಏನಾಗ್ತಿತ್ತು ಟೀಕಾ ಕೃತ್ಪಾದರ ಗಾಂಬೀರ ನಮಗೆ ಅರ್ಥವೇ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಇಂಥ ಶ್ರೇಷ್ಠವಾದಕ್ಕಂಥ ನ್ಯಾಯಸುಧಕ್ಕೆ ಎಷ್ಟು ಸರಳವಾಗಿ ಬರೆದಿದ್ದಾರೆ ಗೊತ್ತಾ ಪರಿಮಳಾಚಾರ್ಯರು ಪರಿಮಳಾಚಾರ್ಯಂದ್ರೆ ಹೆಸರುವಾಸಿ ಆಗಿದ್ದಾರೆ ರಮೇಂದ್ರ ಸ್ವಾಮಿಗಳವರು ಇಂಥ ಅಪೂರ್ವವಾದ ಯಾವ ದಶ ಉಪನಿಷತ್ತುಗಳಿಗೆ ಖಂಡಾರ್ಥವನ್ನು ಬರೆದರು ಎಷ್ಟು ಕಷ್ಟ ಆ ಪುರಾ ಯಾವ ವೇದಗಳ ಆ ಮಾತು ಮಾತ್ರ ಏನು ಅರ್ಥನೇ ಆಗೋದಿಲ್ಲ ಒಳಗಿರ್ತಕ್ಕಂಥ ಅರ್ಥನೇ ಬೇರೆ ಮೇಲೆ ತೋರ್ತಕ್ಕಂಥ ಅರ್ಥನೇ ಬೇರೆ ಇರ್ತದೆ ಬಹಳ ಕಷ್ಟ ವೇದಗಳ ಅರ್ಥವನ್ನು ಹೇಳುವುದು ಅಂತ ವೇದಗಳಿಗೆ ಇವರು ಹತ್ತು ಉಪನಿಷತ್ತುಗಳಿಗೆ ಮುಖ್ಯ ಖಂಡಾರ್ಥವನ್ನು ಬರೆದು ನಮಗೆ ಪರಮ ಉಪಕಾರವನ್ನು ಮಾಡಿರ್ತಕ್ಕಂಥ ಮಹಾ ಸ್ವಾಮಿಗಳವರು ಇದರಿಂದ ಇವರ ಟೀಕೆಗಳು ಅಂತೇನು ಅದಕ್ಕೆಲ್ಲ ಭಾವದೀಪ ಭಾವದೀಪ ಅಂತ ಹೆಸರುವಾಸಿ ಆಗಿದ್ದಾವೆ ಅಷ್ಟೇ ಅಲ್ಲದೆ ಮೋಕ್ಷ ಮಾರ್ಗಕ್ಕೆ ದಾರಿದೀಪಗಳಾಗಿಬಿಟ್ಟು ಇವರು ಇವರು ಯಾವ ಮಾಡತಕ್ಕಂಥ ವಿಶೇಷವಾದ ಈ ಒಂದು ಟೀಕೆಗಳು ನಾವು ರೀತಿಯಾಗಿ ತಿಳಿದುಕೊಳ್ಳಬಹುದು ಸಂಸಾರಿಕ ತಾಪಗಳಿಂದ ಬಳಲಿ ಬೆಂಡಾಗಿರ್ತಕ್ಕಂಥ ಅನೇಕ ಭಕ್ತರ ಪಾರಿಗೆ ಇವರು ಕಾಮಧೇನು ಕಲ್ಪ ವೃಕ್ಷಗಳು ಎನಿಸಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳವರು ನಾನಾ ವಿಧವಾದ ರೀತಿಯಿಂದ ಜನರಿಗೆ ಉಪಕಾರವನ್ನು ಮಾಡ್ತಾನೆ ಬರ್ತಾ ಇದ್ದಾರೆ ತಮ್ಮ ಬಳಿಗೆ ಯಾರ್ಯಾರು ಬರ್ತಾರೆ ಯಾವ ಭಕ್ತರು ಬರ್ತಾರೆ ಆ ಯಾವ ಅರ್ಚೆಗಳನ್ನು ಯಾರನ್ನು ಕೂಡ ಬರೀ ಕೈಯಲ್ಲಿ ಕಳಿಸೋದಿಲ್ಲ ಸ್ವಾಮಿಗಳು ಎಲ್ಲರೂ ಕೂಡ ಇವರು ಅವರ ಭಕ್ತರ ಪಾಲಿಗೆ ಆಸರೆಯಾದರೆ ಇವರ ಪಾಲಿಗೆ ಮಾತ್ರ ಭಗವಂತನ ಪೂಜೆ ಮುಖ್ಯವಾಗಿ ಇವರು ಯಾವ ಆಸರೆಯನ್ನು ಪಡೆದಿದ್ದಾರೆ ಇವರು ಕಾಲಿಟ್ಟ ಯಾವ ಮಂಚಾಲಿ ಅಂತ ಕಗ್ಗ್ರಾಮ ಆ ಯಾವ ಕಾಡು ಅದು ನಾಡಾಯಿತು ಇವರು ಇವರ ಪಾದವು ಹಿಡಿದಿರ್ತಕ್ಕಂಥ ದರಿದ್ರರು ಶ್ರೀಮಂತರಾದರು ರೋಗಿಗಳು ನಿರೋಗಿಯಾದರು ಅದರಂತೆ ಯಾರಿಗೆ ಮಕ್ಕಳು ಇರಲಿಲ್ಲ ಅಂಥವರು ಇವರ ವಿಶೇಷವಾದ ಆರಾಧನಾ ಮಾಡಿದ್ದರಿಂದ ಇವರ ಸೇವೆಯನ್ನು ಮಾಡಿದ್ದರಿಂದ ಸತ್ಪುತ್ರವಂತರಾದರು ಅನೇಕ ಪಾಮರರು ಇವರ ವಿಶೇಷವಾದ ನಾಮಸ್ಮರಣೆ ಜಪಾದಿಗಳಿಂದ ಮಹಾಪಂಡಿತರಾದರು ಮೂಕರು ವಾಗ್ಮಿಗಳಾದರು ಅದರಲ್ಲಿ ಕುರುಡರು ದಿವ್ಯ ದೃಷ್ಟಿಯನ್ನು ಪಡೆದಿದ್ದಾರೆ ಇಂಥ ಇವರ ಅನೇಕ ವಿಧವಾದ ಮಹಾ ಮಹಿಮೆ ನಾವು ತಿಳಿದುಕೊಳ್ಳಬೇಕು ಇವರೇನು ಈ ರಾಘವೇಂದ್ರ ಸ್ವಾಮಿಗಳವರ ಅದ್ಭುತವಾದ ಪವಾಡಗಳ ಮೂಲಕವಾಗಿ ಏನು ಮಾಡಿದರು ಅಂತಂದರೆ ಅತೀಂದ್ರಿಯ ಶಕ್ತಿ ಅಂತೇನಿದೆ ಆ ಶಕ್ತಿನೇ ಇಲ್ಲ ಅಂತಕ್ಕಂಥ ನಾಸ್ತಿಕ ಯುಗದಲ್ಲಿ ಇವರು ಅಸ್ತಿತ್ವವನ್ನು ಸ್ಥಾಪಿಸಿ ಉಜ್ಜಲಕ್ಕಂಥ ನಿದರ್ಶನರಾಗಿದ್ದಾರೆ ರಾಘವೇಂದ್ರ ಸ್ವಾಮಿಗಳವರು ಸಮಾಜದ ಎಲ್ಲ ಜನರು ಕೂಡ ಇವರ ಮಹಿಮೆಗೆ ಎಲ್ಲರೂ ಬೆರಗಾಗಿದ್ದಾರೆ ಇಂಥ ನಾಸ್ತಿವಾದದ ಮಹಾಕೋಲಾಹಲದಲ್ಲಿ ಆಸ್ ಆಸ್ತಿಕರ ಆಸ್ತಿಕರ ಧರ್ಮ ಶ್ರದ್ಧೆ ಕೊಚ್ಚಿ ಹೋಗ್ತಕ್ಕಂಥ ಒಂದು ದೊಡ್ಡ ಒಂದು ಆಪತ್ತನ್ನು ಇವರು ಪರಿಹಾರ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿ ನಾವು ಈ ರೀತಿಯಾಗಿ ತಿಳಿದುಕೊಳ್ಳಬಹುದು ಅಂತ ಮಹಾ ರಾಘವೇಂದ್ರ ಸ್ವಾಮಿಗಳವರು ಅವತಾರ ಮಾಡಿದ್ದು ತಮಿಳುನಾಡಿನ ಕಾವೇರಿ ಪಟ್ಟಣದಲ್ಲಿ ಸಶರೀರ ಬೃಂದಾವನ ಮಾಡಿದ್ದು ಆಂಧ್ರ ಪ್ರದೇಶದ ಮಂತ್ರಾಲಯ ಕ್ಷೇತ್ರದಲ್ಲಿ ಬಹುಕಾಲದಲ್ಲಿ ಸಂಚಾರ ಸಾಮಾನ್ಯವಾಗಿ ಬಹುಕಾಲ ಸಂಚಾರವಾದದ್ದು ಕರ್ನಾಟಕ ಉಡುಪಿ ಮುಂತಾದ ಸ್ಥಳಗಳಲ್ಲಿ ಗ್ರಂಥ ರಚನೆ ಮಾಡಿದ್ದು ಪ್ರಧಾನವಾಗಿ ಸಂಸ್ಕೃತದಲ್ಲಿ ಆದರೆ ನಂತರ ಕನ್ನಡದಲ್ಲಿಯೂ ಕೂಡ ಎಷ್ಟೋ ಯಾವ ಇವರು ನಮಗೆ ಗ್ರಂಥ ರಚನೆ ಮಾಡಿಕೊಟ್ಟಿದ್ದಾರೆ ಅದರಂತೆ ಇವರು ಬೃಂದಾವನ ಪ್ರವೇಶವಾದ ಆ ಒಂದು ಮಾಸ ಶ್ರಾವಣ ಮಾಸ ಇದು ನಮಗೇನು ತಿಳಿಸಿಕೊಡ್ತದೆ ಅಂತಂದರೆ ಭಗವಂತನ ನಮ್ಮ ವಿಧವಾದ ಭಕ್ತಿ ಅಂತನಿದೆ ಮೊದಲನಿದ್ದೆ ಶ್ರವಣ ಆ ಶ್ರವಣ ಶ್ರವಣ ಮೊದಲೇ ಯಾವ ಮೊದಲನಿದ್ದೇ ಯಾವ ಶ್ರವಣ ಆದ್ದರಿಂದ ಶ್ರವಣ ಮೊದಲಾದ ನವಮಿದವಾದ ಭಕ್ತಿಯನ್ನು ಮಾಡಿ ಭಗವಂತನ ಶ್ರೇಷ್ಠ ಯಾವ ಸ್ಥಾನ ಮೋಕ್ಷ ಅಂತೇನಿದೆ ವೈಕುಂಠ ಅದಕ್ಕೆ ಹೋಗಬೇಕಾದರೆ ಅಂಥ ಶ್ರೇಷ್ಠ ಭಕ್ತಿಯನ್ನು ಎಲ್ಲರೂ ಕೂಡ ಅವಶ್ಯವಾಗಿ ಮಾಡ್ರಿ ಅಂತ ರೀತಿಯಾಗಿ ಆದೇಶ ನಮಗೆ ಇದೆ ಶ್ರಾವಣ ಮಾಸ ಇವರು ಯಾವ ಬೃಂದಾವನಸ್ಥರು ಆಗಿರತಕ್ಕಂಥ ಪಕ್ಷ ಯಾವುದು ಕೃಷ್ಣ ಪಕ್ಷ ಅದೇ ಏನು ತಿಳಿಸ್ತದೆ ನಮ್ಮ ಮತ ಕೃಷ್ಣನ ಪಕ್ಷವೇ ಅಂದರೆ ಈ ಯಾ ಮುಖ್ಯವಾಗಿರತಕ್ಕಂಥ ದ್ವೈತ ಮತವೇ ಸಕಲ ಸುದ್ದಿ ಸಮ್ಮತವಾದದ್ದು ಎಂಬ ಯಾವ ತತ್ವವನ್ನು ಕೃಷ್ಣ ಪಕ್ಷ ಅವತಾರ ಮಾಡಿದ್ದು ನಮಗೆ ತಿಳಿಸಿಕೊಡ್ತಾ ಇದೆ ಇಂತಹ ಈ ಮಹಾಸ್ವಾಮಿಗಳವರು ಬ್ರಹ್ಮಸೂತ್ರಗಳ ಮೇಲೆ ಏಳು ಗ್ರಂಥ ರಚಿಸಿದ್ದಾರೆ ಭಗವದ್ಗೀತೆಯ ಮೇಲೆ ಮೂರು ಗ್ರಂಥಗಳು ಯಾವ ರಚಿಸಿ ನಮಗೆ ವಿಶೇಷವಾಗಿ ಉಪಕಾರವನ್ನು ಮಾಡಿದ್ದಾರೆ ಗಂಧವನ್ನು ಗಂಧವನ್ನತ್ತೈದರು ಎವರು ನಂತರದಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಆದ ಮೇಲೆ ಶಾಸ್ತ್ರದ ಸೌಗಂಧ್ಯವನ್ನೇ ಜಯತ್ತಿಗೆ ಎಲ್ಲ ಕಡೆ ಕೂಡ ಬೀರಿ ಪರಿಮಳಾಚಾರ್ಯ ರೀತಿಯಾಗಿ ಪ್ರಖ್ಯಾತರಾಗಿದ್ದಾರೆ ಇಂಥ ಮಹಾಮಹಿಮರ ಜೀವನ ಮತ್ತು ಕೃತಿಗಳ ಬಗ್ಗೆ ನಾವೇನಪ್ಪ ಅಂದ್ರೆ ಸೋದರ ಅಳಿಯಂದರು ಆರ್ತಕ್ಕಂಥ ನಾರಾಯಣಾಚಾರ್ಯರ ರಾಘವೇಂದ್ರ ವಿಜಯ ನೋಡ್ರಿ ಅರ್ಥವಾಗ್ತದೆ ನಮತ್ತೆ ಅಪ್ಪಣಾಚಾರ್ಯರ ರಾಘವೇಂದ್ರ ಸ್ತೋತ್ರ ರಾಘವೇಂದ್ರ ಕವಚ ಮಂಗಲಾಷ್ಟಕ ಮತ್ತು ಗದ್ಯ ದಂಡಕಗಳು ಇವುಗಳಲ್ಲಿ ನಾವು ವಿಶೇಷವಾಗಿ ನೋಡಿದರೆ ಅವರ ವಿಶೇಷ ಮಹಿಮೆ ನಿಮಗೆ ವ್ಯಕ್ತವಾದ್ದು ಆಗ್ತದೆ ಇವರಿಗೆ ಮಹಾಭಾಷ್ಯ ವೆಂಕಟನಾಥಾಚಾರ್ಯರು ಅಂತ ಯಾವಾಗ ಬಿರುದು ಪಡೆದರು ಏನು ಪ್ರಸಂಗ ಅದು ಅಂತ ನಾವು ಸ್ವಲ್ಪ ವಿಚಾರ ಮಾಡೋಣ ಒಂದು ಸರ್ತೆ ತಮ್ಮ ಗುರುಗಳಾದ ಸುಧೇಂದ್ರ ತೀರ್ಥರಿಂದ ಸಮೇತವಾಗಿ ಸಂಚಾರಕ್ಕೆ ಹೊರಟಾಗ ತಮಿಳುನಾಡನ್ನು ಪ್ರವೇಶ ಮಾಡಿದರು ತಮಿಳುನಾಡಿನಲ್ಲಿ ಗುಡಿ ಅಂತ ಒಂದು ಊರಿದೆ ಒಂದು ಸಣ್ಣ ಊರು ಮನ್ನಾರ್ ಗುಡಿ ಅಂತ ಕೊಂಡು ಮನ್ನಾರ್ಗುಡಿಗೆ ಬಂದಾಗ ಅಲ್ಲಿ ಮುದ್ದ ಕೃಷ್ಣ ಒಂದು ದೇವಸ್ಥಾನ ಅಲ್ಲಿ ಆ ದೇವಸ್ಥಾನವನ್ನು ಪ್ರವೇಶ ಮಾಡಿದರು ದೇವರ ದರ್ಶನಕ್ಕಾಗಿ ಅಲ್ಲಿ ಒಬ್ಬಮ್ಮ ಮಾಯಾವಾದಿ ಸನ್ಯಾಸಿ ಇದ್ದ ಮಾಯಾವಾದಿ ಸನ್ಯಾಸಿ ಅವನು ತನ್ನ ಶಿಷ್ಯರಿಗೆಲ್ಲ ಉಪದೇಶ ಮಾಡ್ತಾ ಇದ್ದ ಏನಂತ ಜಗತ್ತೆಲ್ಲ ಸುಳ್ಳಿದೆ ಬ್ರಹ್ಮರಿಗೆ ಭೇದ ಇಲ್ಲ ಅಂದ ರೀತಿಯಾಗಿ ಉಪದೇಶ ಮಾಡ್ತಾ ಇದ್ದಾನೆ ಇದನ್ನು ಕೇಳಿ ಸಹನ ಮಾಡಲಿಕ್ಕಾಗಲಿಲ್ಲ ವೆಂಕಟನಾಥಾಚಾರ್ಯರಿಗೆ ಅಂದರೆ ಈ ಯಾವ ಪೂರ್ವಾಶ್ರಮದಲ್ಲಿ ಸುರೇಂದ್ರ ಸಂಗಡ ಸಂಚಾರ ಮಾಡುತ್ತಿರುವಾಗ ಪೂರ್ವಾಶ್ರಮದಲ್ಲೇ ಇವರಿಗೆ ಆ ಬಿರುದು ಬಂದದ್ದು ಅವಾಗ ವೆಂಕಟನಾಥಾಚಾರ್ಯರು ಕೇಳಿಬಿಡ್ತಾರೆ ಏನಿದು ನೀವು ಹೇಳ್ತಕ್ಕಂಥ ಈ ಒಂದು ಜಗತ್ತು ಮಿಥ್ಯೆ ಅಂತ ಅಂತ ಇದ್ದೀರಿ ಬ್ರಹ್ಮನಿಗೆ ಜೀವರಿಗೆ ಭೇದ ಇಲ್ಲ ಅಂತಂತ ಇದ್ದೀರಿ ಜೀವನಿಗೆ ಬ್ರಹ್ಮನಿಗೆ ಭೇದ ಇಲ್ಲ ಅಂತನ್ಲಿಕ್ಕೆ ಏನು ಆಧಾರ ಅಂತ ಕೇಳಿದರೆ ಏನು ಉತ್ತರ ಕೊಟ್ಟರು ಅವಾಗ ಜಗತ್ತು ಮಿಥ್ಯೆ ಎಂಬುದೇ ಆಧಾರ ಅಂತಂದರು ಆ ಮಾಯಾವ ಸನ್ಯಾಸಿಗಳು ತಕ್ಷಣ ಅಂತಾರೆ ವೆಂಕಟನಾಥಾಚಾರ್ಯ ಏನಿದು ಏನು ಅದಕ್ಕೆ ಅದಕ್ಕೆ ಏನು ಸಂಬಂಧ ನೀನು ಜಗತ್ತು ಮಿಥ್ಯೆಯಾದರೆ ಜೀವಬ್ರಹ್ಮರಿಗೆ ಅಭೇದ ಅಂತ ಹೆಂಗೆ ಸಿದ್ಧಿಸ್ತದೆ ಇದು ಅಸಂಗತ ಅಸಂಗತವಾದ ಮಾತು ಅಂತ ಹೇಳು ಹೇಳಿ ಅಷ್ಟೇ ಅಲ್ಲದೆ ಕಿಂಚಾತಃ ಅಂತ ಹೇಳಿಬಿಟ್ಟು ತಕ್ಷಣ ಯಾವಾಗ ಈ ಮಾಯಾವಾದಿ ಸನ್ಯಾಸಿಗಳ ಮುಖ ಕಪ್ಪಾಯ್ತು ಅಂದೇ ಸೋತೋಗಿದ್ದಾರೆ ಮಹಾ ಕೆಳಮುಖವನ್ನು ಹಾಕಿದ್ದಾರೆ ಆದರೆ ತಮ್ಮ ಗುರುಗಳಿಗೆ ಆದ ಈ ಅಪಮಾನವನ್ನು ಅವರ ಶಿಷ್ಯ ಸಹನ ಮಾಡಲಿಲ್ಲ ಅವಾಗ ಮಾಯಾವಾದಿ ಸನ್ಯಾಸಿ ಶಿಷ್ಯ ಅವಾಗ ಕೇಳಿಬಿಡ್ತಾನೆ ಏನ್ರಿ ಕಿಂಚಾತ ಅಂತ ಪ್ರಯೋಗ ಮಾಡ್ತಾ ಇದ್ದೀರಾ ಎಲ್ಲಿದೆ ಪ್ರಯೋಗ ಇದು ಕಿಂಚಾತ ಅಂತಕ್ಕಂಥ ಪ್ರಯೋಗವೇ ಇಲ್ಲ ನೀವು ಹೇಳ್ತಕ್ಕಂಥ ಯಾವ ಮಾತು ಇದು ಅಸಂಗತ ಅಂತ ಆ ಶಿಷ್ಯ ಮಾತನಾಡ್ತಾನೆ ತಕ್ಷಣದಲ್ಲೇ ಓಹೋ ಹಾಗಾದ್ರೆ ನೀವು ಆ ವ್ಯಾಕರಣ ಮಹಾಭಾಷ್ಯ ನೋಡೇ ಇಲ್ಲ ಅಂತ ಕಾಣಿಸ್ತದೆ ಅಂದ್ರೆ ವೆಂಕಟನಾಥ ಆಚಾರ್ಯ ತಕ್ಷಣದಲ್ಲಿ ವ್ಯಂ ಯಾವ ಪತಂಜಲಿಗಳೇ ಏನಪ್ಪ ಅಂದರೆ ವ್ಯಾಕರಣ ಮಹಾಭಾಷ್ಯದಲ್ಲಿ ಇಂಥ ಕಡೆಗೆ ಕಿಂಚಾತ ಅಂತಕ್ಕಂಥ ಪ್ರಯೋಗ ಅಲ್ಲಿ ಮಾಡಿ ತೋರಿಸಿ ಮಾಡಿದ್ದಾರೆ ನೋಡ್ರಿ ಅಂದ್ಕೊಂಡು ರೀತಿಯಾಗಿ ವಾಕ್ಯವನ್ನು ಹೇಳಿ ತೋರಿಸ್ಬಿಟ್ರೆ ಆವಾಗಲೇ ವೆಂಕಟನಾಥ ಆಚಾರ್ಯ ಆ ಕಾಲಕ್ಕೆ ಇನ್ನಷ್ಟು ಮಾನಭಂಗವಾಯಿತು ಆವಾಗ ಶಿಷ್ಯ ಇವನಿಗೆ ಇನ್ನಷ್ಟು ಅವಾಗ ಸಿಟ್ಟು ಬಂತು ಆ ಕಾಲಕ್ಕೆ ಮತ್ತೆ ಕೇಳ್ತಾನೆ ವ್ಯಾಕರಣ ವ್ಯಂಕರಣಷ್ಯ ನಿಮ್ಮ ಭಾಷೆ ಓದಿದ್ದೀರಾ ನೀವು ಏನಿದು ಮಹಾಭಾಷ್ಯ ಅಂತಕೊಂಡು ಅಂದರೆ ಯಾರಿಗೂ ಅರ್ಥವಾಗೋಲ್ಲ ವೆಂಕಟನಾಥರೇ ನೀವೆಲ್ಲಿ ವ್ಯಾಕರಣ ಮಹಾಭಾಷ್ಯವೆಲ್ಲಿ ನಿಮ್ಮ ದುರಹಂಕಾರದ ಮಾತಿದು ಹಾಗಾದ ನೀವು ಚೆನ್ನಾಗಿ ಇದನ್ನು ಓದಿದ್ದರೆ ಹೇಳಿ ನೋಡೋಣ ಹಾಗಾದರೆ ಹಿಂದಿನ ಪ್ರಕ್ರಿಯವನ್ನು ಹೇಳಿರಿ ಕಿಂಚಾತ ಅಂತಕ್ಕಂಥ ಯಾವ ಶಬ್ದ ಹಿಂದ ಮುಂದೆ ಏನಿದೆ ಹೇಳಿ ನೋಡೋಣ ಹಾಗಾದರೆ ಅವನ ತಕ್ಷಣದಲ್ಲಿ ಅದನ್ನು ಶಾಂತ ರೀತಿಯಿಂದ ಅವರೆಷ್ಟು ಸಿಟ್ಟಿಗೆದ್ದು ಮಾತನಾಡಿದ್ರು ಕೂಡ ವೆಂಕಟನಾಥಾಚಾರ್ಯರು ಮಾತ್ರ ಶಾಂತವಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ ತೋರಿಸ್ಬಿಟ್ರೆ ಕಾಲಕ್ಕೆ ನೋಡಿ ಈ ರೀತಿಯಾಗಿ ಅದು ಹಿನ್ನೆಲೆ ಹೀಗೆ ತೋರಿಸ್ಬಿಟ್ಟಿದ್ದಾರೆ ಮತ್ತಷ್ಟು ಅವಾಗ ಅಪಮಾನವಾದಾಗಿದೆ ಆವಾಗ ಆ ಶಿಷ್ಯ ಕೇಳ್ತಾನೆ ಕಾಲಕ್ಕೆ ಮಹಾ ಅವಾಗ ಅಸೂಯಾದಿಂದ ಮತ್ತೆ ಗುಡುಗಿದ ಏನು ಏನು ರೀ ಹಾಗಾದರೆ ಹೇಳಿ ನೋಡೋಣ ಪ್ ಶಾ ಅಂತ ಒಂದು ಧಾತು ಇದೆ ಪ್ಷಾ ಅಂತಕ್ಕೊಂದು ಧಾತು ಆ ಧಾತು ಶತ್ರಂತದಲ್ಲಿ ಯಂಗ್ ಲೊಂಗ್ ಅಂತದ ಪ್ರಯೋಗವೇನಾಗ್ತದೆ ಹೇಳ್ರಿಂದ ಕೊಂಡು ಕೇಳು ಯಂಗ್ ಲೊಂಗ್ ಅಂತ ಪ್ರಯೋಗ ಇದು ಕೇಳಿದ ಅಂತಂದರೆ ವ್ಯಾಕರಣದ ಒಂದು ಮಾತು ಬರ್ತದೆ ವ್ಯಾಕರಣದ ಏನಂತಂದರೆ ಕೇಚಿತ್ ಭಗ್ನಾ ಸುದ್ದೋಪಾಶ್ಯ ಪ್ರಯೋಗೇ ಅಂತ ಮಾತು ಬರ್ತದೆ ವ್ಯಾಕರಣದಲ್ಲಿ ಮೊದಲು ಸುದ್ದಿಯೋಪಾಶ್ಯ ಅಂತ ಒಂದು ಪ್ರಯೋಗ ಇದೆ ಸುದೇವಿ ಉಪಾಸ್ಯ ಸುದ್ದೋಪಾಶ್ಯ ಅಂತಕೊಂಡು ಹೇಳ್ತದೆ ಇದಕ್ಕೆ ಒಂದು ನೂರ ಎಂಟು ರೂಪಗಳಾಗ್ತಾವ್ರಿ ಸುದ್ದೋಪಾಸ್ಯ ಅಂಬಕ್ಕಂಥ ರೂಪ ವ್ಯಾಕರಣ ನಿಯಮದಿಂದ ಅದಕ್ಕೆ ಕೆಲವು ಜನರು ಸುದ್ದೋಪಾಸ್ಯ ಅಂಬಕ್ಕಂಥ ಒಂದು ನೂರ ಎಂಟು ಯಾವ ರೂಪಗಳನ್ನು ಸಿದ್ಧಿ ಮಾಡಿ ತೋರಿಸಬೇಕಾದ ಎಷ್ಟೋ ಜನ ಕೆಲವು ಜನ ಭಗ್ನಃ ಭಗ್ನಾಗಿ ಬಿಡ್ತಾರೆ ಅಂತ ಹೇಳ್ತಾರೆ ಇನ್ನು ಕೆಲವು ಜನರು ಏನಪ್ಪ ಅಂದರೆ ಕೇಚದ್ ಭಗ್ನಃ ಯಶ್ಮತ ಅಸ್ಮತ್ ಪ್ರಯೋಗೇ ಯುಷ್ಮತ್ ಶಬ್ದ ಅಸ್ಮತ್ ಶಬ್ದವನ್ನು ಆ ಪ್ರಯೋಗ ಸಿದ್ಧ ಮಾಡಲಿಕ್ಕೆ ಆಗೋದಿಲ್ಲ ಕೆಲವು ಜನಕ್ಕೆ ಅಷ್ಟ ಕೆಲವು ಜನ ಭಗ್ನ ಆಗಿಬಿಡ್ತಾ ಇದ್ದಾರೆ ಇನ್ನು ಕೆಲವು ಜನ ಏನಪ್ಪ ಅಂದರೆ ಕೇಚದ್ ಭಗ್ನಾ ತದ್ದದಾಂಥ ಪ್ರಯೋಗೆ ತದ್ದದಾಂಥ ಪ್ರಯೋಗ ತದ್ದದಾಂಥ ಪ್ರತ್ಯಯದ ಅಂತವಾಗುವಂಥ ಆ ಪ್ರಯೋಗವನ್ನು ಸಿದ್ಧ ಮಾಡಿ ತೋರಿಸಲಿಕ್ಕೆ ಕೆಲವು ಜನರಿಗೆ ಆಗುವುದಿಲ್ಲ ಆದರೆ ಎಲ್ಲರೂ ಸಾಮಾನ್ಯವಾಗಿ ಅಂದ್ಕೊಂಡಂತ ಸರ್ವೇ ಭಗ್ನ ಯಂಗ್ ಅಂತ ಪ್ರಯೋಗೆ ಅಂತ ವ್ಯಾಕರಣ ಶಾಸ್ತ್ರದಲ್ಲಿ ಇದೆ ಸಾಮಾನ್ಯವಾಗಿ ಎಲ್ಲ ಜಪ್ಪ ಅಂದರೆ ಯಂಗ್ಳುಗಂಥ ಪ್ರಯೋಗವನ್ನು ಸಿದ್ಧಿ ಮಾಡಿ ತೋರಿಸಬೇಕಾದ್ರೆ ಮಾತ್ರ ಬಹಳ ಕಷ್ಟ ಬಹಳ ಕಷ್ಟ ಅದಕ್ಕೇ ಆ ಮಾಯಾವಾದಿ ಆ ಸನ್ಯಾಸಿ ಶಿಷ್ಯ ಕೇಳಿದ್ದು ಯಂಗ್ ಯಂಗ್ಳುಗಂಥ ಪ್ರಯೋಗ ಹೇಳಿ ನೋಡೋಣ ಅಂತ ಕೊಂಡ ತಕ್ಷಣದಲ್ಲಿ ಆ ಕಾಲಕ್ಕೆ ರಾಘವೇಂದ್ರ ಸ್ವಾಮಿಗಳವರು ಈ ಆ ವೇಗ ಪೂರ್ವಾಶ್ರಮದಲ್ಲಿನೇ ವೆಂಕಟನಾಥಾಚಾರ ಆಗಿರತಕ್ಕಂಥ ಪ್ರಸಂಗದಲ್ಲೇ ಹೇಳಿಬಿಟ್ರೆ ತಕ್ಷಣ ಪ್ರಾಪ್ಸತೆ ಎಂದುಕೊಂಡು ಶಾಂಬಯಾವ ಧಾತುವಿಗೆ ಹೆಂಗ್ ಅಂತ ಪ್ರಯೋಗ ಏನಾಗ್ತಂತಂದರೆ ಪಾಪ್ಸತ್ ಅಂತ ಈ ರೀತಿಯಾಗಿ ತೋರಿಸ್ಬಿಟ್ಟಿದ್ದಾರೆ ಯಾವ ಅದನ್ನು ಚೆಂದಾಗಿ ಆ ಪ್ರಯೋಗವನ್ನು ಹೇಳಿದ ಹೇಳ್ಬಿಟ್ಟಿದ್ದಾರೆ ಆವಾಗ ಅಂತ ಆಯಿತು ನಾ ಅಂತ ಹೇಳಿದೆ ಹಂಗ ನೀ ಹೇಳಪ್ಪ ನೋಡೋಣ ಅಂತ ಹೇಳ್ತಾರೆ ಆ ಆ ಮಾಯಾವಾದಿ ಸನ್ಯಾಸ ಶಿಷ್ಯನ ಕುರಿತು ಹೇಳ್ತಾರೆ ನೀ ಹೇಳು ನೋಡೋಣ ಹಂಗಾರೆ ಇದೇ ಧಾತು ಶಾಂಬ ಯಾವ ಧಾತುವೆಗೆ ಪ್ರಯೋಗ ಹೇಳಿ ಸಾಕ್ ಅಂತ ಹೇಳಿದಾಗ ಗುರುಗಳಿಗೂ ಹೇಳಲಿಕ್ಕೆ ಬರಲಿಲ್ಲ ಮಾಯಾವಾದ ಸನ್ಯಾಸಿಗೆ ಮತ್ತು ಶಿಷ್ಯನಿಗೂ ಹೇಳಲಿಕ್ಕೆ ಬರಲಿಲ್ಲ ಇಬ್ಬರೂ ಕೂಡ ಕೆಳಮುಖವನ್ನು ಹಾಕಿದ್ದಾರೆ ಇಬ್ಬರ ಕಣ್ಣಾಗೂ ಎಂಬ ಇಷ್ಟು ಇವರಿಂದ ನಮಗೆ ಅಪಮಾನವಾಗಿ ಹೋಯಿತು ನಮ್ಮ ಮಾನಭಂಗವಾಯಿತು ಅಂದ್ಕೊಂಡು ಆ ಪ್ರಕಾರ ಇಬ್ಬರ ಕಣ್ಣಾಗೂ ಕೂಡ ದುಃಖಾಶ್ರಗಳು ಇದೆ ಪಕ್ಕದಲ್ಲೇ ಕುಡಿದುಕೊಂಡಂಥ ಸುಧೇಂದ್ರ ಯಾವ ಕಣ್ಣುಗಳಲ್ಲಿ ನೀರು ತುಂಬಿ ಬರ್ತದೆ ಆನಂದ ಇವರಲ್ಲಿ ದುಃಖಾಶ್ಯಗಳು ದುಃಖದ ಯಾವ ನೀರು ಬಂದರೆ ಸುಧೇಂದ್ರ ತೀರ್ಥರ ಕಣ್ಣಾಗೇನಪ್ಪ ಅಂದ್ರೆ ಆನಂದ ಆಶ್ರಯಗಳು ಇದೆ ಆವಾಗ ಸುಧೇಂದ್ರ ತೀರ್ಥರು ಅದೇ ಸಭಾದಾಗೆ ಹೇಳ್ಬಿಟ್ರು ಇನ್ಮೇಲೆ ನೋಡಿರಿ ವೆಂಕಟನಾಥಾಚಾರ್ಯ ಇನ್ನು ಮೇಲೆ ಬೇ ಕೇವಲ ವೆಂಕಟನಾಥಾಚಾರ್ಯರು ಅಲ್ಲ ಮಹಾಭಾಷ್ಯ ವೆಂಕಟನಾಥಾಚಾರ್ಯರು ಒಂದು ರೀತಿಯಾಗಿ ಸ್ಪಷ್ಟವಾಗಲಿಕ್ಕೆ ಬಿರುದನ್ನು ಕೊಟ್ಟಿದ್ದಾರೆ ಈ ಪ್ರಕಾರವಾಗಿ ಅವಾಗ ಸ್ವಾಮಿ ಸುಧನತೀರ್ಥರು ಆ ಒಂದು ಪ್ರಸಂಗ ನಾವು ಈ ರೀತಿ ತಿಳಿದುಕೊಳ್ಳಬೇಕು ಇನ್ನು ಮೇಲೆ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಒಂದು ಒಂದು ಕಾಲ ಅವತಾರಾದಿ ಕಾಲಗಳ ವಿವರ ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳಲು ಪ್ರಯತ್ನ ಮಾಡೋಣ ರಾಘವೇಂದ್ರ ಸ್ವಾಮಿಗಳು ಒತ್ತಿನ ಮೇಲೆ ಹದಿನಾರುನೂರ ಇಪ್ಪತ್ತ್ಮೂರರಿಂದ ಹದಿನಾರುನೂರ ಎಪ್ಪತ್ತೊಂದರವರೆಗೆ ಅವರು ಪೀಠವನ್ನು ಆಳಿದ್ದಾರೆ ನನ್ನ ನಲವತ್ತೆಂಟು ವರ್ಷವಾಗ್ತದೆ ಅಧಿಕ ಮಾಸ ಸೇರಿಸಿದರಂತೂ ಐವತ್ತು ವರ್ಷ ಮೀರಿ ಹೋಗ್ತದೆ ಈ ರೀತಿಯಾಗಿ ಮತ್ತು ನಾ ಅವತಾರದ ಕಾಲ ಯಾವಾಗ ಅಂತಂದರೆ ನೂರ ತೊಂಬತ್ತೆಂಟನೇ ಇಸ್ವಿ ಅದಕ್ಕೆ ಸರಿ ಹೋಗ್ತಕ್ಕಂಥ ಮನ್ಮಥನಾಮ ಸಂವತ್ಸರ ಪಾಲ್ಗೊಣ ಶುದ್ಧ ಸಪ್ತಮಿ ದಿವಸನೇ ಇವರು ಅವತಾರವಾದದ್ದು ಇವತ್ತೇನೆ ಇವತ್ತೇ ಪಾಲ್ಗೊಣ ಶುದ್ಧ ಸಪ್ತಮಿ ಮೃಗಶಿರ ನಕ್ಷತ್ರವಾಗಿತ್ತು ಅವತ್ತು ಗುರುವಾರವಿತ್ತು ಅವತಾರವಾದ ಇದೇ ನಿಮಗೆ ತಿಳಿಸ್ತೇ ಅಂತಂದರೆ ಮುಂದೆ ನಾನು ಗುರು ಸಾರ್ವಭೌಮರಾಗಿ ಮೆರೆಯುತ್ತೇನೆ ಅಂತೇಳಿಕ ಈ ವಿಧವಾದ ಒಂದು ವಿಷಯವನ್ನು ತಿಳಿಸ್ಲಿಕ್ಕೇ ಗುರುವಾರದಲ್ಲಿ ಇವರ ಒಂದು ಅವತಾರವಾದ ಆಗಿದೆ ನಾವು ರೀತಿಯಾಗಿ ತಿಳಿದುಕೊಳ್ಳಬೇಕು ನಂತರಲ್ಲಿ ಇವರು ಉಪನಯನವಾದದ್ದು ನೂರ ಐದನೇ ಇಸ್ವಿ ಶುಭಕೃತ ಅಂತಕ್ಕಂಥ ಯಾವ ಸಂವತ್ಸರ ವೈಶಾಖ ಮಾಸ ಅಂತ ಹೇಳ್ಕೊಬೇಕು ಅದರಂತೆ ಕಾಲ ಪ್ರಾಯಶಃ ಇವರು ಹದಿನಾರುನೂರ ಹದಿಮೂರನೇ ವರ್ಷದಾಗಿರಬಹುದು ಅಂತ ನಮಗೆ ಅನ್ನಿಸ್ತಾ ಇದೆ ಇವರು ಸನ್ಯಾಸವನ್ನು ಸ್ವೀಕಾರ ಮಾಡತಕ್ಕಂಥ ದಿನ ಮಾತ್ರ ಪಾಲ್ಗೊಂಡ ಶುದ್ಧ ದ್ವಿತೀಯ ದುರ್ಮತಿ ನಾಮ ಸಂವತ್ತರ ಹದಿನಾರುನೂರ ಇಪ್ಪತ್ತೊಂದನೇ ಇಸ್ವಿ ನಾವೀತಿಯಾಗಿ ಹೀಗೆ ಇದು ಎಲ್ಲ ಕಡೆಗೂ ಈ ಒಂದು ಇಸ್ವಿ ಇದು ದಾಖಲಾಗಿದೆ ಅವರಿಗೆ ಸನ್ಯಾಸ ದೀಕ್ಷೆಯಾದ ಸ್ಥಳ ತಂಜಾವೂರು ಮುಂದೆ ಸುಧೇಂದ್ರಿತರು ಎರಡು ವರ್ಷಗಳವರೆಗೆ ಇವರ ಜೊತೆಗೆ ಇದ್ದರು ಮುಂದೆ ಹದಿನಾರುನೂರ ಇಪ್ಪತ್ತ್ಮೂರರಲ್ಲಿ ಸುಧೇಂದ್ರರು ವೃಂದಾವನಸ್ಥರಾಗ್ತಾರೆ ಇದೇ ನವವೃಂದಾವನ ಕ್ಷೇತ್ರದಲ್ಲಿ ನಂತರ ಇವರು ವಿದ್ ವೇದಾಂತ ಪೀಠವನ್ನು ಅಲಂಕಾರ ಮಾಡಿ ಹದಿನಾರುನೂರ ಎಪ್ಪತ್ತೊಂದನೇ ಇಸ್ವಿಯವರು ಕೂಡ ಪೀಠವನ್ನು ಆಳಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ನಾವು ತಿಳ್ಕೊಳ್ಳಬೇಕು ಇವರು ವೃಂದಾವನಸ್ಥರಾದ ಆ ಒಂದು ವಾರ ಯಾವುದು ಗೊತ್ತಾ ಶುಕ್ರವಾರ ಅದೇ ನಮಗೆ ತಿಳಿಸ್ತದೆ ಶುಕ್ರವಾರ ಏನಪ್ಪಾ ಅದು ಸಂಪತ್ಪ್ರದವಾದ ವಾರ ಅಲ್ವಾ ಶುಕ್ರವಾರ ಸಂಪತ್ತನ್ನು ಕೊಡ್ತದೆ ಅದನ್ನು ರಾಘವೇಂದ್ರ ಸ್ವಾಮಿಗಳವರು ತಿಳಿಸ್ತಾ ಇದ್ದಾರೆ ಮುಂದೆ ನಾನು ಸಶರೀರ ಬೃಂದಾವನ ಪ್ರವೇಶ ಅವನ ಪ್ರವೇಶ ಮಾಡಿದ ಮೇಲೆ ಎಲ್ಲ ಭಕ್ತರಿಗೆ ಏನಪ್ಪ ಅಂದ್ರೆ ಅವರು ಏನೇನು ಕೇಳ್ತಾರೆ ಆ ಸಂಪತ್ತು ನಾನು ಕೊಡ್ತೇನೆ ಐಕವಾದ ಸಂಪತ್ತು ಬೇಕಾ ನಿಮ್ಮ ಮಕ್ಕಳು ಬೇಕಾ ನಿಮಗೆ ದುಡ್ಡು ಬೇಕಾ ನಿಮಗೇನು ಬೇಕು ಆರೋಗ್ಯ ಭಾಗ್ಯ ಬೇಕಾ ಏನು ಅಂತ ಕೇಳಿ ಕೊಡ್ತೇನೆ ಅದೇ ರೀತಿಯಾಗಿ ರಾಘವಿಂದ ಸ್ವಾಮಿಗಳು ಹೇಳಿ ಅವರು ಬೃಂದಾವನ ಪ್ರವೇಶ ಮಾಡಿದ್ದನ್ನು ಅನಿಸ್ತಾ ಇದೆ ಶುಕ್ರವಾರ ಬೃಂದಾವನ ಪ್ರವೇಶ ಆಗಿದ್ದರಿಂದ ಅಥವಾ ನಿಮಗೇನು ಮೋಕ್ಷದ ಸಂಪತ್ತು ನಮಗೇನು ಬೇಡಪ್ಪ ಯಾವ ಒಂದು ಸಂಸಾರಿಕವಾಗಿ ಒಂದು ಸಂಪತ್ತು ಬೇಡ ಕ್ಷುಲ್ಲಕ ಸುಖ ಬೇಡ ನಮಗೆ ಮುಖ್ಯವಾಗಿ ನಮಗೇನಪ್ಪ ಅಂದರೆ ಅನೇಕ ಕೋಟಿ ಕೋಟಿ ಯಾವ ಜನ್ಮಗಳನ್ನ ನಾವು ಹುಟ್ಟುತ್ತಾ ಸಾಯ್ತಾ ಹುಡು ಸಾಯ್ತಾ ಬರ್ತಾ ಇದ್ದೇವೆ ಇಂಥ ಸಂಸಾರದಿಂದ ನಾವು ಮುಕ್ತರಾಗಬೇಕಾಗಿದೆ ಅದಕ್ಕೆ ನಾವು ಮೋಕ್ಷವನ್ನು ಪಡೆಯಬೇಕಾಗಿದೆ ಮೋಕ್ಷಕ್ಕೆ ಯಾವ ಸಂಪತ್ತು ಬೇಕು ಜ್ಞಾನ ಭಕ್ತಿ ವೈರಾಗ್ಯ ಅದನ್ನು ಕೇಳಿದರೆ ಅದನ್ನು ಕೊಡ್ತೇನೆ ಅಂತ ರಾಘವೇಂದ್ರ ಸ್ವಾಮಿಗಳು ಒಟ್ಟಿನ ಮೇಲೆ ಸಕಲ ಭಕ್ತರಿಗೇನಪ್ಪ ಅಂದ್ರೆ ಅವರು ಕೇಳಿದ ಸಂಪತ್ತನ್ನು ಕೊಡ್ತೇನೆ ಅಂತೇಳಿ ರೀತಿಯಾಗಿ ಹೇಳುವ ಒಂದು ಉದ್ದೇಶ ಇರುವುದರಿಂದಲೇ ರಾಘವೇಂದ್ರ ಸ್ವಾಮಿಗಳವರು ಬೃಂದಾವನ ಪ್ರವೇಶ ಮಾಡಿದ್ದು ಶುಕ್ರವಾರ ಅಂತ ನಾವು ಈ ರೀತಿಯಾಗಿ ತಿಳಿದುಕೊಳ್ಳಬೇಕು ಈ ಪ್ರಕಾರವಾಗಿ ರಾಘವೇಂದ್ರ ಸ್ವಾಮಿಗಳವರ ಸಂಕ್ಷಿಪ್ತವಾದ ಪರಿಚಯವನ್ನು ನಾವು ಈ ರೀತಿಯಾಗಿ ಮಾಡಿಕೊಂಡಾಯಿತು ಇನ್ಮೇಲೆ ಶ್ರೀಕೃಷ್ಣ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮನ ಒಂದು ಸಾಮಾನ್ಯವಾದ ನಾವು ಅವನ ಪರಿಚಯವನ್ನು ಮಾಡಿಕೊಳ್ಳೋಣ ಒಂದು ಜಗತ್ತಿನಲ್ಲಿ ಒಂದು ಮಾತಿದೆ ಜಗತ್ತಿನಲ್ಲಿ ದೇವರು ಅಂದರೆ ತಿಮ್ಮಪ್ಪ ಗುರು ಎಂದರೆ ರಾಘಪ್ಪ ಅಂತೆಲ್ಲರೂ ಅಂತ ಇದ್ದಾರೆ ಈಗಾಗಲೇ ಗುರುಗಳ ವಿಷಯ ನಾವು ತಿಳ್ಕೊಂಡಿವಿ ರಾಘಪ್ಪ ಯಾಕೆ ಇಡೀ ಗುರು ಸಾರ್ವಮ ಚಕ್ರವರ್ತಿಗಳಾಗಿ ಮೆರೆದ ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ವಿಷಯ ತಿಳ್ಕೊಂಡಿದ್ದೇವೆ ಈಗ ಜಗತ್ತಿನ ದೇವರೆಂದರೆ ತಿಮ್ಮಪ್ಪ ಅದನ್ನು ನಾವು ತಿಳ್ಕೊಳ್ಳೋಣ ಮುಖ್ಯವಾಗಿ ಶ್ರೀಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೊರಡುವಾಗ ಒಂದು ರೂಪವನ್ನು ಭೂಮಿಯಲ್ಲಿ ಇಟ್ಟು ಹೋಗಿದ್ದಾನೆ ಒಂದು ರೂಪ ಇಲ್ಲೇ ಇಟ್ಟಿದ್ದಾನೆ ಭೂಮಿಯಲ್ಲೂ ಇದೆ ಕೃಷ್ಣ ಪರಮಾತ್ಮ ರೂಪ ಇದೆ ಇಲ್ಲಿ ಒಂದು ಅದೇ ರೂಪನೇ ಗೊತ್ತು ಕಲಿಯೋದಲ್ಲಿ ಭಗವಂತನ ಅವತಾರವಿಲ್ಲ ಅದಕ್ಕೋಸ್ಕರವಾಗಿ ಅನೇಕ ಪ್ರಸಂಗಗಳಲ್ಲಿ ಅದೇ ಕೃಷ್ಣನೇ ಒಂದೊಂದು ರೂಪದಿಂದ ಅಭಿವ್ಯಕ್ತನಾಗ್ತಾನೆ ಈಗ ಈ ಪುಂಡಲೀಕ ಅಂತಕ್ಕಂಥ ಯಾವ ಭಕ್ತನಿಗೆ ಒಲೆದು ಆ ಭಗವಂತ ಅವನಿಗೆ ಪ್ರಸನ್ನನಾಗಿದ್ದು ಅವನೇ ಪಾಂಡುರಂಗ ಪಾಂಡುರಂಗನಾಗಿ ಪ್ರಕಟವಾದ ಯಾರು ಕೃಷ್ಣನೇ ಪಾಂಡುರನ ಪ್ರಕಟವಾಗ್ತಾನೆ ಅದಕ್ಕೆ ನಾವು ಅಂತೇವೆ ರುಕ್ಮಿಣಿ ಪಾಂಡುರಂಗ ಕರಿತೀವಲ್ವ ಅದಕ್ಕೆ ರುಕ್ಮಿಣಿ ಪಾಂಡುರಂಗ ಆ ಕೃಷ್ಣನೇ ಪಾಂಡುರಂಗ ನಾವು ತಿಳ್ಕೋಬೇಕು ಅದರಂತನೇ ತಿಮ್ಮಪ್ಪನು ಹಾಗೆ ನಾವು ತಿಳ್ಕೋಬೇಕು ತಿಮ್ಮಪ್ಪನು ಕೃಷ್ಣನ ರೂಪನೇ ಅದೇ ಆಗ್ತದೆ ರೀ ಕೃಷ್ಣನ ರೂಪ ಯಾಕೆ ಅಂದರೆ ವೆಂಕಟೇಶ ಮಹಾತ್ಮ್ಯದೊಳಗೆ ಮಾಯಾಮಿ ಪರಮಾನಂದಂ ತಕ್ತ ವೈಕುಂಠ ಮುತ್ತಮ್ ಸ್ವಾಮಿ ಪುಷ್ಕರಣಿ ತೇರೆ ರಮಯ ಸಹ ಮೂದುದೆ ಅಂತ ಹೇಳಿದ್ದಾರೆ ಸಾಕ್ಷಾತ್ ವೈಕುಂಠ ವಾಸಿ ಅಂತಕ್ಕಂಥ ಶ್ರೀಮನ್ನಾರಾಯಣನೇ ಭೂಮಿಗೆ ಇಳಿದು ಬಂದ ಹಿಂಗೆ ಶ್ರೀನಿವಾಸ ಅವನ ಅವತಾರವದ್ದು ಹೀಗೆ ಅಂತ ಹೇಳ್ತದಿಲ್ಲ ಮತ್ತೆ ಪುರಾಣ ಕೃಷ್ಣನ ರೂಪ ಅಂತ ಹೆಂಗೆ ಹೇಳ್ತೀರಾ ಅಂತಂದರೆ ಶ್ರೀನಿವಾಸನೇ ಹೇಳಿದ ಮಾತು ಅಂತ ಶ್ರೀನಿವಾಸನೇ ಯಾವಾಗ ಬೇಟೆಯಾಡ್ಲಿಕ್ಕೆ ಹೋದಾಗ ನೋಡ್ರಿ ಯಾವಾಗ ಅಲ್ಲಿ ರಾಜಕುಮಾರಿಯ ಪದ್ಮಾವತಿಯನ್ನು ನೋಡಿದ ಆ ಪದ್ಮಾವತಿಯನ್ನು ಲಗ್ನ ಮಾಡ್ಕೋಬೇಕು ಅಂತ ಬಯಸಿದ ಅವಾಗ ಹಾಗೆಯೇ ಮುಂದೆ ಮುಂದೆ ಬರ್ತಾ ಇದ್ದೆ ಯಾವ ಕುದುರೆ ಮೇಲೆ ಆ ಶ್ರೀನಿವಾಸ ಬರೋ ಕಾಲಕ್ಕೆ ಒಂದು ಸುಂದರವಾದ ಶ್ರೇಷ್ಠವಾದಕ್ಕಂಥ ಒಂದು ಗಾರ್ಡನ್ನು ಅದೇ ಒಂದು ಹೂದೋಟ ಅಲ್ಲಿ ಅನೇಕ ದಾಸಿಯರಿಂದ ಕುಡಿಕೊಂಡು ಅಲ್ಲಿ ಪದ್ಮಾವತಿ ಇದ್ದದನ್ನು ನೋಡಿದ ಒಳಗೆ ಬರ್ತಾ ಇದ್ದಾನೆ ಅವೆಲ್ಲ ಆ ಪದ್ಮಾವತಿಯ ಸಕೀರೆಲ್ಲ ತಡೆದ್ರು ಒಳಗೆ ಇಲ್ಲಿ ಕೇವಲ ಹೆಣ್ಣು ಮಕ್ಕಳು ಮಾತ್ರ ಬಿಹಾರ ಮಾಡ್ತಕ್ಕಂಥ ದೇಶ ಇದು ಯಾರ ಪರ ಪುರುಷರಿಗೆ ಒಳಗೆ ಪ್ರವೇಶನೇ ಇಲ್ಲ ಬರಬೇಡ ಬರಬೇಡ ಕೇಳಲಿಲ್ಲ ಬಲಂತವಾಗಿ ಒಳಗೆ ಒಳಗೆ ಬರ್ತಾ ಇದ್ದಾನೆ ಅವಾಗ ಪದ್ಮಾವತಿಗೆ ಸಿಟ್ಟು ಬಂತು ಯಾರು ನೀನು ನಿನ್ನ ತಂದೆ ಯಾರು ತಾಯಿ ಯಾರು ನಿನಗೇನು ಬಂದು ನಿನಗೆ ಅಕ್ಕ ತ ಅಕ್ಕ ತಂಗಿ ಇದ್ದಾರೂ ಇಲ್ಲೋ ಅಣ್ಣ ತಮ್ಮ ಇದ್ದಾರೂ ಇಲ್ಲೋ ನಿನ್ನ ಬಂಧುಗಳು ಯಾರು ಏನು ಬರ್ತಾ ಇದ್ದೀಯಾ ಇದೆಲ್ಲ ಮೂಲಕ ಅವಾಗ ಪದ್ಮಾವತಿ ಪ್ರಶ್ನೆ ಮಾಡಿದಾಗ ಶ್ರೀನಿವಾಸನ ಮಾತು ಎಲ್ಲಿದೆ ಇದು ಭವಿಷ್ಯೋತ್ತರ ಪುರಾಣದಲ್ಲಿ ನಾವು ಪ್ರತಿ ವರ್ಷ ಹೇಳ್ತೇವೆ ಅಲ್ಲಿ ಮುಕ್ತೇಶ್ವರ ಅಲ್ಲೇ ಇದೆ ಏನು ಹೇಳಿದ್ದಾನೆ ಅವಾಗ ಶ್ರೀನಿವಾಸ ಜನಕೋ ವಸುದೇವಶ್ಚ ದೇವಕೀ ಜನನೀ ಮಮ ಅಗ್ರಜಃ ಶ್ವೇತಕೇತುಶ್ಚ ಸುಭದ್ರಾಭಗಿನಿ ಮಮ ಪಾರ್ಥೋ ಮೇ ಶಾಲಕೋ ದೇವಿ ಪಾಂಡವಾ ಮಮ ಬಾಂಧವಾ ಯಾರು ಹೇಳಿದ ಮಾತು ಶ್ರೀನಿವಾಸ ಹೇಳ್ತಾ ಇದ್ದಾನೆ ಪದ್ಮಾವತಿ ಪದ್ಮಾವತಿ ನೋಡು ನನ್ನ ಹೆಸರೇನು ಗೊತ್ತಾ ನನ್ನ ನಂಗೆ ನನ್ನ ಅಪ್ಪ ಯಾರು ಗೊತ್ತಾ ವಸುದೇವ ವಸುದೇವ ನನ್ನ ಯಾವ ತಂದೆ ಆಗಬೇಕು ನನ್ನ ಅಮ್ಮನ ಹೆಸರೇನು ಗೊತ್ತಾ ದೇವಕಿ ಅಂತ ಹೇಳ್ತಾನೆ ಶ್ರೀನಿವಾಸ ಅದನ್ನು ನಮ್ಮ ಯಾವ ಅಣ್ಣ ಯಾರು ಗೊತ್ತಾ ಬಲರಾಮ ನನ್ನ ತಂಗಿ ಹೆಸರೇನಪ್ಪ ಗೊತ್ತಾ ಭಂಗ ಸುಭದ್ರ ಅಂತ ಹೇಳ್ತಾನೆ ಪಾರ್ಥ ಆ ಅರ್ಜುನ ನನಗೆ ಶಾಲಕನಾಗಬೇಕು ಗೊತ್ತಾಯ್ತಾ ಅದರಂತೆ ನೋಡು ಪಾಂಡವರೇ ನನಗೆ ಬಂಧುಗಳು ಈ ರೀತಿಯಾಗಿ ಶ್ರೀನಿವಾಸ ಹೇಳಿದ ಮಾತಿದು ಇದರಿಂದ ಏನಿಗೆ ಗೊತ್ತಾಗ್ತದೆ ಕೃಷ್ಣ ಅಂತ ಅರ್ಥ ಆಯಿತೋ ಇಲ್ಲವೋ ಯಾವ ಶ್ರೀನಿವಾಸ ಅಂದೇ ರೀತಿಯಾಗಿ ಹೆಂಗೆ ಯಾವ ತಿಮ್ಮಪ್ಪನೂ ಕೂಡ ಕೃಷ್ಣನ ಒಂದು ರೂಪನೇ ತಿಳ್ಕೊಬೇಕು ಮತ್ತು ಅಲ್ಲಿ ಹೇಳಿದ್ದಾರೆ ಅದು ಮತ್ತು ವಿರೋಧವಂತಲ್ಲ ಮತ್ತು ನಾರಾಯಣನೇ ಭೂಮಿಯಲ್ಲೇನಪ್ಪ ಅಂದ್ರೆ ಅವನೇ ಮಾಯಾಮಿ ಪರಮಾನಂದಂ ತತ್ವ ವೈಕುಂಠ ಮತ್ತು ನಿರ್ತಿ ಹೇಳಿದ್ದಾರೆ ಹೊರತು ಇಲ್ಲೇನಪ್ಪ ಮುಂದೆ ಇವನು ಹೇಳತಕ್ಕಂಥ ಪ್ರಸಂಗದಲ್ಲಿ ನನ್ನ ಹೆಸರೇನು ಗೊತ್ತಾ ನಾನು ಕೃಷ್ಣ ಪಕ್ಷದಲ್ಲಿ ಹುಟ್ಟಿದ್ದರಿಂದ ನನಗೆ ಕೃಷ್ಣ ಅಂತ ಕರೀತಾರೆ ಇಷ್ಟೆಲ್ಲ ಯಾರು ಹೇಳಿದ್ರು ಶ್ರೀನಿವಾಸ ಹೇಳಿದ ಆದರೆ ಅಲ್ಲಿ ಅದೇ ಒಂದು ಆ ವಾಕ್ಯ ವಿರೋಧ ಬರ್ತದಲ್ಲ ಮತ್ತೆ ಮಾಯಾಮಯಿ ಪರಮಾನಂದಂ ತ ವೈಕುಂಠ ಮತ್ತು ಸ್ವಾಮಿ ಪುಷ್ಕರಣಿ ತೇರೆ ಸಹ ಮೋದತೆ ಅಂತ ಆ ನಾರಾಯಣನೇ ಈ ಭೂಮಿಯಲ್ಲಿ ಶ್ರೀನಿವಾಸನಾಗಿ ಅವತಾರ ಮಾಡಿದ ಹೀಗೆ ಬರ್ತದಲ್ಲ ಅದಕ್ಕ ವಿರೋಧವಂತಲ್ಲ ಅದಕ್ಕೆ ಅನ್ಕೋ ಈಗ ಅನ್ನ ಅನ್ಕೋಬಹುದು ಅದಕ್ಕೇನು ಅರ್ಥ ಅಂತ ಕೊಂಡಂದರೆ ಅವನು ನಾರಾಯಣ ಯಾರು ಮೂಲ ರೂಪ ಕೃಷ್ಣ ಯಾರು ರೂಪ ಅದಕ್ಕೋಸ್ಕರವಾಗಿ ಇಬ್ಬರೂ ಸೇರಿಕೊಂಡರು ನಾರಾಯಣ ಬಂದ ಕೃಷ್ಣನಿಗೆ ಒಂದು ರೂಪ ಇಟ್ಟಿದ್ದಾನಲ್ಲ ಭೂಮಿಯಲ್ಲಿ ಕೃಷ್ಣಲ್ಲಿ ಸೇರಿಕೊಂಡ ಕೃಷ್ಣ ಮತ್ತು ನಾರಾಯಣ ಇಬ್ಬರು ಸೇರಿಕೊಂಡೇ ಅವಾಗ ಶ್ರೀನಿವಾಸ ರೂಪವನ್ನು ತಾಳಿದ್ದಾನೆ ಅನ್ನೋ ರೀತಿಯಾಗಿ ತಿಳಿದುಕೊಳ್ಳಬಹುದು ಅಂದಿಕೊಂಡು ಈ ರೀತಿ ಹೇಳ್ತಾರೆ ಮೂಲ ರೂಪ ಮುಖ್ಯ ಅದಕ್ಕೋಸ್ಕರವಾಗಿಯೇ ರುಕ್ಮಿಣಿ ಶ್ರೀನಿವಾಸ ರುಕ್ಮಿಣಿ ವೆಂಕಟೇಶನ್ ಯಾರು ಅನ್ನೋಲ್ಲ ಏನಂತಾರೆ ಲಕ್ಷ್ಮೀ ಮುಗದೇಶ ಅಂತ ಯಾಕೆ ಅಂದರೆ ಮೂಲ ರೂಪಿಯಾದ ಶ್ರೀಮನ್ ನಾರಾಯಣನೇ ಏನಪ್ಪ ಅಂದ್ರೆ ಕೃಷ್ಣ ರೂಪದಲ್ಲಿ ಸೇರಿಕೊಂಡು ಅವನು ಈ ಪ್ರಕಾರವಾಗಿ ಶ್ರೀನಿವಾಸ ರೂಪವನ್ನು ತಾಳಿದ್ದು ನಾವು ಈ ರೀತಿಯಾಗಿ ಸಮಾಧಾನ ಮಾಡಿಕೊಳ್ಳುವುದು ಹೀಗೆ ಮಾಡ್ಕೊಂಬಿಟ್ರೆ ಎಲ್ಲ ವಿರೋಧ ಪರಿಹಾರವಾದಾಗ್ತಿದೆ ಅದ ಕಾರಣ ತಿಮ್ಮಪ್ಪನ ಕೊಳಿ ಅಂದಂಗಾಯಿತು ಕೃಷ್ಣನ ರೂಪವೇ ಅಂತ ಇರುತ್ತೆ ಅಂದಂಗಾಯಿತು ಕೃಷ್ಣನ ರೂಪನೇ ಅದು ಕೂಡನು ಪಾಂಡುರಂಗ ಅದು ಕೃಷ್ಣನ ರೂಪನೇ ಇನ್ನು ತೀರ್ಥ ಭಗವತ್ಪಾದಾಚಾರ್ಯದಿಂದ ಪ್ರತಿಷ್ಠಿತವಾದ ಉಡುಪಿ ಕೃಷ್ಣವನ್ನು ಕೃಷ್ಣನೇ ಈ ರೀತಿಯಾಗಿ ಅವನ ಈ ರೀತಿಯಾಗಿ ಈ ಮೂರು ರೂಪಗಳವಲ್ಲ ಎಲ್ಲ ಕೃಷ್ಣಂದೇ ನಾವು ಇದೆ ತಿಳ್ಕೊಳ್ಬೇಕು ಮೂರು ರೂಪಗಳಿಗೆ ಒಂದೊಂದು ಹೆಸರಿದೆ ಏನು ಯಾವ ಉಡುಪಿ ಯಾವ ಕೃಷ್ಣನಿಗೆ ಅನ್ನಬ್ರಹ್ಮ ಅಂತ ಕರೀತಾರೆ ಅಂದ ಅದರಂತೆ ಈ ಯಾವ ಪಾಂಡುರಂಗನಿಗೆ ನಾದಬ್ರಹ್ಮ ಅಂತ ಕರೀತಾರೆ ಈ ಯಾವ ತಿರುಪತಿ ವೆಂಕಟೇಶ ದೇವರಿಗೆ ದ್ರವ್ಯಬ್ರಹ್ಮ ಅಂತ ಕರೀತಾರೆ ಎಲ್ಲ ಮೂರು ಏನಪ್ಪ ಅಂದರೆ ಕೃಷ್ಣನ ರೂಪನೇ ನಾವು ಇವತ್ತೆ ತಿಳ್ಕೊಳ್ಳಬೇಕು ಅಂದಿರುತ್ತೆ ನಾವು ತಿಳ್ತಾ ಇದ್ದೇವೆ ಯಾಕೆ ಅನ್ನಬ್ರಹ್ಮ ಯಾಕೆ ಉಡುಪಿಯೊಳಗ ಅನ್ನದಾನ ಎಸ್ ದಿನಾಲು ಸಾವಿರಾರು ಯಾವ ಜನರ ಅನ್ನ ಸ್ಥಾನದ ನಡೀತಾನೇ ಇರ್ತದೆ ಪೊಡಪುರಕ್ಕೋರಿ ಊಟ ಎಲ್ಲಲ್ಲಿ ಕುಂಡಪುರಕ್ಕೆ ಹೋಯಾವ ಗುಡಿ ಒಳಗೆ ಪ್ರವೇಶ ಮಾಡಿಬಿಟ್ರಿ ಏನ್ ಜನ್ 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 ಯಾವಾಗಲೂ ತಾಳದ ಸ್ಯಾವ ಶಬ್ದವೇ ಭಜನೆ ಸಪಳನೇ ಇರೋದಲ್ಲಿ ನಾದ ಬ್ರಹ್ಮ ಅಂತ ಅವನಿಗೆ ಹೆಸರು ಅದರಂತೆ ಬ್ರಹ್ಮ ತಿಮ್ಮಪ್ಪ ಆ ಯಾವ ವೆಂಕಟೇಶ ಏನು ದುಡ್ಡು ಏನು ದುಡ್ಡು ಸಂಪಾದನೆ ಮಾಡ್ತಾನಪ್ಪ ವೆಂಕಟೇಶ ಕೋಟಿ ಕೋಟಿಗಟ್ಟಲೆ ಯಾವ ಸಂಪಾದ ದಿನಾಲ್ಪ ಸಂಪಾದನೆ ಮಾಡ್ತಾ ಇರ್ತಾನೆ ಅದಕ್ಕವನಿಗೆ ದ್ರವ್ಯ ಬ್ರಹ್ಮ ಅಂತ ಈ ಪ್ರಕಾರವಾಗಿ ಶ್ರೀಕೃಷ್ಣ ಪರಮಾತ್ಮನೇ ಅನ್ನ ಬ್ರಹ್ಮನಾಗಿ ನಾದ ಬ್ರಹ್ಮನಾಗಿ ದ್ರವ್ಯ ಬ್ರಹ್ಮನಾಗಿ ಯಾವ ಭೂಮಿಯಲ್ಲಿ ಪ್ರಕಾಶಮಾನವಾಗಿದ್ದಾನೆ ಈ ರೀತಿಯಾಗಿ ನಾವು ತಿಳಿದುಕೊಳ್ಳಬೇಕು ಎಂಥ ಶ್ರೀಕೃಷ್ಣ ಪರಮಾತ್ಮ ಇವನು ಯಾವ ಸಮಸ್ತ ಯಾವ ದೇವತೆಗಳಿಂದ ಪ್ರಾರ್ಥಿತನಾಗಿ ಆ ಯಾವ ಶ್ರೀಮನ್ನಾರಾಯಣ ಭೂಮಿಯಲ್ಲಿ ಕೃಷ್ಣನಾಗಿ ಅವತಾರ ಮಾಡಿದ ಮೊದಲು ಮೊದಲು ಅವತಾರವಾದ್ದು ಹೇಗೆ ಅವನ ಅವತಾರ ಅಂದ್ಕೊಂಡು ಅಂದರೆ ಅವ ಕೃಷ್ಣನ ಅವತಾರವಾದ್ದು ಈ ಹೆಂಗೆ ರಾಮಾವತಾರವಾಯ್ತಪ್ಪ ಹೆಂಗೆ ಮಾಡಿದ ಸಣ್ಣ ಕೂಸಾಗಿ ಮುದ್ದಾದ ಕೂಸಾಗಿ ಕೌಶಲ್ಯಲ್ಲಿ ಅವತಾರ ಮಾಡಿಬಿಟ್ಟ ಹಂಗೆ ಕೃಷ್ಣನ ಹಂಗಾಗಿಲ್ಲ ರೀ ಕೃಷ್ಣ ಅವತಾರ ಮಾಡಿದ ಮೊದಲು ಹೆಂಗ ಅಂತಕೊಂಡು ಇಪ್ಪತ್ನಾಲ್ಕು ವರ್ಷದ ಯುವಕನಾಗಿ ಅವತಾರ ಮಾಡಿದ ಇಪ್ಪತ್ನಾಲ್ಕು ವರ್ಷ ಅವನಿಗೆ ಅದರಂತೆ ಏನು ಮೈ ತುಂಬ ಆಭರಣಗಳು ಎಂಥ ಯಾವ ವಯಸ್ಸೆಯಂತೆ ಮಾಲೆ ಹಾಕೊಂಡಾನೆ ಕೋಸ್ತ ಮಣಿ ಇದೆ ಎಷ್ಟೊಂದು ತುಳಸಿ ಮಣಿ ತುಳಸಿ ಮಾಲೆ ಇದೆ ನಾಲ್ಕು ಯಾವ ಕೈಗಳೇನು ಶಂಕ ಚಕ್ರಗದ ಪದ್ಮ ಪೀತಾಂಬರಧಾರಿ ಆಗಿದ್ದಾನೆ ಕಿರೀಟ ಹಾಕೊಂಡಿದ್ದಾನೆ ಮಕರ ಕುಂಡಲ ಶೋಭಿತ ಇಂಥ ಸುಂದರವಾದ ಇಪ್ಪತ್ನಾಲ್ಕು ವರ್ಷದ ತ ಾಗಿ ಮೊದಲು ಮೊಟ್ಟ ಮೊದಲು ಕೃಷ್ಣ ಅಲ್ಲಿ ಹುಟ್ಟಿದ ಅಂದರೆ ಅವತಾರ ಮಾಡಿದ ಭಗವಂತನಿಗೆ ಹುಟ್ಟು ಅಂತಕೊಂಡು ಅಂದರೆ ಅವತಾರವಾಗುವುದು ಪ್ರಕಟವಾಗುವುದಕ್ಕೇ ಹುಟ್ಟು ಅಂತ ಕರೀತಾರೆ ಹಿಂಗೆ ಇಂಥ ಈ ಹಿಂಗ ಕೃಷ್ಣ ಮೊದಲು ತೋರಿಸಿದ ಅವಾಗ ಹೊಸದೇವ ದೇವಕಿಯರ ನಿಗಡ ಬಂದಾಯ್ತು ಅದ್ರ ಕಳಚಿ ಕೆಳಗೆ ಬಿತ್ತು ಅವಾಗ ಹೊಸದೇವ ಕೈ ಮುಗಿದು ಆ ಕೃಷ್ಣ ಪರಮಾತ್ಮ ವಿಶೇಷವಾಗಿ ಸ್ತೋತ್ರ ಮಾಡ್ತಾನೆ ಆ ಸ್ತೋತ್ರ ಮಾಡಿದ ಭಾಗ ನಾವು ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳೋಣ ಏನಂತ ಸ್ತೋತ್ರ ಮಾಡಿದ ಆ ವಸುದೇವ ವಸುದೇವ ಯಾರು ಸಾಕ್ಷಾತ್ ಕಶ್ಯಪರ ಅವತಾರ ಗೊತ್ತಾ ಕಶ್ಯಪರ ಯಾರು ದೇವತೆಗಳು ತಂದೆ ಈ ರೀತಿಯಾಗಿ ಅಂತ ಕಶ್ಯಪರು ನಾ ಪಥಪಶ್ಯಗಳಾಗಿದ್ದಾರೆ ಅಪರೋಕ್ಷ ಜ್ಞಾನಿಗಳು ಅದಕ್ಕೋಸ್ಕರವಾಗಿ ಈಗೇನು ಅವತಾರ ಮಾಡ್ತಾ ಇದ್ದಾನೆ ಈ ಯಾವ ಕೃಷ್ಣ ಇವನ ಮುಂದಿನ ಅವನ ಜೀವನದ ಸಂಪೂರ್ಣವಾಗತಕ್ಕಂಥ ಎಲ್ಲ ಯಾವ ಚಿತ್ರ ಯಾವ ವಸ್ತು ಇವನ ಕಣ್ಣು ಮುಂದೆ ಬರ್ತಾಯಿದೆ ಅಪರೋಕ್ಷ ಜ್ಞಾನ ಆಗಿದ್ದರಿಂದ ಎಲ್ಲ ತಿಳಿದು ಬರ್ತದೆ ಆವಾಗ ಎಲ್ಲವನ್ನು ಕೂಡ ಸ್ಮರಣೆ ಮಾಡ್ಕೋತ ಆವಾಗ ಕೃಷ್ಣ ಪರಮಾತ್ಮನ ಸ್ತೋತ್ರ ಮಾಡಿದ ಏನು ಸ್ತೋತ್ರ ಮಾಡಿದ ಭವಾನ್ ಅಂದುಕೊಂಡು ವಿಧಿತೋಷಿ ಭವಾನ್ ಸಾಕ್ಷಾತ್ ಪುರುಷ ಪ್ರಕೃತಿ ಪರಃ ಕೇವಲ ಅನುಭವಾನಂದ ಸ್ವರೂಪ ಸರ್ವ ಬುದ್ಧಿದ್ಕೊಂಡು ರೀತಿಯ ಸ್ತೋತ್ರ ಮಾಡ್ತಾನೆ ಅಂದರೆ ನೀನು ಹೇ ಕೃಷ್ಣ ನೀನು ಭವಾನ್ ಅಂದಕ್ಕೆ ಪ್ರಯೋಗ ಮಾಡ್ತಾನೆ ವಸ್ತೇವ ಅವನು ಒಂದು ಅಪರುಷ ಜ್ಞಾನಿ ಆಗಿದ್ದರಿಂದ ಕೃಷ್ಣ ಪರಮಾತ್ಮನ ಮುಂದಿನ ಎಲ್ಲ ವಿಧವಾದ ಅವನ ಪರಂಧಾಮಕ್ಕೆ ಹೋಗೋ ತನಕ ಭಗವಂತ ಏನೇನು ಪವಾಡವನ್ನು ತೋರಿಸಿದ್ದಾನೆ ಕೆಂಥ ಮಹಿಮನಿ ವ್ಯಕ್ತ ಮಾಡಿದ್ದಾನೆ ಅದೆಲ್ಲವನ್ನು ಕೂಡ ಶೇರಿ ಇರ್ತಕ್ಕಂಥ ಎಲ್ಲ ಅರ್ಥಗರ್ಭಿತವಾದ ಒಂದೇ ಒಂದು ಪದ ಭವಾನ್ ಅಂತಕ್ಕಂಥ ಒಂದೇ ಒಂದು ಪದದಿಂದ ಅವಾಗ ಸ್ತೋತ್ರ ಮಾಡ್ತಾ ಇದ್ದಾನೆ ವಸುದೇವ ಭವಾನ್ ಅಂತಕ್ಕಂಥ ಶಬ್ದ ಇಲ್ಲ ಇದು ಹೆಂಗ ನಿರ್ಮ ನಿರ್ಮಿತವಾದ್ದು ಧಾತು ಯಾವುದಪ್ಪ ಭ ಅಂತಕ್ಕಂಥ ಧಾತು ಇಷ್ಟೇ ಭ ಅಂತಕ್ಕಂಥ ಧಾತು ಒಂದೇ ಅರ್ಥದಲ್ಲೇದ ಇಲ್ಲ ಅದು ಇಪ್ಪತ್ನಾಲ್ಕು ಅರ್ಥಗಳಲ್ಲಿ ಭ ಯಾವ ಧಾತು ಇರುವುದರಿಂದ ಕೃಷ್ಣ ಪರಮಾತ್ಮ ಸಂಪೂರ್ಣವಾದ ಜೀವನ ಚರಿತ್ರೆ ತುಂಬಿದೆ ಭವಾನ್ ಅಂತಕ್ಕಂಥ ಒಂದೇ ಒಂದು ಶಬ್ದದಲ್ಲಿ ಇಲ್ಲಿ ವಸುದೇವ ಸ್ತೋತ್ರ ಮಾಡ್ತಾ ಇದ್ದಾನೆ ಭವಾನ್ ಅಂದುಕೊಂಡಿರ್ತೀನಿ ಮೊದಲು ಭಾಂಬೆಯ ಬದ್ಧ ಒಂದೊಂದೇ ನಾವು ತಿಳಿದುಕೊಳ್ಳೋಣ ಭಾಂಬ ಯಾವ ಧಾತ್ ಭ ದೀಪ್ತವ್ ಅಂತಕ್ಕಂಥಾತು ಇದೆ ಈ ಧಾತುವಿನಿಂದ ನಿರ್ಮಾಣಗೊಂಡದ್ದೇ ಭವಾ ಅನ್ನಕ್ಕ ಯಾವ ಶಬ್ದ ಅದಕ್ಕೆ ಏನು ತಿಳಿಸ್ಕೊಡ್ತದೆ ಅಂತ ಅಂದರೆ ಸ್ವರ ತಿಾಸುತೇಕಾಗ್ರಂ ಅಂತಕ್ಕಂಥ ಮಾತಿನಂತೆ ಯಾವಾಗ ಇಂಥ ಇಪ್ಪತ್ನಾಲ್ಕು ವರ್ಷದ ತರುಣನ ರೂಪದಿಂದ ಭಗವಂತ ಅಲ್ಲಿ ಪ್ರಕಟವಾದ ಏನಾಯಿತು ಒಮ್ಮೆಲಿ ಯಾವ ಕಾರಾಗ್ರಹಾಂಥ ಯಾವ ಜೈಲು ಎಲ್ಲ ಜಗ 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 ಪ್ರಕಾಶವಾಗ್ಬಿಡ್ತು ಬೆಳಕಾಯಿತು ಅಂತ ಕಂತಾರೆ ಈ ಅರ್ಥ ಇದೆ ಭವಾನ್ ಅಂತಕ್ಕಂಥ ಯಾವ ಈ ಒಂದು ಶಬ್ದ ಎರಡನೇದ್ದು ಭ ಸ್ವಾಮಿ ಭಾವೇ ಎಂದುಕೊಂಡು ಇದರಿಂದ ನಿರ್ಮಿತವಾದದ್ದೇ ಭವಾನ ಅಂತಕ್ಕಂಥ ಶಬ್ದ ಇದನ್ನು ತೀರಿಸಿಕೊಡ್ತದೆ ಬ್ರಹ್ಮಾದಿ ದೇವತೆಗಳು ಯಾವಾಗ ಗರ್ಭಸ್ತೋತ್ರಿ ಮಾಡೋದಿಲ್ಲ ಅವಾಗ ಸತ್ಯವ್ರತಂ ಸತ್ಯಪರಂ ನಿತ್ಯಾದಿಯಾಗಿ ಬ್ರಹ್ಮ ಸ್ತೋತ್ರ ಮಾಡ್ತಾ ಇದ್ದಾರೆ ಇದರಿಂದ ಎಲ್ಲ ದೇವತೆಗಳಿಗೂ ನಾನು ಸ್ವಾಮಿಯಾಗಿದ್ದೇನೆ ಅಂದುಕೊಂಡು ವಿಧ್ ವಾದವಾದ ಅರ್ಥವಂದಿಸಿ ಕೊಡ್ತಾ ಇದೆ ಭವಾನ್ ಅಂದಕ್ಕಂಥ ಶಬ್ದ ಇನ್ನು ಭಜ್ಞಾನಿ ಎಂಬುದು ಮೂರನೇ ಯಾವ ಯಾವ ಧಾತು ಅಂದುಕೊಂಡು ಹೇಳ್ತಾರೆ ಇದಕ್ಕೆ ಏನಂತ ಅರ್ಥ ಆಗ್ತದೆ ಭಗವಂತ ಜ್ಞಾನ ಸ್ವರೂಪನಾಗಿದ್ದಾನೆ ತಾಲಿ ಜ್ಞಾನಿ ಆಗಿದ್ದಮ್ಮ ತಿಳಿಸಿಕೊಡ್ತದೆ ಇನ್ನೊಂದೇನು ಭ ವೈಲಕ್ಷಣ್ಯ ನಾಲ್ಕನೇದು ವೈಲಕ್ಷಣ್ಯ ಏನು ವೈಲಕ್ಷಿಣ್ಯ ಭಗವಂತನ ಹುಟ್ಟು ಅಂದರೆ ಅವತಾರ ಹೆಂಗಾಯಿತು ನಮ್ಮ ಅಲ್ಲ ನಮ್ಮ ನಿಮ್ಮ ಅವತಾರ ಹೆಂಗೆ ನಮ್ಮ ಹೆಂಗೆ ಹುಡ್ತೇವೆ ನಾವು ಅವತಾರ ಅಲ್ವಾ ನಾವು ಒಂದು ಗೇಣು ಬಟ್ಟೆ ನಮ್ಮ ಮೇಲೆ ಇರ್ತದ ಎಲ್ಲರೂ ಕೂಡ ಬೌದ್ಧಾವತಾರ ಅಂದರೆ ನಾವೆಲ್ಲ ಹುಟ್ಟುತ್ತೇವೆ ಆದರೆ ಭಗವಂತನ ಅವತಾರ ಹಾಗಲ್ಲ ಪ್ರತ್ಯಕ್ಷ ನೋಡ್ತಾ ಇದ್ದಾನೆ ಯಾವ ವಸ್ತೇವ ಅದು ನೋಡಿ ಹೇಳ್ತಾನೆ ಯಾವ ಭಗವಂತ ಎಲ್ಲರಂತೆ ಅವನ ಹುಟ್ಟು ಅಲ್ಲ ಅಂದರೆ ಅವನ ಒಂದು ಅವತಾರ ಅಂತ ಅಂಬೋದಲ್ಲ ಹೇಗಿದ್ದಾನೆ ಭಗವಂತ ಹುಟ್ಟು ತಿಳ್ಕೊಂಡ್ರೆ ಇಂಥ ಇಪ್ಪತ್ನಾಲ್ಕು ವರ್ಷದ ತರುಣನಾಗಿ ಅಂತ ಸಂಪೂರ್ಣವಾಗಿ ಮೈತುಂಬಾ ಆಭರಣಗಳೇನು ಪೀತಾಂಬರವೇನು ಕಿರೀಟವೇನು ಮಕರ ಕುಂಡಲವೇನು ಇಂಥ ವಿಲಕ್ಷಣವಾದಕ್ಕಂಥ ಭಗವಂತನ ಒಂದು ಹುಟ್ಟು ಅಂತ ತಿಳಿಸ್ಲಿಕ್ಕೆ ತಿಳಿಸಿ ಆ ಒಂದು ಅರ್ಥ ಗರ್ಭಿತವಾದ ಭವಾನ ರೀತಿಯಾಗಿ ವಸುದೇವ ಸ್ತೋತ್ರ ಮಾಡ್ತಾ ಇದ್ದಾನೆ ಇನ್ನು ಅದರಂತೆ ಇನ್ನು ಭೋಹನೇ ಅಂತಕೊಂಡು ಯಾವ ಇದೆ ಈ ಧಾತುವ ನಿರ್ಮಿತವಾದದ್ದೇ ಭವಾನ್ ಭೋಹನೇ ಮೋಹಗೊಳಿಸುವುದು ಅಂತ ಅಂತರ್ಥ ಭಗವಂತ ಇಂತಿಂಥ ಕಾಲದಲ್ಲಿ ಮೋಹಗೊಳಿಸಿದ್ದಾನೆ ಅಂತ ಯಾವ ಯಾವಾಗ ನೋಡಿ ಇಷ್ಟೋ ತನಕ ಸ್ತೋತ್ರ ಮಾಡಿದ ಮೇಲೆ ಯಾವಾಗ ದೇವಿಕೆ ಕಿನ್ನು ಸ್ತೋತ್ರ ಮಾಡಿದ್ಲು ಆಮೇಲೆ ಆ ಕೊಳ್ಳೆ ಕೃಷ್ಣ ಅಂತಾನೆ ಇನ್ನು ಶಿಶುವಾಗ್ತೇನೆ ಸಣ್ಣಕ್ಕೂ ಸಾಕ್ತೇನೆ ನೋಡು ವಸುದೇವಾ ನೀನು ನನ್ನನ್ನು ತೊಗೊಂಡೋಗಿ ಗೋಕುಲ್ದ ವೈದ್ಯಡು ಅಲ್ಲಿ ಒಂದು ಹೆಣ್ಣು ಕೂಸು ಹುಟ್ಟಿರ್ತದೆ ಯಶೋದ ಮಗ್ಗಲಲ್ಲಿ ಆ ಕೂಶಿಂದ ಬಾ ಇದೇ ಎಂಟನೇ ಇದ್ದು ತೋರಿಸು ಯಾವ ಕೌಂಸ ನನಗೆ ನಾಳೆ ಬೆಳಗಾದ ಮೇಲೆ ಗೊತ್ತಾಯ್ತಾ ಯಾಕೆ ಅಂದರೆ ನಿನ್ನ ಹೆಂಡತಿ ದೇವಿಕೆ ಹೆದರ್ತಾ ಇದ್ದಾಳೆ ಇವಾಗಲೇ ಆರು ಮಕ್ಕಳು ಕೊಂದುಬಿಟ್ಟ ವಸ್ತು ಯಾವ ಕಂಸ ಅದಕ್ಕೆ ಮುದ್ದಾದ ಯಾವ ಕೃಷ್ಣನನ್ನು ಆ ನನ್ನ ಅಣ್ಣ ಕೊಂದುಬಿಡ್ತಾ ಅನ್ನೋ ಭಾಳ ಗಾಬರಿಯಕ್ಕಿಗೆ ಗಾಬರಿ ಆಗಲ್ಲ ಅದಕ್ಕೆ ನನ್ನ ತಗೊಂಡೋಗಿ ಅಲ್ಲಿಟ್ಟು ಆ ಹೆಣ್ಣು ಕಸಿಂದು ಬಾ ಅಂತ ಅಜ್ಞಾ ಮಾಡಿದ ಅವಾಗ ಅದೃಶ್ಯ ಆಗಿಬಿಟ್ಟ ಸಣ್ಣ ಕೂಸಾಗಿದ್ದಾನೆ ಅವ ನೋಡ್ರಿ ಸಮ್ಮೋಹನ ಅವಾಗೆ ಮೊಹ ಹುಟ್ಟುಬಿಡ್ತು ಎಷ್ಟೋ ತನಕ ದೇವರನ್ನ ಇಷ್ಟೆಲ್ಲ ಸ್ತೋತ್ರ ಮಾಡಿದವರು ದೇವಿಕಿನೂ ಅಷ್ಟೇ ಆ ಹೊಸವನೂ ಅಷ್ಟೇ ಎಲ್ಲ ಮರೆತು ಬಿಟ್ಟಿದ್ದ ಇಲ್ಲ ಮರೆತು ನನ್ನ ಮಗ ನನ್ನ ಮಗ ನನ್ನ ಮಗ ಅಂತಕ್ಕಂಥ ಅವರು ಭಾವನೆ ತಾಳಿದ್ದಾರೆ ಇದು ಸಮ್ಮೋಹನ ಅದರಂತೆ ಮುಂದೆ ಅಲ್ಲಿ ಗೋಕುಲದಲ್ಲೂ ಕೂಡ ಸಾಕು ತಾಯಿ ತಂದೆಗಳಿದ್ದಾರೆ ಯಶೋಧ ನಂದಗಪ್ಪ ಅವರೇನಪ್ಪ ಅವರು ಕೂಡ ನಮ್ಮ ಮಗ ನನ್ನ ಮಗ ಅಂತಕ್ಕಂಥ ಅವರಿಗೆ ಮೋಹ ಭಗವಂತ ಹುಟ್ಟಿಸಿದ್ದಾನೆ ಅದರಂತೆ ಇನ್ನು ಮುಂದೆ ಆವ ಮಹಾಭಾರತ ಯುದ್ಧ ಸಮೀಪಿಸಿದಾಗ ದುರ್ಯೋಧನನ ಹತ್ತಿರ ಹೋಗಿ ಕೃಷ್ಣ ಪರಮಾತ್ಮ ಸಂಧಿ ಮಾಡ್ಕೊಂಡು ಬರಬೇಕು ಅಂತ ಬಂದಿದ್ದ ಆವಾಗ ದುರ್ಯೋಧನನು ಕೂಡ ಅತ್ಯಂತ ಮೊಹ ಹುಟ್ಟುವಂತೆ ಮಾಡಿದ್ದಾನೆ ಕೃಷ್ಣ ಪರಮಾತ್ಮ ಏನು ಎಂಥ ಮೊಹ ಇವ ಇವನು ಸಾಮಾನ್ಯ ಮನುಷ್ಯ ಅಂತಕ್ಕಂಥ ಮೊಹ ಅವನಿಗೂ ಬಂದಿದೆ ಇನ್ನೊಂದು ಮೊಹ ಜಯದೃತನಿಗೆ ಮಹಾಭಾರತ ಯುದ್ಧ ಏನಾಯಿತು ಅಂದರೆ ಯಾವಾಗ ಯಾವಾಗ ಈ ಯಾವ ಅಭಿಮನ್ಯುವನ್ನು ಸುಮಾರು ಮಾಡಬೇಕಾಗಿದೆ ಏನಿವನ ಪೌರುಷ ಏನ ಪರಾಕ್ರಮ ಒಂದೊಂದು ಪ್ರತಿನಿತ್ಯದಲ್ಲಿ ಏನಪ್ಪ ಅಂದರೆ ಅಭಿಮನ್ಯು ಏನಪ್ಪ ಅಂದರೆ ಹತ್ತತ್ತು ಸಾವಿರ ಜನರ ಬಲಿ ತಗೋತಾ ಇದ್ದ ಅವಾಗೆಲ್ಲರೂ ಸೇರಿಕೊಂಡು ಒಂದು ವಿಚಾರ ಮಾಡಿದ್ರು ನಾಳಿನ ದಿವಸ ಹೆಂಗಾರು ಮಾಡಿ ಅಭಿಮನ್ಯುವನ್ನು ಕೊಂದು ಹಾಕ್ಬಿಡೋಣ ರೀತಿಯಾಗಿ ವಿಚಾರ ಮಾಡಿ ದ್ರೋಣಾಚಾರ್ಯ ಒಂದು ಸೇನಾಧಿಪತ್ಯ ಪತ್ತೆ ದ್ರೋಣಾಚಾರ್ಯ ಏನು ಮಾಡಿದ್ರು ನಾನು ನಾಳಿನ ದಿವಸ ಚಕ್ರವ್ಯೂಹವನ್ನು ಅರ್ಚನೆ ಮಾಡ್ತೇನೆ ಅಂತ ಚಕ್ರ ಅರ್ಚನೆ ಮಾಡಿದ ಈ ಚಕ್ರವ್ಯೂಹವನ್ನು ಪ್ರವೇಶ ಮಾಡಬೇಕಾದ್ರೆ ಯಾರಿಗೆ ಗೊತ್ತೇ ಆಗೋದಿಲ್ಲದು ಮೂರೇ ಜನರಿಗೆ ಮಾತ್ರ ಯಾರ್ಯಾರು ಕೃಷ್ಣನಿಗೆ ಗೊತ್ತದ ಅರ್ಜುನನಿಗೆ ಗೊತ್ತದೆ ಅವನ ಮಗ ಅಭಿಮನ್ಯಿಗೂ ಮಾತ್ರ ಗೊತ್ತು ಉಳಿದು ಯಾವ ಯಾರಿಗೂ ಗೊತ್ತಿಲ್ಲ ಅದು ಒಳಗೆ ಪ್ರವೇಶ ಮಾಡ್ತಕ್ಕಂಥದ್ದು ಗೋಸ್ಕರವಾಗಿ ಇಂಥ ಚಕ್ರವೂ ಅರ್ಚನೆ ಮಾಡ್ತೇನೆ ಯಾವಾಗ ಈ ಕೃಷ್ಣ ಅರ್ಜುನ ಇಬ್ಬರು ಭಾಳ ದೂರ ಹೋಗ್ತಾರೆ ಯುದ್ಧ ಮಾಡಲಿಕ್ಕೆ ಆವಾಗ ಒಳಗೆ ಪ್ರವೇಶ ಮಾಡೋದು ಹೆಂಗೆ ಧರ್ಮರಾಜ ಭೀಮಸೇನ ನಕಲ ಸಹದೇವ ಆ ಕಲಕ್ಕೆ ಹೆಂಗೆ ಪ್ರವೇಶ ಮಾಡಬೇಕು ಯುದ್ಧ ಹೆಂಗೆ ಮಾಡಬೇಕು ಆ ಕಾಲಕ್ಕೆ ಅಭಿಮನ್ಯುವನ್ನು ಕರೀತಾರೆ ಅವಾಗ ಅಭಿಮನ್ಯು ಆಗ ಅವನೇ ಅವನಿಗೆ ಮಾತ್ರ ಗೊತ್ತಿದೆ ಒಳಗೆ ಪ್ರವೇಶ ಮಾಡ್ತಕ್ಕಂಥದ್ದು ಒಳಗೆ ಪ್ರವೇಶ ಮಾಡಿದಾಗ ಅವನ್ನ ನಾವು ಎಲ್ಲರೂ ಕೂಡ ಸೇರಿ ಕೊಂದು ಹಾಕ್ಬಿಡೋಣ ಈ ನಿರ್ಣಯ ಮಾಡಿಕೊಂಡು ಆವಾಗ ದ್ರೋಣಾಚಾರ್ಯರು ಚಕ್ರವ್ಯೂಹ ಅರ್ಚನೆ ಮಾಡಿದರು ಆಯಿತು ನಂತರ ಅವಾಗ ಕೃಷ್ಣ ಅವನ ಸಾರಥಿ ಅವ ಅರ್ಜುನ್ ಕರ್ಕೊಂಡು ಭಾಳ ದೂರ ಎಷ್ಟೋ ನೂರಾರು ಕಿಲೋಮೀಟ್ರ್ ದೂರದಲ್ಲಿ ಯುದ್ಧ ಮಾಡಲಿಕ್ಕೆ ಹೋಗಿದ್ದಾರೆ ಯಾರು ಇಲ್ಲೇ ಇಲ್ಲ ಇಲ್ಲಿ ಆ ಕಾಲದಲ್ಲಿ ಅವಾಗ ಧರ್ಮರಾಜ ಭೀಮಸೇನ ನಕಲ ಸದೈ ವಿಚಾರ ಮಾಡ್ತೀವಿ ಏನಪ್ಪ ಹೆಂಗೆ ನಾವು ಭೇದನ ಮಾಡೋದು ಚಕ್ರವ್ಯೂಹವನ್ನು ನಮ್ಮ ಮೊಮ್ಮಗ ಅಭಿಮನ್ಯು ಮಾತ್ರ ಗೊತ್ತಿದೆ ಅವಾಗ ಏನು ಮಾಡಬೇಕು ಅವನು ಹೆಂಗಾರು ಮಾಡಿ ಅವನು ಕರ್ಕೊಂಬರಬೇಕು ಅಭಿಮ ಕರ್ಕೊಂಬಂದ ನೋಡಪ್ಪ ಅಭಿಮನ್ನು ನೀನು ಇದನ್ನು ಭೇದನ ಮಾಡು ನಿನಗೆಲ್ಲ ಗೊತ್ತಿದೆ ಒಂದು ಯಾವ ಜಾಣ್ಮೆ ಇದೆಲ್ಲ ನನಗೆ ಅರ್ಥ ನಿನಗೆ ಬುದ್ಧಿವಂತನೇ ಇದ್ದೆಯಾ ಏನು ಇದನ್ನು ಭೇದನ ಮಾಡ್ತೀನಿ ಹೋಗು ನಿನ್ನ ಹಿಂದೆ ನಾವು ಬರ್ತೇವೆ ಯುದ್ಧ ಮಾಡಲಿಕ್ಕೆ ಅಂದ್ಕೊಂಡು ಇತ್ತು ಹೇಳಿದಾಗ ಅಭಿಮನ್ಯ ಒಪ್ಪಿಕೊಂಡು ಒಳಗೆ ಪ್ರವೇಶ ಮಾಡಿಬಿಟ್ಟ ಪ್ರವೇಶ ಮಾಡಿದ ಕೂಡಲೇ ತಕ್ಷಣ ಇವನು ಧರ್ಮರಾಜ ಭೀಮ ನಕಲ ಸಹದೇವ ಹಿಂದೆ ಬರ್ತಾ ಇದ್ದರೆ ದೇವದ್ರದ ತಡೆದುಬಿಟ್ಟ ನಡುವೆ ಬೇಡ ಯಾರು ಬಡಂಗ್ಲ ಒಳಗೆ ಅಂತಕೊಂಡು ತಡೆದು ಬಿಟ್ಟಿದ್ದಾನೆ ಆವಾಗ ಇವರಿಗೂ ಯುದ್ಧ ಶುರು ಆಯಿತು ಭೀಮನಿಗೆ ಜಯದ್ರಥನಿಗೂ ಯಾವ ಅರ್ಜುನ್ ಯಾವ ಧರ್ಮರಾಜಿಗೆ ನಕುಲ ಎಲ್ಲರೂ ಸೋಲ್ಸಿಬಿಟ್ಟ ಜಯದ್ರತ ಅದಂಗೆ ರೀ ಭೀಮನ್ ತೋರಿಸಿದ್ನ ನಿಮ್ಗೆ ಆಶ್ಚರ್ಯವಾಗಬಹುದು ಯಾಕೆ ಅಂದರೆ ಜಯದ್ರತ ತಪಸ್ಸು ಮಾಡಿದ್ದ ರುದ್ರನಿಗೋಸ್ಕರವಾಗಿ ವರ ಬೇಡಿಕೊಂಡಿದ್ದ ಏನು ಅಂತಂದರೆ ನಾನು ಮುಂದೆ ಮಹಾಭಾರತ ಇದ್ದಾಗ ಪಾಂಡವರನ್ನ ಸೋಲಿಸಬೇಕು ಅಂತ ಅವನು ವರ ಬೇಡ್ಕೊಂಡಿದ್ದ ವೃದ್ಧದೇವರು ಹೇಳಿದ್ದ ನೋಡಪ್ಪ ಅರ್ಜುನನ್ನು ಕೃಷ್ಣನ ಬಿಟ್ಟು ನೀನು ಎಲ್ಲರನ್ನೂ ಸೋಲಿಸ್ಬೋದು ಆಯಿತಾ ನೀನು ವರ ಕೊಟ್ಟಿದ್ದ ಅದು ಕೂಡ ಯಾವಾಗಲೂ ಅಲ್ಲ ಒಂದೇ ಒಂದು ದಿನ ಅದೇ ರೀತಿಯ ವೃದ್ಧದೇವರು ವರ ಕೊಟ್ಟಿದ್ದರಂತೆ ಅದನ್ನೀಗ ಜಯದ್ರತ ದುರುಪಯೋಗ ಮಾಡಿಕೊಳ್ತಾ ಇದ್ದಾನೆ ಒಂದೇ ಒಂದು ದಿನ ಆವಾಗೇನು ಈಗ ಭಗವಂತನ ಸಂಕಲ್ಪ ಅಂತೆ ಸತ್ಯಂ ತಮ್ಮ ನಿಜ ಭೃತ್ಯ ಬಂದಂತೆ ಏನಪ್ಪ ಅಂದ್ರೆ ತನ್ನ ಭೃತ್ಯನಾದ ತನ್ನ ಸೇವಕನಾದ ತನ್ನ ಮಗನಾದ ಇರುದೇವರ ಮಾತನ್ನು ಸತ್ಯ ಮಾಡಬೇಕು ಅಂತಕೊಂಡು ಆವಾಗ ಭೀಮಸೇನ ದೇವರಿಗೆ ಅಂಥ ಶಕ್ತಿ ಇದ್ದರೂ ಕೂಡ ಅದನ್ನು ಪ್ರಕಟ ಮಾಡಿರಲಿಲ್ಲ ಸೋತಂತೆ ಅವಾಗ ತೋರಿಸಿದ್ದಾರೆ ಭೀಮಸೇನೂ ಸೋತ್ಬಿಟ್ಟ ಆ ಕಲಕ ಧರ್ಮರಾಜೂ ಸೋತ್ಬಿಟ್ಟ ಜಯ ಸಂಗಡ ಯುದ್ಧ ಮಾಡಲಿಕ್ಕೆ ಆಗಲಿಲ್ಲ ನಕಲ ಸೇವೋರು ಸೋತಿದ್ದಾರೆ ಒಳ ಪಾಪ ಒಬ್ಬನೇ ಆಗಿಬಿಟ್ಟ ಅಭಿಮನ್ಯು ಒಳಗೆ ಒಬ್ಬನೇ ಆಗಿಬಿಟ್ಟ ಹಿಂತ್ರಿ ನೋಡ್ತಾನೆ ಯಾರೂ ಇಲ್ಲ ಯಾರೂ ಇಲ್ಲ ಆ ಎಲ್ಲರೂ ಸೇರಿಕೊಂಡು ಆವಾಗ ಎಂಟು ದಿಕ್ಕಿನಿಂದ ಬಾಣ ಬಿಡ್ತಾ ಇದ್ದರೆ ಅವ ಅಭಿಮನ್ಯನ ಮೇಲೆ ಗೊತ್ತಾ ಅವ ಅಭಿಮನ್ಯು ಗರಗರ ತಿರುಕ್ತ ತಿರುತ ಏನವನ ಪೌರುಷ ಎಲ್ಲ ಬಾಣದ ತುಂಡು ತುಂಡು ಮಾಡ್ತಾ ಇದ್ದ ಅವ ಕೊನೆಗೆ ದುಶ್ಯಾಸನಿ ಮಾಡಿದ ಅಂತಂದರೆ ಹಿಂದಿನಿಂದ ಹೋಗಿ ಗದಾ ತುಂಡೋರು ಹೊಡೆದುಬಿಟ್ಟ ಅವನ ತಲೆಗೆ ಅವಾಗ ಉರುಳಿ ಬಿದ್ದ ಆ ಭೇಮ್ದ ಅಭಿಮನ್ಯು ಎಲ್ಲರವನ್ನ ಚಿತ್ರ ಹಿಂಸೆ ಮಾಡಿ ಹಾಕಿಬಿಟ್ರು ಈ ಸುದ್ದಿ ಗೊತ್ತಾತು ಅರ್ಜುನನಿಗೆ ಸಿಟ್ಟು ಬಂತು ಇದಕ್ಕೆ ಮುಖ್ಯ ಕಾರಣ ಯಾರು ಜಯದ್ರತ ಜಯದ್ರತ ಒಳಗೆ ಬಿಡದೇ ಇದ್ದಕ್ಕೆ ಇಷ್ಟೆಲ್ಲ ಅನರ್ಥವಾಯಿತು ನನ್ನ ಮಗ ಸಾಯ್ಬೇಕಾಯಿತು ಅದಕ್ಕೋಸ್ಕರ ಜಯದ್ರತನನ್ನು ನಾನು ಜಯದ್ರ ಒಳಗೆ ಬಿಟ್ಬಿಟ್ಟಿದ್ರೆ ಭೀಮಸೇನ ಬಿಡ್ತಿದ್ದೇನು ಎಲ್ಲನೂ ಕೊಚ್ಚಿ ಆಗಿಬಿಡ್ತಿದ್ದ ನಮ್ಮ ಅಭಿಮನ್ಯಿಗೆ ಮರಣ ಬರದಂತೆ ಅವನು ರಕ್ಷಣೆ ಮಾಡ್ತಾ ಇದ್ದ ಯಾವ ಆ ಭೀಮಸೇನ ಅದಕ್ಕೋಸ್ಕರ ಯಾರು ಒಳಗೆ ಬಿಡಲಿಲ್ಲವ ಅದಕ್ಕೆ ಜಯದ್ರಥನನ್ನು ನಾನೇನಪ್ಪ ನಾಳೆ ಸಾಯಂಕಾಲ ಸೂರ್ಯಾಸ್ತವಾಗೋದ್ರಾಗನೇ ಅವನ ಕೊಲ್ತೇನೆ ಇಲ್ಲದೇ ಇದ್ದರೆ ಅಗ್ನಿ ಪ್ರವೇಶ ಮಾಡ್ತೇನೆ ಇದೇ ರೀತಿಯಾಗಿ ಅವಾಗ ಅರ್ಜುನ ಪ್ರತಿಜ್ಞೆ ಮಾಡಿದ ಮರುದಿವಸ ಯುದ್ಧ ಶುರುವಾಯಿತು ಎಲ್ಲ ಸುದ್ದಿ ಗೊತ್ತಾಯ್ತೆ ಎಲ್ಲರೂ ಕೂಡ ಕೌರವರಿಗೆ ಏನು ಮಾಡಿದ್ರು ಕಾಲಕ್ಕೆ ಹೇಳ್ತಾರೆ ದೇವದ್ರತ ಇಡೀ ರಣರಂಗದಲ್ಲಿ ಎಲ್ಲರಕ್ಕಿಂತ ನಾಲ್ಕೈದು ಅಡಿ ಎತ್ತರವಾಗಿದ್ದಂತವ ಅಷ್ಟು ಎತ್ತರವಾಗಿದ್ದ ಎಲ್ಲಿದ್ರೂ ಕಾಣಿಸ್ತಿದ್ದ ಅದಕ್ಕೊಷ್ಟು ಏನು ಮಾಡಿದ್ರು ಅಂತಂದ್ರೆ ಓ ಇವತ್ತು ಅರ್ಜುನ ಪ್ರತಿಜ್ಞೆ ಮಾಡಾನಪ್ಪ ನಮ್ಮ ದೇವದ್ರಂದ್ಬಿಡ್ತಾನೆ ಅಂದ ಕೂಡ ಏನು ಮಾಡಿದ್ರು ಅಂತಂದರೆ ರಣರಂಗದಲ್ಲಿ ರಂಗದಲ್ಲಿ ಮಲಿಸಿಬಿಟ್ಟಿದ್ರು ಅವನು ಮಲಿಸಿಬಿಟ್ಟಿದ್ರು ಯುದ್ಧ ಮಾಡಲಿಕ್ಕೆ ಬಿಡಿದ್ದೆಲ್ಲ ಮಲಿಸಿಬಿಟ್ಟಿದ್ರು ಎಲ್ಲರ ಸುತ್ತು ಅಂತ್ಕೊಂಡು ಅವನು ಕಾಯ್ತಾ ಇದ್ರಂತೆ ಕಾಣಿಸ್ತಾನೇ ಇಲ್ಲ ಕಾಣಿಸ್ಬಿಡ್ತಾನೆ ಕೊಲ್ಲೋದು ಕಾಣಿಸ್ದಂಗೆ ಮಾಡಿಬಿಟ್ಟಿದ್ರು ಮಲಿಸ್ಬಿಟ್ಟಿದ್ರು ಅವನ್ನ ಅಂದ್ಕೊಂಡು ಅಂತಾರೆ ಮೂರು ದಿವಸ ಅರ್ಜುನ್ ಬಿಕಾಶ್ ಯುದ್ಧ ಮಾಡ್ತಾನೆ ಎಲ್ಲ ಕಡೆ ಹುಡುಕ್ತಾನೆ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಜಯದ್ದು ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಆಯಿತು ಮಧ್ಯಾಹ್ನ ಹನ್ನೆರಡು ಆಯಿತು ಒಂದಾಯಿತು ಎರಡು ಆಯಿತು ಮೂರಾಯಿತು ನಾಲ್ಕು ಆಯಿತು ಐದು ಗಂಟೆ ಆಯ್ತು ರೀ ಇನ್ನೇನು ಒಂದು ತಾಸು ಉಳಿದದ ಸೂರ್ಯಾಸ್ತವಾಗಿ ಬಿಡ್ತದೆ ಏನು ಮಾಡಬೇಕು ಆ ಕಾಲಕ್ಕೆ ಅವಾಗ ಅರ್ಜುನ ಬಹಳವಾಗಿ ಗಾಬರಿಯಾಗಿಬಿಟ್ಟ ಆ ಕಾಲಿಗೆ ಏನಾಗ್ತದೆ ನಮಗೆ ಏನಾಗ್ತದೆ ಅಂತಕೊಂಡು ರೀತಿಯಾಗಿ ಕೊನೆಗೆ ಅಗ್ನಿಪ್ರಯಸ ಮಾಡಬೇಕಲ್ಲ ಪ್ರಜ್ಞೆ ಮಾಡಿದ್ದಾನೆ ಕೊಲ್ಲಕ್ಕೆ ಆಗದೆ ಇದ್ರೆ ಅಂದುಕೊಂಡು ಶ್ರೀಕೃಷ್ಣ ಪರಮಾತ್ಮ ಬಿಡ್ತಾನೇನು ಆವಾಗ ಕೃಷ್ಣಭರತ್ನೇ ಮಾಡಿದ ತನ್ನ ಚಕ್ರವನ್ನು ಸೂರ್ಯನ ಹಿಡಿದುಬಿಟ್ಟಿದ್ದಾನೆ ಸೂರ್ಯನ ಕಿರಣಗಳ ಕೆಳಗೆ ಬರದಂತೆ ಯಾವ ಕೃಷ್ಣಭರನ್ನ ಆಚ್ಛಾದನೆ ಮಾಡಿಬಿಟ್ಟ ಆ ಕಾಲಕ್ಕೆ ಅಂದುಕೊಂಡು ಅಂತಾರೆ ತಕ್ಷಣ ಎಲ್ಲ ಕಿರಣಗಳು ಹೋಗಿಬಿಟ್ಟು ಒಮ್ಮೆಲೆ ಸಂಜೆ ಆದಂಗೆ ಆಗಿಬಿಡ್ತು ಸೂರ್ಯಾಸ್ತವಾದಂಗೆಲ್ಲರೂ ಕೂಡ ಮೊಹ ಇದೆ ಆವಾಗ ಆ ಅರ್ಜುನ ಮುಗೀತು ನನ್ನ ಕಥೆ ಮುಗೀತು ಅವಾಗ ಏನು ಮಾಡಿಬಿಟ್ಟ ಸೂರ್ಯಾಸ್ತ ಆಗಿಬಿಡ್ತು ಸಂಜೆ ಆಗಿಬಿಡ್ತು ಅಂತ ನಾನು ಪ್ರತಿಜ್ಞೆ ಮಾಡಿದ್ದೆ ಅಗ್ನಿ ಪ್ರೇಷ್ ಮಾಡಬೇಕು ಅಂದುಕೊಂಡು ಅಗ್ನಿ ಕುಂಡವನ್ನು ಚೆನ್ನಾಗಿ ಅಗ್ನಿನ ಪ್ರಚಲನ ಮಾಡಿ ತನ್ನ ಕೈಯಾಗಿನಪ್ಪ ದಾಂಡಿ ಧನಸ್ಸಿಡ್ಕೊಂಡಪ್ಪ ಅಂದ್ರೆ ಪದಕ್ಷಿಣೆ ಹಾಕಲಿಕ್ಕೆ ಶುರು ಮಾಡಿದ ಇನ್ನೇನು ಹಾರ್ಕೋಬೇಕು ಅಗ್ನಿಯಲ್ಲಿ ಅವಾಗ ಅಲ್ಲಿ ಜಯದ್ರತ ನನಗೆ ಸುದ್ದಿ ಗೊತ್ತಾಯೋ ಇನ್ನೇನು ಯಾವ ಅರ್ಜುನ ಹಾರ್ಕೊಳ್ಕೊತಾನೆ ಅಗ್ನಿಕುಂಡದಲ್ಲಿ ಅಗ್ನಿ ಮಾಡ್ತಾ ಇದ್ದಾನೆ ಯಾವ ಸುದ್ದಿ ಗೊತ್ತಾದಾಗ ಏ ನಾನು ನೋಡಬೇಕು ನಾನು ನೋಡಬೇಕು ಅರ್ಜುನ ಸಾಯೋದನ್ನು ಅಂತ ಅದು ಜಯದ್ರತ ನಿಂತ್ಕೊಂಡ್ಬಿಟ್ಟ ಅವಾಗ ಅವ ಕೃಷ್ಣ ತಕ್ಷಣ ಚಕ್ರ ಹಿಂಥಿಟ್ಟ ಅರ್ಜುನ ಕೊಲ್ಲು ಯಾವ ಜಯದ್ರತನ ಅಂತಕ್ಷಣ ಬಾಣ ಬಿಟ್ಟ ಅವಾಗ ಜಯದ್ರತನ ಯಾವ ಶಿರಚ್ಛೇದ ಆಗೋಯ್ತು ಇದಕ್ಕೇನಂತಾರೆ ಬಸ್ ಸಮೂಹನೇ ಹಿಂಗೇನಪ್ಪ ಏನಪ್ಪಾ ಅಂದ್ರೆ ಜಯಧೃತನಿಗೆ ಎಲ್ಲರೂ ಏನಪ್ಪಾ ಅಂದ್ರೆ ಮೋಹ ಹುಟ್ಟುವಂತೆ ಮಾಡಿದ ಕೃಷ್ಣ ಇದೆಲ್ಲ ಕಥೆ ನೆನಪಂದ್ರೆ ಬ ಸಮೂಹ ಎಂಬತಕ್ಕಂಥ ನಿರ್ಮಿತವಾದ ಭವಾನ ಅನ್ನಕ್ಕಂಥ ಶಬ್ದ ತಿಳಿಸಿಕೊಡ್ತಾ ಇದೆ ಅಂದುಕೊಂಡು ರೀತಿಯಾಗಿ ಅಂತ ಇದ್ದಾರೆ ಇದರಂತೆ ವೃಕಾಸುರನಿಗೆ ವೃಕಾಸುರ ನೋಡ್ರಿ ಅವನು ತಪಸ್ಸು ಮಾಡಿದ ಪಾರ್ವತಿ ಭಾಳ ಚಂದ ನಿಮಗೆಲ್ಲ ಗೊತ್ತೇ ಇದೆ ಗೌರಿಯ ಸೌಂದರ್ಯ ಅಪ್ರತಿಮವಾದದ್ದು ಅಂತ ಆ ಪಾರ್ವತಿಯನ್ನು ನನ್ನವಳನ್ನು ಮಾಡ್ಕೋಬೇಕು ಇವನ ಒಂದು ಯಾವ ಹುಚ್ಚು ಸಾಹಸ ಯಾರ್ದು ಗುರುಕಾಸರೊಂದು ತಪಸ್ಸು ಮಾಡಿದ ಉದ್ದನಿಗೋಸ್ಕರವಾಗಿ ಅದ ಪ್ರತ್ಯಕ್ಷ ಏನು ಬೇಕು ನನಗೆ ಕೇಳಿದಾಗ ನೋಡಪ್ಪ ನಾನು ಯಾರ ಮೇಲೆ ತಲೆ ಮೇಲೆ ಕೈ ಹಿಡಿದೇನೋ ಅವರು ಸುಟ್ಟು ಹೋಗ್ಬೇಕು ಹೊರ ಬಿಡ್ಕೊಂಡ ರುದ್ರ ತತಾಸ್ತು ಅಂದ್ಬಿಟ್ಟ ನಿಮ್ಗೆ ಅಷ್ಟೇ ಬೇಕಾಯ್ತ ಇವನು ಹಿಂದೇನು ಒಂದು ಒಂದು ಪ್ಲ್ಯಾನ್ ಅಂದರೆ ಹಿಂಗೆ ತಗೋಬೇಕು ತೊಗೋಬೇಕು ರುದ್ರಂತಣ ಮೇಲೆ ಕೈ ಇಡಬೇಕು ಸುಟ್ಟೋಗ್ಬಿಡ್ತಾನೆ ಆಮೇಲೆ ಪಾರ್ವತಿಯನ್ನು ನನ್ನೊಳಗೆ ಮಾಡ್ಕೋಬೇಕು ಅಂತ ವೃಕಾಸನ ಒಂದು ಪ್ಲ್ಯಾನ್ ಅವ ಹಿಂಗಾದ್ಕೊಳ್ಳಿ ಆಮೇಲೆ ರುದ್ರನೇ ಬೆನ್ನೆತ್ ಬಿಟ್ಟ ರುದ್ರ ಓಡ್ತಾ ಓಡ್ತಾ ಏನಪ್ಪ ಮಹಾರಾಜ ನಾನು ಕೊಟ್ಟವರ ನನ್ನ ಮೇಲೆ ತಲೆ ಕೈಲಿಕ್ಕೆ ಬರ್ಲಿ ಬಲ್ಲಿಗೆ ಗೊತ್ತಾನವ ಸುಟ್ಟು ಹೋಗ್ತಾನೆ ಯಾವಾಗ ರುದ್ರದೇವರು ಓಡ್ತಾ ಓಡ್ತಾ ವೈಕುಂಠಕ್ಕೆ ಬಂದಿದ್ದಾರೆ ಆ ವಿಷ್ಣು ಇದ್ದ ಏನು ಯಾಕೆ ಕೂಡ್ಲಿ ಗೊತ್ತು ಏನಾಯ್ತು ನೋಡಪ್ಪ ನಾನು ಏನೋ ಒಂದು ಗೊತ್ತಾಗಲಿ ನನಗೆ ತುಟಾಷ್ಟು ವರ ಕೊಟ್ಬಿಟ್ಟಿದ್ದೇನೆ ಯಾವ ದೈತ್ಯನಿಗೆ ನನ್ನ ಮೇಲೆ ತಲೆ ಮೇಲೆ ಕೈಡ್ಲಿಕ್ಕೆ ಬರ್ತಾ ಇದ್ದಾನೆ ಅಷ್ಟೇ ಓದಲು ಸ್ವಲ್ಪ ನೀರು ಸ್ವಲ್ಪ ಇರು ಏ ಯಾ ಅಮ್ಮ ಆಮೇಲೆ ಅವನು ಬಂದ ವೃಕಾಸುರ ಬಂದ ನಂದು ಬಂದು ತಡೆಬಿಟ್ಟ ಯಾವ ವಿಷ್ಣು ತಡಬಿಟ್ಟಿದ್ದಾನೆ ಬ್ರಹ್ಮಚಾರಿ ವೇಷ ಅಂತ ಹೇಳ್ತಾರೆ ಯಾಕೆ ಎಲ್ಲಿ ಹೊಂಟು ಏನು ಮಾಡ್ತೀವಿ ಯಾಕೆ ಅವನಾಗೆ ಬೆನ್ನತ್ತಿದೆ ನಾನು ಹಿಂಗೆ ತಪಸ್ಸು ಮಾಡಿ ಹೊರ ಪಡೆದಿದ್ದೇನೆ ಅದಕ್ಕೆ ಅವನ ತಯ ಕೈ ಇಟ್ಟು ಅವನ ಸುಟ್ಟು ಬಿಡ್ತೇನೆ ಅದಕ್ಕೆ ಹೊಂಟೇನೆ ಅಂದ್ಕೊಳ್ಳಿ ಅಲ್ಲೋ ಉತ್ಸಪ್ಪ ಆ ರುದ್ರನಿಗೆ ಅಂಥ ಶಕ್ತಿ ಇದೆ ಏನು ಅಲ್ಲೋ ಶಾಪ ಕೊಡಬೇಕಾದರೆ ಹೊರ ಕೊಡಬೇಕಾದರೆ ಒಳ್ಳೆ ಪವಿತ್ರವಾಗಿರಬೇಕು ಅವರಿಗೆಂಪ ಒಳ್ಳೆ ವಿಶೇಷವಾದ ಅವರಲ್ಲಿ ವಸ್ತು ಒಂದು ಪ ಪವಿತ್ರದೇ ಇರಬೇಕಪ್ಪ ಏನಪ್ಪ ಶಿವನ್ ನೋಡು ಹೆಂಗಿದ್ದಾನೋ ಸ್ಮಶಾನವಾಸಿ ಗೊತ್ತಾ ಸ್ಮಶಾನದ ತಿರುಗ್ತಾನೆ ಆ ಸ್ಮಶಾನದ ಹೆಣದ ಬೂದಿ ಹಚ್ಕೋತಾನವ ಜನ ಕೂಡ ಗೊತ್ತದೇನು ರುಂಡಮಾರ ಧರಿಸಿದ್ದಾನೆ ಇಂಥ ಅಪವಿತ್ರನತಕ್ಕಂಥ ಶಿವನಿಗೆ ಇಂಥ ತಲೆ ಮೇಲೆ ಕೈ ಏನು ಸುಟ್ಟು ಹೋಗುವಂಥ ವರ ಕೊಟ್ಟ ಅಂತ ಇಲ್ಲ ಎಲ್ಲ ಸುಳ್ಳು ಸಾಧನೆ ಇಲ್ಲ ಅಂತ ಅವನಿಗೆ ಅಂಥ ಶಕ್ತಿ ಅದೇನು ಶಿವನ ಓ ನೀನು ನಂಬಿಬಿಟ್ಟೆ ಅವನ್ನ ಅಂದಿರ್ತೀವಿ ಬೇಕಾ ನೀನು ಮೇಲೆ ಕೈ ಇಟ್ಕೋ ಏನಾಗೋಲ್ಲ ನೋಡ್ಬೇಕಾದ್ರೆ ಹಂಗಂದ ಅಂದ್ ಕೂಡಲೇ ತಿಳಿಮೆ ಕೈ ಇಟ್ಕೊಂಡ್ಬಿಟ್ಟ ಬೃಕಾಸರ ಸುಟ್ಟೇ ಹೋಗ್ಬಿಟ್ಟ ಅದಕ್ಕೆ ಬ ಸಮ್ಮೋಹನೇ ಅಂತ ರೀತಿಯ ಹೀಗೆ ಆ ಭಗವಂತ ಈ ಪ್ರಕಾರವಾಗಿ ಎಲ್ಲರಿಗೂ ಮೋಹನ ಹುಟ್ಟಿಸಿದ್ದರಿಂದ ಇಂಥ ಬ ಸಮ್ಮೋಹನಿ ಅಂತಕ್ಕಂಥ ಧಾತುವಿನಿಂದ ಈ ಅರ್ಥ ಒಳಗೊಂಡಿರ್ತಕ್ಕಂಥ ಭವಾನ್ ಅಂತ ರೀತಿಯಾಗಿ ವಸುದೇವ ಆ ಕೃಷ್ಣನ ಸ್ತೋತ್ರ ಮಾಡಿದ ನಾವು ರೀತಿಯಾಗಿ ತಿಳಿದುಕೊಳ್ಳಬಹುದು ಇನ್ನೊಂದು ಯಾವ ಧಾತು ಬ ಆಧಾರ ಭಾವೆ ಅಂತಕೊಂಡು ಆಧಾರ ಭಾವೆ ಎಲ್ಲರಿಗೂ ಆಧಾರವಾಗಿರೋದು ಭಗವಂತ ಗೋವರ್ಧನ ಪರ್ವತ ಮೇಲೆ ಎತ್ತಿ ಹಿಡಿದು ಕಾಕಲ್ ಏನು ಮಾಡಿದ ಎಲ್ಲರಿಗೂ ಅವನು ಆಧಾರವಾಗಿದ್ದಾನೆ ಎಲ್ಲ ಗೋಪ ಗೋಪಿಗೆಯರಿಗೆ ಎಲ್ಲ ದನ ಕರುಗಳಿಗೆ ಎಲ್ಲರಿಗೂ ಆಧಾರನಾದ ಹೇಳ್ತಾರೆ ಅದರಂತೆ ಈ ಯಾವ ವಿಶ್ವರೂಪವನ್ನು ತನ್ನ ತಾಯಿಗೆ ತೋರಿಸಿದ್ನಲ್ಲ ಅವಾಗ ನೋಡ್ತಾ ನೋಡ್ತಾ ಇರುವಾಗ ಭಗವಂತ ಉದರದಲ್ಲಿ ಅನಂತ ಜೀವರಾಶಿಗಳು ಒಳಗಿರುವುದನ್ನು ನೋಡಿದ ನೋಡಿದ್ದಾಳೆ ಯಾವ ಯಶೋಧಾದೀವಿ ಅಂದರೆ ನಾನು ಎಲ್ಲ ಜೀವರಾಶಿ ನಾನು ಮಹಾಪಳೆಯ ಕಾಲಕ್ಕೆ ಆಧಾರನಾಗಿರ್ತೇನೆ ಅಂದರೆ ತೋರಿಸ್ತಾ ಇದ್ದಾನೆ ಈ ಅರ್ಥವನ್ನು ಒಳಗೊಂಡಿರತಕ್ಕಂಥ ಭವಾನ ರೀತಿಯ ಸ್ತೋತ್ರ ಮಾಡ್ತಾನೆ ಯಾವ ಸೇವಾ ಇನ್ನು ಏಳನೆಯ ಒಂದು ಅರ್ಥ ಭ ಭಾವೆ ಎಂದುಕೊಂಡು ನಾನಾ ಭಾವ ಎಂದರೆ ಅನೇಕ ರೂಪವನ್ನು ತಾಳದು ಯಾವಾಗ ಶ್ರೀಕೃಷ್ಣ ಪರಮಾತ್ಮ ನಿಲಾ ಸ್ವಯಂವರ ಕಾಲಕ್ಕೆ ಒಂದು ಸ್ವಯಂವರ ಎಂಥ ಸ್ವಯಂ ಮಾಡಿದ್ದು ಗೊತ್ತಾಮ ಏಳು ಘೂಳಿಗಳನ್ನು ಒಂದು ದೊಡ್ಡ ಹಾಲಿನಾಗ ಹಂಗೆ ಇಟ್ಬಿಟ್ಟಿದ್ರು ಅವನು ಅವನು ಎಲ್ಲಿ ಕಟ್ಟಿದ್ದಿಲ್ಲ ಏಳು ಧೂ ಗೋಳಿಗಳನ್ನೇಪ ಅಂದರೆ ವ ಏಕಕಾಲಕ್ಕೆ ಕಟ್ಟಬೇಕು ಘೋಟಗಳಿಗೆ ಅಂದ್ಕೊಂಡು ಅವನ ಒಂದು ಆ ಸ್ವಯಂವರದ ಒಂದು ವಿಶೇಷವಾದಕ್ಕಂಥ ಒಂದು ನೀತಿ ಅದು ಹೇಳ್ತಾರೆ ಸ್ವಯಂವರ್ಧನ ಪ್ರಕಾರ ಹೇಳಿದಾಗ ಕೃಷ್ಣ ಮಾಡಿದ ಆತ್ಮಾನಂ ಸಪ್ತದ ಕೃತ್ವ ಅಂತಾರೆ ಅಲ್ವಾ ಭಗವಂತ ಏಳು ರೂಪ ತೊಗೊಂಡ್ಬಿಟ್ಟ ಏಕಕಾಲಕ್ಕೆ ಗೋಳಿ ಕಟ್ಟೋದಲ್ಲದೆ ಗೋ ಎಲ್ಲಾಗ್ಲೂ ಕೊಂದು ಹಾಕಿಬಿಟ್ಟ ಅಂದ್ಕೊಳಂಥ ಅದಕ್ಕೆ ನಾನಾ ಭಾವೇ ಎಂದು ರೀತಿ ಹೇಳ್ತಾ ಇದ್ದಾರೆ ಇದರಂತೆ ಮತ್ತೊಂದು ಅರ್ಥ ಇದರಿಂದ ನಮಗೆ ಕಂಡು ಬರ್ತದೆ ಏನು ನಾನಾ ಭಾವ ನಾನಾ ರೂಪವನ್ನು ಭಗವಂತ ಏಕಕಾಲಕ್ಕೆ ತಾಳ್ತಾ ಇದ್ದ ಕೌಸವದೆಯ ಪ್ರಸಂಗ ಆ ಕಾಲಕ್ಕೆ ರಂಗ ಪ್ರವೇಶವನ್ನು ಕೋಲೆ ಪೀಡ ಅಂತ ಆನೆಯನ್ನು ಕೊಂದು ಅದರ ಯಾವ ಆ ಒಂದು ದಂತವನ್ನು ಬಲರಾಮ ಇಟ್ಟುಕೊಂಡಾಗ ಹೆಗಲ ಮೇಲೆ ಇನ್ನೊಂದು ದಂತವನ್ನು ಮುರಿದು ಅದು ಕೃಷ್ಣ ಬರುವಂಥ ಹೆಗಮೇಲೆ ಇಟ್ಟುಕೊಳಗೆ ಬರ್ತಾ ಇದ್ದಾನೆ ಬರೋ ಕಾಲಕ್ಕೆ ನಾನಾ ಭಾವೇ ಹಾಂ ಕೃಷ್ಣ ಒಬ್ಬ ಒಬ್ಬ ವ್ಯಕ್ತಿ ಒಳಗೆ ಬರೋ ಕಾಲಕ್ಕೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದ ರೂಪದಿಂದ ಭಗವಂತ ಅಲ್ಲಿ ತೋರಿಸಿದ್ದಾನೆ ಅಲ್ಲಿ ದೇವಿಕೆ ವಸ್ತೇವರು ಇದ್ದರು ಅಲ್ವ ಅವ್ರನ್ನ ತಂದು ಕೊಡಿಸಿದ್ದವ ಕಂಸ ಆ ಕೃಷ್ಣ ಸಾಯೋದನ್ನು ಇವರನ್ನು ನೋಡಲಿ ಅಂತಕೊಂಡು ಅವ್ರಿಗೇನು ಕಂಡ ಹೆಂಗೆ ಕಂಡ ಪುಟ್ಟ ಯಾವ ಆ ಬಾಲಕನಾಗಿ ಅಂಬೆಗಾಲಿಟಿಗೋದ ಕೃಷ್ಣ ಬರಲಿಕ್ಕೆ ತಾನೆ ಅದನ್ನು ಅವರು ನೋಡಿದರಂತೆ ಹೊಸದೇವ ದೇವಿಗೆ ಎಷ್ಟು ಯತಿಗಳಿದ್ರು ಅಂದ್ರೆ ನಮ್ಮ ಉಪಾಶ್ಯ ಮೂರ್ತಿ ಅಂತಕ್ಕಂಥ ಸಾಕ್ಷಾತ್ ಪರಬ್ರಹ್ಮಾಂತವರಿಗೆ ಅಂತ ರೂಪ ಅವರಿಗೆ ತೋರಿಸಿದ್ದಾನೆ ಆ ಮಲ್ಲರಿಗೆ ಸಿಡಿಲಂತೆ ತೋರಿಸಿದ್ದಾನೆ ಆ ಯಾ ಭೋಜಂ ಆ ಭೋಜರಾಜನಿಗೆ ಕಂಸನಿಗೆ ಮೃತ್ಯುವನಂತೆ ತೋರಿಸ್ಬಿಟ್ಟು ಯಾವ ರೀತಿಯಾಗಿ ನಾನು ಆ ರೂಪಗಳಿಂದ ಭಗಮ್ ತೋರಿಸ್ತಾ ಇದ್ದಾನೆ ಒಬ್ಬನೇ ಆಗಿದ್ದರೂ ಕೂಡ ಅದಕ್ಕೆ ನಾನು ಭಾವ ಅಂತಕ್ಕಂಥ ಅರ್ಥವುಳ್ಳಂತ ಭವಾನ್ ರೀತಿಯಾಗಿ ಇಲ್ಲಿ ವಸ್ತು ಅಲ್ಲಿ ವಿಶೇಷವಾಗಿ ಸ್ತೋತ್ರ ಮಾಡ್ತಾ ಇದ್ದಾನೆ ಎಂಟನೆಯ ಒಂದು ಯಾವ ಧಾತು ಅದೇ ಭ ಔದಾರ್ಯ ಎಂದುಕೊಂತಾರೆ ಔದಾರ್ಯ ಅಂದರೆ ಕುಚೇಲನಿಗೆ ಕೇವಲ ಒಂದು ಮುಷ್ಟಿ ಅವಲಕ್ಷಿಗೆ ಎಂಥ ಅಪಾರವಾದ ಸಂಪತ್ತು ಕೊಟ್ಟ ನೋಡ್ರಿ ಊದ ಔದಾರ್ಯ ಅಲ್ವಾ ಇದು ಅಂತ ಔದಾರ್ಯ ತೋರಿಸಿದ್ದಾನೆ ಭಕ್ತರಿಗೆ ಉಪ ಹರಣ ಮಾಡೋದೇ ಒಂದು ದೊಡ್ಡ ಔದಾರ್ಯ ಅದು ಭಗವಂತ ತೋರಿಸಿದ್ದಾನೆ ಈ ಒಂಬತ್ತನೆಯ ಒಂದು ಧಾತು ಇದು ಭ ಉಪಾದಾನೆ ಉಪಾದಾನೆ ಸ್ವೀಕಾರ ಮಾಡು ಏನು ಸ್ವೀಕಾರ ಮಾಡಿ ಸೃಷ್ಟಿಕಾದಲ್ಲಿ ಸತ್ವ ರಜಾ ತಮ ಮೂರು ಗುಣವನ್ನು ಸ್ವೀಕಾರ ಮಾಡಿ ಸೃಷ್ಟಿ ಮಾಡ್ತಾನೆ ದೊರಮಂತೆ ವಿಪ್ರಪತ್ನಿಯರ ಅನ್ನವನ್ನು ಸ್ವೀಕಾರ ಮಾಡಿದ ಕುಬ್ಜ ಕೊಟ್ಟಿರತಕ್ಕಂಥ ಗಂಧವನ್ನು ಸ್ವೀಕಾರ ಮಾಡಿದ ಸುಧಾಮನ ಒಂದು ಮುಷ್ಟಿ ಅವಲಕ್ಕಿನ ಸ್ವೀಕಾರ ಮಾಡಿದ ಅದಕ್ಕೆ ಇದೆಲ್ಲ ಇದೆಲ್ಲ ಅರ್ಥ ದೇಶ ಕೊಡ್ತಾ ಇದೆ ಬ ಉಪಾದಾನೆ ಅಂತಂಬುದು ಅದರಂತಲೇ ಭ ಊರೀಕರಣೆ ಊರೀಕರಣ ಅಂತಕೊಂಡು ಅದು ಕೂಡ ಸ್ವೀಕಾರ ಅಂತಲೇ ಅರ್ಥವಾದಾಗ್ತಿದೆ ರುಕ್ಮಿಣಿಯನ್ನು ಪತ್ನಿತ್ವನ ಸ್ವೀಕಾರ ಮಾಡಿದರೆ ಪಾಂಡವನ ತನ್ನ ಭಕ್ತತ್ವನ ಸ್ವೀಕಾರ ಮಾಡಿದ್ದಾನೆ ಅರ್ಜುನನಿಗೆ ಸಾರಥ್ಯವನ್ನು ಸ್ವೀಕಾರ ಮಾಡಿದ್ದಾನೆ ಸ್ವಾಮಿ ಇದನ್ನು ತಿಳಿಸಿ ಬರ್ತಾ ಇದೆ ಭ ನಿಕಟ ಭಾವೇ ಅದಕ್ಕೆ ಮತ್ತೊಂದು ಯಾವ ಧಾತು ನಿಕಟ ಭಾವ ಅರ್ಥದಲ್ಲೂ ಕೂಡ ಭಾವದ ಆತವಿದೆ ಅರ್ಥ ಬರ್ತ ಅರ್ಥ ಅದನ್ನು ಗೊತ್ತಾಗ್ತಂತಂದರೆ ನಿಕಟ ಭಾವ ಅಂದ್ರೇನು ಸಮೀಪದಲ್ಲಿ ಅಂತ ಕೊಂಡರ್ಥ ಯಾವಾಗ ದ್ರೌಪದಿ ವಸ್ತ್ರಾಪಣ ಆಗ್ತಕ್ಕಂಥ ಪ್ರಸಂಗದಲ್ಲಿ ಅಲ್ಲೇ ತಕ್ಷಣದಲ್ಲಿ ಅಲ್ಲಿ ಪ್ರಕಟವಾಗಿ ವಸ್ತು ಸಮೀಪದಲ್ಲಿ ಇದ್ದುಕೊಂಡೇ ಅಕ್ಷಯವಾಗ ವಸನ ಕೊಟ್ಟಿದ್ದಾನೆ ದ್ರೌಪದಿಗೆ ವನವಾಸ್ದಾಗ ಆ ದುರ್ವಾಸರು ಎಲ್ಲದ ಊಟ ಆದಮೇಲೆ ದ್ರೌಪದಿ ಊಟ ಆದಮೇಲೆ ಅವ ಅಕ್ಷಯ ಕೆಲಸ ನಡೆಯಂಗಿಲ್ಲ ಅಲ್ಲಿ ತನಕ ಮಾತ್ರ ದ್ರೌಪದಿ ಊಟ ಆದಮೇಲೆ ಅವಾಗ ದುರ್ವಾಸರು ಬಂದು ನಮ್ಮ ಹಸಿವಾಗಿದೆ ನಮ್ಮ ಶಿಷ್ಯರು ನೂರಾರು ಮನೆದ ಎಲ್ಲರಿಗೂ ಊಟಕ್ಕೆ ಹಾಕೊಂಡ್ರೀತಿ ಕೇಳಿದಾಗ ಅವಾಗ ತಕ್ಷಣದಲ್ಲಿ ಮಾತಕ್ಷಣದಲ್ಲಿ ನಿಕಟವಾವೆ ತಕ್ಷಣ ಪ್ರಕಟವಾಗಿಬಿಟ್ಟ ಪ್ರಕಟವಾಗಿ ಅವ ಎಂಪು ದುರ್ವಾಸ ಎಲ್ಲರು ಅಂದ್ರೆ ಮುಷ್ಟಾನ್ನ ಭೋಜನ ತಿಂದರೆ ಎಷ್ಟು ಯಾವ ಅವರಿಗೆ ಆನಂದವಾಗಬೇಕು ಆ ವಿಧವಾದ ಆನಂದವನ್ನು ಭಗವಂತ ಅವರಿಗೆ ಕೊಟ್ಟಿದ್ದಾನೆ ಈ ವಿಧವಾದ ಎಲ್ಲ ಅರ್ಥವನ್ನು ತೀಸಿಕೊಡ್ತಾ ಇದೆ ಮುಚ್ಚುಗುಂದ ಮಹಾರಾಜನಿಗೆ ಅವನ ಸಮೀಪದಲ್ಲಿ ಯಾವ ಭಗವಂತ ಪ್ರತ್ಯಕ್ಷವಾಗಿ ಅವನ ದರ್ಶನ ಕೊಟ್ಟಿದ್ದಾನೆ ಸ್ವಾಮಿ ಇದೆಲ್ಲ ಅರ್ಥವನ್ನು ಭವಾನ ಅಂತಕ್ಕಂಥ ಶಬ್ದ ತೀಸಿಕೊಡ್ತಾ ಇದೆ ಇನ್ನು ಭ ಸೇವ್ಯತ್ವೇ ಅಂದ ಸೇವಿತನಾಗುವುದು ಅಂತ ಕಣ ಇಂದ್ರನಿಂದ ಪರಜಾತ ಅಪಹರಣ ಮಾಡೋ ಕಾಲಕ್ಕೆ ಭಗವಂತನಿಂದ ಕೊನೆಗೆ ತಾನು ಯಾವ ದೇವೇಂದ್ರ ಸೋತು ಬಿಟ್ಟು ಭಗವಂತನ ಸೇವಾ ಮಾಡಿದ ಅದರಂತೆ ನಂದ ಗೋಪ ಯಾವಾಗ ಒಂದು ಸರ್ತಿ ದ್ವಾದಶಿ ದಿವಸ ಅಮ್ಮ ಅಕಾಲದಲ್ಲಿ ಅಂದರೆ ಮದ್ ಇನ್ನೂ ರಾತ್ರಿ ನಾಲ್ಕು ಗಂಟೆ ಆದಮೇಲೆ ಸ್ನಾನ ಮಾಡಬೇಕು ಅಂತ ಪೂಜೆ ಮಾಡೋರು ಅಡುಗೆಯವರಿಗೆ ಮಾತ್ರ ಎರಡು ಗಂಟೆಗೆ ಅವಕಾಶ ಕೊಟ್ಟಿದ್ದಾರೆ ನಾವೆಲ್ಲ ಸ್ನಾನ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ ಮೂರು ಗಂಟೆ ಆದರೆ ಆಗಬೇಕು ಮುಂಚೆ ಎರಡಕ್ಕೆ ಸ್ನಾನ ಮಾಡಿ ಜಯ ಪೂಜೆ ಮಾಡ್ಲಿಕ್ಕೆ ಬರೋಲ್ಲ ಅಂತ ಹೇಳ್ತೇವೆ ಯಾವ ಧರ್ಮಶಾಸ್ತ್ರ ಇವು ಎರಡಕ್ಕೆ ಸ್ನಾನಕ್ಕೆ ಹೋಗಿದ್ದೆವು ಎಡಸ್ಥಾನಕ್ಕೆ ಹೋಗಿದ್ದ ಏನಾಯಿತು ಅನೇಕ ಯಾವ ಯಕ್ಷ ಯಕ್ಷರಾಕ್ಷರಿಲ್ಲ ಇವನ್ನ ಎಳ್ಕೊಂಡು ಹೋಗಿದ್ದಾರೆ ಒಣಲೋಕಕ್ಕೆ ಅವಾಗ ಒಳಗೆ ಗುಲಾಟೆ ಗಲಾಟೆ ಅವಾಗ ನಮ್ಮ ಕೃಷ್ಣ ಪರಮಾತ್ಮ ಎಲ್ಲರೂ ಸೇರ್ಕೊಂಡು ಬಂದು ನದಿ ದಂಡಿಗೆ ಅಲ್ಲ ದಂಡೆ ಮೇಲೆ ತಮಗೆ ಹಾಕ್ಯಾನ ಅಲ್ಲಿ ತಮ್ಮ ಬಂದು ಆ ಪಂಜ ಯಾರು ಇಲ್ಲ 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 ಓ ನದಿಯೊಳಗೆ ಹೋಗ್ಬಿಟ್ಟಾನೆ ಅಂತ ಆ ಕೃಷ್ಣ ಪರಮಾತ್ಮ ಆ ವರ್ಣಲೋಕಕ್ಕೆ ಹೋದಾಗ ಅಲ್ಲಿ ಸೇವಿತನಾದ ಒಣದೇವರಿಂದ ವಿಶೇಷವಾಗಿ ಸೇವಿತನಾದ ಎಲ್ಲ ಅರ್ಥ ತಿಳಿಸಿಕೊಡ್ತದೆ ಇದು ಬ ನಿಕಟ ಭಾವಿ ಅಂತಕ್ಕಂಥ ಯಾವ ಧಾತು ನಾವು ತಿಳ್ಕೊಳ್ಬೇಕು ಸೇವ್ಯತ್ವ ಬ ಸೇವ್ಯತ್ವ ಅಂತಕ್ಕಂಥ ಯಾವ ಧಾತು ಇನ್ನು ಇದರಂತೆ ಇನ್ನು ಬಲಿಚಕ್ರವರ್ತಿ ಒಂದು ಸರ್ತಿ ಶ್ವೇತದ್ವೀಪಕ್ಕೆ ಬಂದಾಗ ಅದು ಯಾವುದು ಅಮುಕ್ತ ಸ್ಥಾನ ಅಲ್ಲಿ ಬಂದಾಗ ಅಲ್ಲಿರ್ತಕ್ಕಂಥ ನಾರಾಯಣ ಕೀಟವನ್ನು ತೊಗೊಂಡು ಕಳತನ ಮಾಡಿಕೊಂಡು ಬರಲಿಕ್ಕೆ ತಾನೆ ಆವಾಗ ಗರುಡ ನೋಡ್ದ ನೋಡಿದ ತಕ್ಷಣವನ್ನು ಹಿಂಬಾಲಿಸಿ ಅವನು ಯಾವ ಸೋಲ್ಸಿ ಏನಪ್ಪ ಅಂತ ಗರುಡವನ್ನು ಯಾವ ಕಿರೀಟವನ್ನು ತಗೊಂಡು ಆಮೇಲೆ ಎಷ್ಟೋ ದೂರ ಬಂದುಬಿಟ್ಟಿದ್ದ ಆವಾಗ ಏನು ಮಾಡ್ತಾನೆ ಅವ ಅನಾಯಾಸ ಕೃಷ್ಣ ಇಲ್ಲೇ ಇದ್ದಾನೆ ಭೂಲೋಕಲ ಅವತಾರ ಈಗ ಆ ಕೃಷ್ಣ ಬೇರೆ ಇಲ್ಲ ಆ ನಾರಾಯಣ ಬೇರೆ ಇಲ್ಲ ಅಂದ್ಕೊಂಡು ಆವಾಗ ಕೃಷ್ಣನಿಗೆ ಕಿರೀಟವನ್ನು ಕೊಟ್ಟಿದ್ದಾನೆ ಭಗವಂತ ವಿಶೇಷ ಪರಿಪರಿವಾಗಿ ಸೇವೆಯನ್ನು ಮಾಡಿದ್ದಾನೆ ಇದೆಲ್ಲ ಅರ್ಥ ತಿಳಿಸಿಕೊಡ್ತದೆ ಈ ಒಂದು ಭ ಸೇವೆ ಅತಿ ಯಾವ ಯಾವಾಗ ಗ್ರಾಧಾತ್ಮ ನಮಗೆ ಈ ರೀತಿಯಾಗಿ ತಿಳಿಸ್ತಾ ಇದ್ದಾರೆ ನಂತರ ಬ ಉಗ್ರಭಾವೇ ಇದಕ್ಕೆ ಮತ್ತೊಂದು ಧಾತು ಧಾತುವಿಗೆ ಅರ್ಥ ಉಗ್ರಭಾವ ಅಂದರೆ ಯಾವಾಗ ಈ ಯಾವ ಕಂಸವದೆ ಮಾಡ್ತಕ್ಕಂಥ ಪ್ರಸಂಗದಲ್ಲಿ ಆ ಕಂಸನಿಗೆ ಭೋಜಪತೆ ಮೃತ್ಯು ಅಂತಿದ್ದಾರೆ ಮೃತ್ಯವರಂತೆ ಉಗ್ರವಾದ ಭಾವ ತೋರಿಸಿದ್ದಾನೆ ಕೃಷ್ಣ ಪರಮಾತ್ಮ ಇರುತ್ತೆ ಹೇಳ್ತಾ ಇದ್ದಾರೆ ಈ ಅರ್ಥವನ್ನು ಒಳಗೊಂಡಿರತಕ್ಕಂಥ ಭವಾನ್ ತ್ಯಾಜ್ಯ ತೋರ್ತು ಮಾಡ್ತಾ ಇದ್ದಾರೆ ಯಾವ ಈ ಯಾವ ವಸುದೇವ ಬ ವಿಸ್ತಾರಿ ಅಂತ ಮತ್ತೊಂದು ಧಾತು ಇದೆ ಇದು ಹದಿನೈದು ಬ ವಿಸ್ತಾರೆ ಯಶೋಧಾದೇವಿ ಆ ಸಣ್ಣ ಅಪುಟ್ಟವಾದ ಆ ಸಣ್ಣ ನೋಡಿ ಇಷ್ಟೇ ಮುಖ ಕೃಷ್ಣಂದು ಇಷ್ಟೇ ಸಣ್ಣ ಬಾಯಿ ಸಣ್ಣ ಬಾಯಿಯೊಳಗೆ ವಿಸ್ತಾರವಾದ ಪ್ರಪಂಚ ಎಲ್ಲ ನೋಡಿದ್ಲು ಅವಾಗ ಆ ಸಮಸ್ತವಾದ ಹದಿನಾಲ್ಕು ಲೋಕ ನೋಡ್ತಾ ಇದ್ದಾಳೆ ಅದಕ್ಕೆ ಬ ವಿಸ್ತಾರ ಭಾವೆ ಇಂಥ ವಿಸ್ತಾರ ಇಂಥ ಈ ಇದೆ ಭವಾನ್ ಅಂತಕ್ಕಂಥ ಯಾವ ಶಬ್ದ ನಿನ್ನ ಭ ಸ್ವಾಮಿ ಭಾವೆ ಎಂದುಕೊಂಡು ಅಂದ ಪರಜಾತ ಅಪಾರ ಕಾಲಕ್ಕೆ ಇಂದ್ರ ಇಂದ್ರ ಇಂದ್ರನಿಗೆ ನಮ್ಮ ಸ್ವಾಮೀನ್ ರೀತಿಯ ಬುದ್ಧಿ ಬರುವಂತೆ ಮಾಡಿದ್ದಾನೆ ಕೊನೆಗೆ ಅದಕ್ಕೆ ಶಮಂತ ಕಮಣಿಯ ಒಂದು ಪ್ರಸಂಗದಲ್ಲಿ ಈ ಜಾಂಬವಂತನಿಗೆ ಓ ಕೃಷ್ಣ ಯಾರು ಯಾರಲ್ಲಪ್ಪ ನನ್ನ ಸ್ವಾಮಿ ರಾಮನೇ ಕೃಷ್ಣ ಅಂತಕ್ಕಂಥ ಯಾವ ಭಕ್ತಿ ಬರುವಂತೆ ಮಾಡಿದ್ದಾನೆ ಯಾವ ಯಾವ ಜಾಂಬವಂತನಿಗೆ ಇಂದ್ರ ಹೇಳ್ತಾ ಇದ್ದಾರೆ ಇದು ಅರ್ಥದಿಂದ ಅವನು ಭಗವಂತಿಗೂ ಸ್ತೋತ್ರ ಮಾಡಿದ ಭ ವಿನಾಶನೇ ಮತ್ತೊಂದು ಧಾತು ಇದೆ ಯಾಕೆನಂತಂದ್ರೆ ದೈತ್ಯ ಕಂಸಾದ ಮಹಾ ದೈತ್ಯರನ್ನು ಭಗವಂತ ಸುಮಾರು ಮಾಡಿದ್ದಾನೆ ಎಂಬ ಯಾವ ಅರ್ಥದಿಂದ ಗೊತ್ತಾಗ್ತಾ ಇದೆ ಆದಿತ್ಯ ಆದಿತ್ಯ ಅಂದರೆ ಅಧಿಕತನ ಎಲ್ಲರಿಕ್ಕಿಂತ ಆಧಿಕ್ಯವನ್ನು ಭಗವಂತ ತೋರಿಸಿದ ಅಂದ್ಕೊಂಡಂಥ ಯಾವ ಯಾವಾಗ ಗೋವರ್ಧನೋದ್ಧಾರ ಮಾಡಿದಾಗ ಎಷ್ಟು ವಯಸ್ಸಾದಾಗ ಕೃಷ್ಣನಿಗೆ ಗೊತ್ತಾ ಏಳೇ ವರ್ಷ ಏಳು ವರ್ಷದ ಯಾವ ಸಣ್ಣ ಮುಕುಂದ ಯಾವ ಸಣ್ಣ ಮಗು ಏನಪ್ಪಾ ಅಂದ್ರೆ ದೊಡ್ಡ ಪರ್ವತವನ್ನು ಏನಪ್ಪ ಅಂದ್ರೆ ಬಲಗೈಯಿಂದಲೂ ಅದು ಕೂಡ ಎಡಗೈಯಿಂದಲೇ ಇಷ್ಟು ಐದು ಬಟ್ಟೆ ಉಪಯೋಗ ಮಾಡಿಲ್ಲ ಕೇವಲ ಕೆರು ಬೆಟ್ಟನ ಮೇಲೆ ಆ ಪರ್ವತ ಎತ್ತಿ ಹಿಡಿದಿದ್ದಾನೆ ಆ ಕೃಷ್ಣ ಪರಮಾತ್ಮೆ ಇದರಿಂದ ಏನು ಗೊತ್ತಾಗ್ತದೆ ಆಧಿಕ್ ಎಲ್ಲರ್ಕ್ಕಿಂತ ಯಾವ ವ್ಯಕ್ತಿ ಅಧಿಕನಾಗಿದ್ದಾನೆ ಇರ್ತಿ ಎಲ್ಲರಿಗೂ ತಿಳಿದುಕೊಳ್ತಾ ಇದ್ದಾರೆ ಅದರಂತೆ ಕಾರ್ಯ ಮರ್ದನ ಮಾಡೋ ಕಾಲಕ್ಕೆ ವಿಶೇಷವಾದ ಎಲ್ಲ ಯಾರಿಂದಲೂ ಅಸಾಧ್ಯವಾದಕ್ಕಂಥ ಆ ಕಾಲಿಯ ಮರ್ದನ ಮಾಡಿ ತೋರಿಸಿದ್ದ इदानी स्वामी ಅದರಂತೆ ಯಾವ ದೇವಿಕಿಗೆ ಯಾವಾಗ ಆಕೆ ಬೇಡಿಕೊಂಡ್ಲು ಏನು ಅಂತಂದರೆ ಇವನು ಕೃಷ್ಣ ಪರಮಾತ್ಮನ ಅನೇಕ ವಿಧವಾದ ಮಹಿಮಾ ಕೇಳಿದಾಗ ಬೇಡಿಕೊಂಡಿದ್ದಾಳೆ ನೋಡಪ್ಪ ನಿನಗಿಂತ ಮುಂಚೆ ನನಗೆ ನನ್ನ ನನಗೆ ಆರು ಮಂದಿ ಮಕ್ಕಳಾಗಿದ್ದರಪ್ಪ ಎಲ್ಲ ಕೂಡ ನಮ್ಮ ಅಣ್ಣ ಕಂಸ ಕೊಂದು ಹಾಕಿಬಿಟ್ಟಿದ್ದಾನೆ ನನಗೆ ಭಾಳ ಆಸೆ ಆಗ್ತಾ ಇದೆಯಪ್ಪ ಅಪ್ಪ ಇದೆಲ್ಲ ನೋಡಬೇಕು ಆ ಕಾಲಕ್ಕೆ ಯಾರಿಂದಲೂ ಅಸಾಧ್ಯವೊಂದು ಆಗಿರ್ತಕ್ಕಂಥ ಮೃತಪುತ್ರನೆಯನ ಆರು ಮಕ್ಕಳನ್ನು ತಂದು ತೋರಿಸಿದ ಕೃಷ್ಣ ಅಂದ್ಕೊಂಡಂಥ ಅದರಂತೆ ಗುರುಪುತ್ರ ಗುರುಗಳಿಗೆ ಏನಪ್ಪ ಅವರ ಮಗನನ್ನು ಕೂಡ ಅವಾಗ ಅವರ ಒಂದು ವಿಶೇಷವಾದ ಅದೇ ಗುರುದಕ್ಷಿಣ ಅಂತಕ್ಕಂಥ ರೀತಿಯಾಗಿ ಅವಾಗ ಅದನ್ನು ತೋರಿಸಿದ್ದಾನೆ ಕೃಷ್ಣ ಪರಮ ಇದು ಬಾ ಆಧಿಕ್ ಅಂದ್ರೆ ಸರ್ವೋತ್ತಮ ಯಾವ ವರ್ತನ ತಿಳಿಸಿ ಕೊಡತಾ ಈ ಪ್ರಕಾರವಾಗಿ ಹತ್ತಬ್ಬತ್ತನೇ ಅರ್ಥ ಬ ಆನಂದ ಅಂದರೆ ಸ್ತ್ರೀ ನಿರಪೇಕ್ಷನಾಗಿ ಭಗವಂತ ಆನಂದ ಸ್ವರೂಪನಾಗಿದ್ದಾನೆ ಆ ಭಗವಂತನಿಗೆ ಲಕ್ಷ್ಮೀದೇ ಅವಶ್ಯಕತೆ ಇಲ್ಲ ಲಕ್ಷ್ಮೀನೂ ಬೇಕಾಗಿಲ್ಲ ಯಾಕೆ ಅಂದರೆ ಲಕ್ಷ್ಮೀ ದೇವಿಕ್ಕಿಂತಲೂ ಕೂಡ ಅತ್ಯಂತ ಸುಂದರವಾದ ಆ ಸ್ತ್ರೀ ರೂಪಗಳು ಭಗವಂತಂದು ಬೇಕಾದಷ್ಟಿದೆ ಬೇಕಾದಷ್ಟಿದೆ ತಾನು ಬೇಕಾದ ರಮಣ ಮಾಡಬೇಕಾದ್ರೆ ತನ್ನ ಸ್ತ್ರೀ ರೂಪದಲ್ಲೇ ಭಗವಂತ ರಮಣ ಮಾಡಿಬಿಡ್ತಾ ಇದ್ದಾನೆ ಲಕ್ಷ್ಮೀದೇ ಅವಶ್ಯಕತೆಯೂ ಇಲ್ಲ ಲಕ್ಷ್ಮೀದೇ ಅನುಗ್ರಹ ಮಾಡಬೇಕು ಅಂತ ಜೊತೆಗೆ ವಿವಾಹ ಮಾಡ್ತಾನೆ ಹೊರತು ಅವನಿಗೆ ಬೇಕಾಗಿಲ್ಲ ಅದರಿಂದ ಅಂದುಕೊಂಡು ಅಂತಾರೆ ಆನಂದ ಸ್ವರೂಪ ಭಗವಂತ ತಿಳಿಸಿಕೊಡ್ತಾ ಇದೆ ಬ ಆನಂದೆ ಈ ರೀತಿಯಾಗಿ ಮತ್ತು ಎಲ್ಲ ತನ್ನ ತನ್ನೆ ತಂದೆ ತಾಯಿಗೆ ಈ ಸಾಕು ತಂದೆ ತಾಯಿ ಯಾವ ಯಶೋಧ ದೇವಿ ಯಾವ ಯಶೋಧ ಮತ್ತು ನಂದಗೋಪರಿಗೆ ಮತ್ತು ಯಾವ ರಾಸಕ್ರೀಡಾದಲ್ಲಿ ಗೋಪಿಕಾ ಸ್ತ್ರೀಯರಿಗೆ ಎಲ್ಲರಿಗೂ ವಿಶೇಷವಾದ ಆನಂದ ಉಂಟು ಮಾಡಿದ್ದರಿಂದ ಇವನಿಗೆ ಭ ಆನಂದೇ ಅದು ಭಗವಂತ ಕರಿತಾ ಇದ್ದಾರೆ ಬ ಸಂತದ ಬ ಸಂತದ ವಚನ ಅಂದರೆ ಅಖಂಡವಾದಕ್ಕಂಥ ಪ್ರವಚನ ಒಂದು ಉಪದೇಶ ಎಲ್ಲಿ ಕಂಡು ಬರ್ತದೆ ಶ್ರೀಕೃಷ್ಣ ಯಾವ ಅರ್ಜುನನಿಗೆ ಯಾವಾಗ ಮಹಾಭಾರತ ಯುದ್ಧದ ಪ್ರಾರಂಭದಲ್ಲಿ ಅವನು ಅತ್ಯಂತ ವಿರಕ್ತನಾಗಿ ಆ ಕಾಲಕ್ಕೆ ನಾನು ಯುದ್ಧವಲ್ಲೇ ನಿರ್ತಿ ಯಾವಾಗ ತೆಲ್ಲ ತನ್ನ ಆಸ್ತಮ ಕೆಳಗೆ ಓದು ನಿಂದಿರುತ್ತಾನೆ ಆ ಕಾಲಕ್ಕೆ ಭಗವಂತ ಉಪದೇಶ ಮಾಡಿದ್ದು ಅರ್ಥದಿಂದ ತಿಳಿದು ಬರ್ತಾ ಇದೆ ಭವಾನೆಂದಿಕ್ಕೊಂಡಂದರೆ ಬ ಯಾವ ಈ ರೀತಿಯಾಗಿ ಸಂತದ ವಚನ ಅಂತ ಈ ರೀತಿಯಾಗಿ ಭ ಪೂಜ್ಯ ಭಾವೆ ಕೃಷ್ಣ ಪರಮಾತ್ನೇ ಅಗ್ರೂ ಯಾವ ಅಗ್ರ ಪೂಜೆಯನ್ನು ಸಲ್ಲಿಸಿದ್ದು ರಾಸೋ ಆರಂಭದಲ್ಲಿ ಅದು ಉಪ್ಪಿಣಿ ಕಲ್ಯಾಣ ಸಮಯದಾಗ ನೋಡಿರಿ ದ್ವಾರಕಾ ಪಟ್ಟಣಕ್ಕೆ ಬ್ರಹ್ಮಾವಧಿ ದೇವತೆಲ್ಲ ಬಂದ್ರಂತೆ ಎಲ್ಲರೂ ಕೂಡ ಕೃಷ್ಣಪರಮ ಪೂಜೆ ಮಾಡಿದ್ರೂದು ಅರ್ಥ ಇದರಿಂದ ಬರ್ತಾ ಇದೆ ಬಹ ಪೂಜ್ಯ ಭಾವೆ ಇನ್ನು ಎರಡನೇ ಅರ್ಥ ಏನಪ್ಪ ಅಂದರೆ ಭ ಉದ್ಗಾನಿ ಕೃಷ್ಣ ಪರಮಾತ್ಮನ ಶ್ರೇಷ್ಠವಾದ ಕೊಳನಗಾನಂದಿ ಹೇಳ್ತಾರೆ ರಂಗ ಕೊಳಲನೂದನಾಗಿ ರಂಗಯ್ಯ ಕೊಳಲನೂದಲು ಅಂತಕ್ಕಂಥ ರೀತಿಯಿಂದ ಯಾವಾಗ ಕೃಷ್ಣ ಪರಮಾತ್ಮ ರಾಸಕ್ರೀಡೆಯ ಪ್ರಾರಂಭದ ಏನು ಕೊಳಲು ಓದಿದ್ನಲ್ಲ ಏನು ಅವನು ವಿಚಿತ್ರವಾದ ಕೊಳಲನ್ನು ನಾದ ಗೊತ್ತಾ ಅದರಿಂದ ಏನೇನಾಯಿತು ಅಲ್ಲ ಸಂಪೂರ್ಣವಾಗಿ ದಾಸರದರಾಗ ಒಂದ ಮಾಡಿದ್ದಾರೆ ಆ ರೀತಿಯಾಗಿ ಭಾಗವತಲ್ಲಿ ಭಾಳ ಹಣ್ಣನ ಬರ್ತಾಯಿದೆ ಇನ್ನೂ ಹೂವಾಗಿಲ್ಲ ಹಣ್ಣಾಗಿಲ್ಲ ಅಂಥ ಗಿಡಗಳು ಏನಪ್ಪ ಅಂದ್ರೆ ಕೊಳಲಿನ ನಾದದಿಂದ ಆಕೆ ಏನಾಯಿತು ಬಡ ಬಡ ಹೂವಾಗ್ಬಿಟ್ಟು ನೋಡುವ ಬ ಕಾಯಿಗಳ ಕಾಯಿಗಳಾದು ಗೊಂಚಲುಗಳು ಹೀಗೆ ತೊಗಾಡ್ತಾ ಇದ್ದಾವೆ ಆ ಪಶು ಭಗವಂತನ ಗಾನವನ್ನು ಕೇಳ್ತಾ ಕೇಳ್ತಾ ಅದರಂತೆ ಯಾವ ಏನು ರಭಸವ ಹರಿತಕ್ಕಂಥ ಯಾವ ಯಮುನಾ ನದಿ ಎಂಥ ಶಬ್ದವಾಗ್ತಾ ಇತ್ತು ಭಗವಂತನ ಕೊಳಲಿನ ನಾದಕ್ಕೆ ಏನಪ್ಪ ನಾವು ಡಿಸ್ಟರ್ಬ್ ಮಾಡಬಾರ್ದು ಅವ ಶಾಂತವಾಗಿ ಹಲ್ಲಿಗೆ ಶುರುವಾಯಿತು ಅಂದುಕೊಂತಾರೆ ಕಲ್ಲು ಕರಿಗಿ ನೀರಾಯಿತು ಅಂದುಕೊಂಡಂಥ ಈ ಪ್ರಕಾರವಾಗಿ ಅಷ್ಟು ಭಗವಂತನ ಕೊಳನನ್ನಾದ ಮಹತ್ವ ನಾನು ಅಲ್ಲಿ ಹೇಳ್ತಾ ಇದ್ದೆ ಈ ಪ್ರಕಾರ ವಿಶೇಷವಾಗಿ ಹೀಗೆ ಅನೇಕ ವಿಧವಾದ ಅರ್ಥಿಕೊಡ್ತಾ ಇದೆ ಭವಾನ್ ಅಂತಕ್ಕಂಥ ಯಾವ ಶಬ್ದ ಇದು ಯಾವುದು ಇಪ್ಪತ್ತೆರಡನೇ ಅರ್ಥ ಇಪ್ಪತ್ತ್ಮೂರನೇದ್ದೇನಪ್ಪ ಅಂದರೆ ಬಸ್ ಸಂಚಾರಿ ಅಂದ್ಕೊಂತಾರೆ ಸಂಚಾರ ದೂರ ಸಂಚಾರ ಭಗವಂತ ಏನಪ್ಪ ಅಂದರೆ ಯಾವಾಗ ಮೃತಪುತ್ರ ಆನೆಯ ದೇವಕೀಯ ಅವನು ತನಕಿಂತ ಮುಂಚೆ ಹುಟ್ಟಿದ ಆರು ಮಕ್ಕಳನ್ನು ತರಲಿಕ್ಕೆ ಸುತ್ತಲೂ ರೂಪಕ್ಕೆ ಹೋಗಿದ್ದ ಸುತ್ತಲೋ ಕೆಲದೆ ಭೂಲೋಕ ಎಲ್ಲದೆ ಅದು ದೂರ ಹೋಗಿ ಏನಪ್ಪಾ ಅಂದ್ರೆ ಕರ್ಕೊಂಡು ಬಂದ ಅದರಂತೆ ಗುರುಪತ್ರ ಗುರುಪತ್ರನಿಗೆ ಗುರುದಕ್ಷಿಣ ಕೊಡ್ತೇನೆ ಅಂದ್ಕೊಂಡಂದಲ್ಲ ಅಂದಲ್ಲ ಮೃತಪುತ್ರ ಏನ ಆನೇನ ಯಮಪಟ್ಟಣಕ್ಕೋಗಿ ಅಲ್ಲಿರ್ತಕ್ಕಂಥ ಅವನು ಗುರುಪುತ್ರನ ಕರ್ಕೊಂಡು ಬಂದು ಕೊಟ್ಟ ಇರ್ತೀವಿ ದೂರ ಸಂಚಾರ ಭಗವಂತ ಈ ರೀತಿ ಮಾಡಿದ್ದರಿಂದ ಅವನಿಗೆ ಭವಾನಿಕೃತ ಇದ್ದಾರೆ ಭ ಸಂಚಾರೇ ಅಂತಕ್ಕಂಥ ಯಾವ ಧಾತುವಿನಿಂದ ಇನ್ನು ಕೊನೆಯ ಅರ್ಥ ಇಪ್ಪತ್ನಾಲ್ಕನೇ ಇದ್ದು ಭ ವಿಧಾರಣೆ ಅಂತಕೊಂಡು ವಿಧಾರಣೆ ಅಂದರೆ ಏನು ಸೀಳೋದು ಅಂದುಕೊಂಡು ಅರ್ಥ ಏನು ಮಾಡಿದ ಇವನು ತನ್ನ ಯಾವ ಅವತಾರ ಮಾಡಿದ ಮೇಲೆ ಬಕಪಕ್ಷಿಯ ರೂಪದಿಂದ ಒಬ್ಬ ದೈತ್ಯ ಬಂದಿದ್ದ ಕೃಷ್ಣನ ಕೊಲ್ಲಬೇಕು ಅಂತ ಅವಾಗ ನುಂಗೇ ಬಿಟ್ಟ ಆ ಬಕಪಕ್ಷಿ ರೂಪದಿಂದ ದೈತ್ಯ ಕೃಷ್ಣ ನುಂಗಿ ಬಿಟ್ಟ ಅವ ಕೃಷ್ಣ ಮಾಡ್ದ ಅವನ ಹೊಟ್ಟೆಯನ್ನು ಹರ್ಕೊಂಡು ಹೋಗುವಂತ ಬಕ ಹೊಟ್ಟೆಯನ್ನು ಶೀಳ್ಕೊಂಡು ಹೊರಗೆ ಬಂದಿದ್ದರಿಂದ ಅವನಿಗೆ ಭವ ಅಂತ ಕರಿತಾ ಇದ್ದ ಭವ ವಿಧಾರಣೆ ಅದರಂತೆ ಕಂಸ ಆ ಋರ್ಧದೇವರು ತಪಸ್ಸು ಮಾಡಿ ಧನಸ್ಸನ್ನು ಪಡೆದಿದ್ದ ಅರ್ಧದಿಂದ ಕೊಡಲ್ಪಟ್ಟಿರ್ತಕ್ಕಂಥ ಯಾವ ಧನುಸ್ಸದಲ್ಲ ಆ ಧನುಸ್ಸನ್ನು ಮುರಿದು ಬಿಟ್ಟಿದ್ದಾನೆ ಅದಕ್ಕೋಸ್ಕರ ಅವನಿಗೆ ಭವ ಅಂತ ಜೊತೆ ಕರಿತಾ ಇದ್ದಾರೆ ಮತ್ತೊಂದೇನು ಮಥುರೆಯಿಂದ ಗೋಕುಲಕ್ಕೆ ಬರುವಾಗ ಯಮುನಾ ನದಿ ತುಂಬ ಹರಿತಾಯಿತ್ತು ಅಂತ ತುಂಬ ಹರಿತಕ್ಕಂತೆ ಆ ನದಿ ಆವಾಗ ಬಂದ್ಕೊಳ್ಳನೇ ಉದಾಹರಣೆ ಸೀಳೋದು ಅಂದರೆ ಏನು ಈ ಕಡೆ ಅರ್ಧವಾಗ ಈ ಕಡೆ ನೀರು ಈ ಕಡೆ ಈ ಕಡೆ ಈ ಕಡೆ ಇರುತ್ತೆ ಎರಡು ಯಾವ ಈ ಕಡೆ ಯಾವ ನೀರು ಸರಿಯುವಂತೆ ಮಾಡಿದ ಕೃಷ್ಣ ಪರಮಾತ್ಮ ಅದಕ್ಕೆ ಭವ ಜೊತೆ ಕರಿತಾ ಇದ್ದಾರೆ ಈ ಪ್ರಕಾರವಾಗಿ ಇದು ಇನ್ನೂ ಅರ್ಥ ಬೇಕಾದಷ್ಟೇ ಈ ಸಮಯ ಇರೋದರಿಂದ ಇಲ್ಲ ಇದು ಎಲ್ಲ ಹೇಳಿಕೋದ್ರೆ ಮೂವತ್ತೆರಡು ಅರ್ಥ ಇದೆ ಇದಕ್ಕೆ ಇಪ್ಪತ್ತ್ನಾಲ್ಕಾಯು ಸಾಕಿನ ಎಲ್ಲರೂ ಕೂಡ ಬೇಜಾರವಾದಾಗ್ತಾಯಿದೆ ಅನ್ನ ಇಪ್ಪತ್ತು ಹೀಗೆ ವಿಧವಾಗಿ ಇಷ್ಟೆಲ್ಲಿ ಯಾಕೆಂದರೆ ಇವನ್ಯಾರು ಕಶ್ಯಪರ ಅವತಾರ ಅಲ್ವಾ ಹೊಸ ಅಪರಿಷತ್ ಯಾನೇ ಆಗಿದ್ದರಿಂದ ನನ್ನ ಕಣ್ಣಿಗೆ ಕಾಣಿಸಲಿಗತ್ತಲ್ಲ ಯಾವ ಕೃಷ್ಣ ಪರಮಾತ್ಮ ಇವ ಇಂತಿಂತ ಮುಂದೆ ಅವ ಕೆಲಸ ಮಾಡೋವನಿದ್ದಾನೆ ಮಹಾ ಮಹಾಮಹಾ ಇವನಿಂದ ಮಹಿಮೆಗಳು ಮುಂದೆ ಅಭಿವ್ಯಕ್ತ ಆಗ್ತಾ ಇದೆ ಅಂತಕ್ಕಂಥ ಎಲ್ಲ ಮನುಷ್ಯನ ಇಟ್ಕೊಂಡು ವಿಜುತೋಸಿ ಭವಾನ್ ಸಾಕ್ಷಾತ್ ಅದೇ ರೀತಿಯಾಗಿ ಭವಾನತಕ್ಕಂಥ ಪದವನ್ನು ಪ್ರಯೋಗ ಮಾಡಿ ಸ್ತೋತ್ರ ಮಾಡಿದ ಅದೇ ರೀತಿಯಾಗಿ ಹೇಳ್ತಾ ಇದ್ದಾರೆ ಈ ಪ್ರಕಾರವಾಗಿ ಇಂಥ ಶ್ರೀಕೃಷ್ಣ ಪರಮಾತ್ಮನ ಯಾವ ವಿಶೇಷವಾದಕ್ಕಂಥ ಮಹಿಮ ನಾವು ತಿಳ್ಕೊಳ್ಳಬೇಕು ಇವನ ಮಹಿಮೆ ಕಲಿಯುವುದಾಗಂತೂ ಭಗವಂತನ ನಾಮೋಚ್ಚಾರಣಕ್ಕೆ ಬಹಳವಾದ ಮಹತ್ವ ಇದೆ ನಾವು ಇದೆ ತಿಳ್ಕೊಳ್ಳಬೇಕು ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಏನೋ ಭಾರತ ಎಂದು ಕೃತಿಯಾಗಿ ದಾಸ ಹೇಳಿದ್ದಾರಲ್ವಾ ನರ ಜನ್ಮ ಬಂದಾಗ ಎಂಥ ನರಜನ್ಮ ಬಂದದ್ದು ಗೊತ್ತಾ ಮನುಷ್ಯ ಜನ್ಮ ಇದು ತತ್ರಾಭ ಜನ್ಮ ಶತಕೋಟಿ ಶು ಹೇಳಿದ್ದಾರೆ ಕೋಟಿ ಕೋಟಿ ಯಾವತ್ತು ಜನ್ಮಗಳ ನಂತರದಲ್ಲಿ ಯಾವಾಗೋ ಮಮ್ಮಿ ಮಾನವ ಜನ್ಮ ಬರ್ತದೆ ಅಂತ ಅದರಲ್ಲೂ ಕೂಡ ತತ್ರಾಭು ಜನ್ಮ ಸತಕೋಶು ಬ್ರಾಹ್ಮಣತ್ವಂ ತತ್ರಾಭು ಜನ್ಮ ಸತಕೋಟು ವೈಷ್ಣವತ್ವಂ ತತ್ರಾಭಿ ಜನ್ಮ ಸತಕೋಟು ಮಹತ್ಪರತ್ವ ಎಂದಿಕೊಂಡು ಇದು ಕೃಷ್ಣ ಪರಮಾತ್ಮನ ವಾಕ್ಯ ಆದ್ದರಿಂದ ಇಂಥ ಅಪೂರ್ವವತಕ್ಕಂಥ ಕೋಟಿ ಕೋಟಿ ಯಾವತ್ತು ಜನ್ಮಗಳು ಅಂತಂದರೆ ಅರ್ಥ ಏನಂತಂದರೆ ನಾವೀಗ ಈ ಮಾನವ ಜನ್ಮ ಪಡೆಯಬೇಕಾದ್ರೆ ಎಲ್ಲಾ ತರದ್ದು ಯಾವ ಜನ್ಮ ನಾವು ಹೊಂದಿ ಹೊಂದಿ ಬಂದಿದ್ದೇವೆ ಅಂದ್ರೆ ಎಷ್ಟೋ ಯಾವ ನಾಯಿ ಹಮ್ದೆ ಕಾ ಯಾವ ಮೃಗಗಳಾಗಲಿ ಪಶು ಪಕ್ಷಿಗಳಾಗಲಿ ಕಿರಿಮಿ ಕೀಟಗಳಾಗಲಿ ಎಲ್ಲಾ ತರದ್ದು ಯಾವ ಗಿಡ ಗಿಡ ಗಂಟೆಗಳಾಗಿ ಎಲ್ಲ ಮುಗಿಸ್ಕೊಂಡು ನಾವು ಬರ್ತಾ ಇದ್ದೇವೆ ಒಂದೊಂದೇ ಅಲ್ಲ ಮತ್ತೆ ನಾಯಿ ಜನ್ಮ ಒಂದೇ ಅಂತಲ್ಲ ನಾಯಿ ಜನ್ಮ ಸಾವಿರಾರು ಜನ್ಮಗಳು ಸಾವಿರಾರು ಹಂದೆಯ ಜನ್ಮ ಸಾವಿರಾರು ಯಾವ ಮೃಗಗಳ ಜನ್ಮ ಕಿರ್ಮಿ ಕೇಟಗಳ ಜನ್ಮ ಈ ರೀತಿ ಎಲ್ಲ ಈ ರೀತಿಯಾಗಿ ಕೋಟಿ ಕೋಟಿ ಯಾವ ಅಂತರಲ್ಲಿ ನಮಗೆ ಮಾನವ ಜನ್ಮ ಬಂದಿರ್ತದೆ ಇಷ್ಟು ಅಪೂರ್ವಕ್ಕಂಥ ಜನ್ಮ ಮತ್ತೊಂದಂದರು ದಾಸರು ಏನಂದರು ನಾಲಿಗೆ ಇರುವಾಗ ಅಂತಂತಾರೆ ಏನು ಹೊತ್ತು ನಾಲಿಗೆಲ್ಲಕ್ಕಿರ್ತಾವೆ ಅಂತಂದ್ರೆ ಹಂಗಲ್ಲ ಈ ಉಳಿಯವು ಯಾವ ಪೈ ಬಿಗಲಕ್ಕೂ ನಾಗಿ ನಾಲ್ಗೆ ಇದ್ದೇ ಇರ್ತದೆ ಆದರೆ ಆ ನಾಲಿಗೆಯಿಂದ ಕೃಷ್ಣ ಮುಕುಂದ ಮುರಾರಿ ಅನ್ಲಿಕ್ಕೆ ಬರ್ತದ ಹೇಳ್ರಿ ಯಾವ ದನಕರು ಮಾತಾಡ್ಲಿಕ್ಕೆ ಬರ್ತದ ಎಲ್ಲಕ್ಕೂ ನಾಲಿಗೆ ಇದೆ ಅಂಥ ನಾಲಿಗೆ ನಮಗೆ ಕೊಟ್ಟಿರ್ತಕ್ಕಂಥ ಭಗವಂತನ ನಾಲಿಗೆ ಅಂತ ಏನಾದ್ರೆ ಕೊಟ್ಟಿದ್ದು ನಾವು ಹೆಂಗೆ ಸ್ಪಷ್ಟವಾಗಿ ಭಗವಂತನ ಕೃಷ್ಣ ಅಂತ ನಾವು ಮಾತನಾಡ್ಬೋದಲ್ವ ಭಗವಂತನ ಸ್ತೋತ್ರ ಮಾಡ್ಬೋದಲ್ವ ಭಗವಂತನ ವಿಶೇಷವಾಗಿ ಕೀರ್ತನೆ ಮಾಡ್ಬೋದಲ್ವ ಇಂಥ ನಾಲಿಗೆ ಇರುವಾಗ ಇಂಥ ವಿಶೇಷ ನಾಲಿಗೆ ಭಗವಂತ ನಮಗೆ ಕೊಟ್ಟಿದ್ದಾನೆ ಅಪೂರ್ವ ಅಂತಕ್ಕಂಥ ಮಾನ ಜನ್ಮ ಕೊಟ್ಟಿದ್ದಾನೆ ಅಂತ ಜನ್ಮ ಕೊಟ್ಟಾಗ ನಾವು ಎಂದೆಂದು ಕೂಡ ಇದನ್ನು ವ್ಯರ್ಥ ಮಾಡಿಕೊಳ್ಳಬಾರದು ಕೃಷ್ಣ ಬಾರದೆ ಎಂದು ಗುರುತಿಯಾಗಿ ಹೇಳ್ತಾ ಇದ್ದಾರೆ ಇಂಥ ಕೃಷ್ಣ ಪರಮಾತ್ಮ ಸ್ಮರಣೆಯನ್ನು ಅವಶ್ಯವಾಗಿ ಎಲ್ಲರೂ ಮಾಡಬೇಕು ದಾಸು ನಮಗೆ ವಿಶೇಷ ತಿಳಿಸ್ತಾ ಇದ್ದಾರೆ ಕೃಷ್ಣ ಕೃಷ್ಣ ಎಂದು ಮೂರು ಬಾರಿ ನೆನೆಯರು ರೀತಿಯಾಗಿ ಅನೇಕ ಯಾವ ದಾಸರ ಒಂದು ಪದಗಳು ಉಂಟು ಅದಕ್ಕೋಸ್ಕರವಾಗಿ ಮುಖ್ಯವಾಗಿ ನಾವು ಕೃಷ್ಣ ಪರಮಾತ್ಮ ವಿಶೇಷ ಅಂತಕ್ಕಂಥ ನಾಮಸ್ಮರಣೆ ಮಾಡ್ತಾ ಇರಬೇಕು ಪ್ರತಿನಿತ್ಯ ಆರು ಸಲವಾದರೂ ಕೂಡ ನಾವು ನಾಮಸ್ಮರಣೆ ಮಾಡಬೇಕು ಅಂದರೆ ಕೂಡ ನಮ್ಮ ಉಪನಿಷತ್ತಿನಲ್ಲಿ ನಮ್ಮ ಗೀತ ನಮ್ಮ ಮಧ್ವಾಚಾರ್ಯರು ನಮಗೆ ಆದೇಶವನ್ನು ಕೊಟ್ಟಿದ್ದಾರೆ ಆದ ಕಾರಣ ನಮಗೆಲ್ಲರಿಗೂ ಬಂದಿರತಕ್ಕಂಥ ಅಪೂರ್ವವಾದ ಇಂಥ ಮಾನಜನ್ಮ ನಾವೀಗ ಈಗ ಮಹಾ ಜನ್ಮ ಪಡಲಿಕ್ಕೆ ನಾವೇನೀಗ ಪ್ರಯತ್ನ ಮಾಡೋ ಕಾರಣ ಇಲ್ಲ ನಮಗೆ ಕೈ ಸಿಕ್ಕಿಬಿಟ್ಟದೀಗ ಎಲ್ಲರಿಗೂ ಮನುಷ್ಯ ಹುಟ್ಟಿದ್ದೇವೆ ಅಷ್ಟೇ ಇಲ್ಲದೆ ಒಳ್ಳೆ ಬ್ರಾಹ್ಮಣ ಜನ್ಮ ಬಂದಿದೆ ಮಾಧುರಾಗಿ ಹುಟ್ಟಿದ್ದೇವೆ ಅಂತ ವಿಶೇಷವಾದಕ್ಕಂಥ ಬ್ರಾಹ್ಮಣ ಜನ್ಮ ವಿಶೇಷವಾದಕ್ಕಂಥ ಕಂಥ ವೈಷ್ಣವ ವೈಷ್ಣವ ಜನ್ಮ ನಮಗೆ ಬಂದಾಗ ಏನಪ್ಪ ಅಂದರೆ ಈ ಈ ಪ್ರಕಾರವಾಗಿ ಅತ್ಯಂತ ಶ್ರೇಷ್ಠವಾದ ಎಲ್ಲ ಪಾಪಗಳನ್ನು ಕೂಡ ಕೃಷ್ಣ ಅಂತಂದ್ರೇನು ಆಕರ್ಷಣ ಕಳ್ಳತನ ಮಾಡೋದು ಅಂದರೆ ಭಕ್ತರ ಪಾಪವನ್ನೆಲ್ಲ ಭಗವಂತ ಆಕರ್ಷಣೆ ಮಾಡಿಬಿಡ್ತಾನೆ ಎಲ್ಲ ಸೆಳೆದ್ಕೊಂಡ್ಬಿಡ್ತಾನೆ ನಮಗೆಲ್ಲರೂ ವಿಶೇಷವಾದಕ್ಕಂಥ ಪುಣ್ಯವನ್ನು ಕೊಡ್ತಾನೆ ಸ್ವಾಮಿ ಕೃಷ್ಣ ಅಂಬೋದರಿಂದ ಅಂಥ ಶ್ರೇಷ್ಠವನ್ನಕ್ಕಂಥ ಕೃಷ್ಣ ಪರಮಾತ್ಮ ನಾಮಸ್ಮರಣೆ ನಾವೆಲ್ಲರೂ ಅವಶ್ಯವಾಗಿ ಮಾಡಬೇಕು ಇದಕ್ಕೆ ಏನು ಬೇಕು ಕೃಷ್ಣ ಪರಮಾತ್ಮ ಭಕ್ತಿ ಹುಟ್ಟಬೇಕಾದರೆ ಗುರುಗಳಲ್ಲಿ ಭಕ್ತಿ ಹುಟ್ಟಬೇಕಲ್ವಾ ಮೊದಲು ನಾವು ರಾಘವೇಂದ್ರ ಸ್ವಾಮಿಗಳವರ ವಿಶೇಷ ಅದಕ್ಕೆ ಹಿಂದೆ ಯಾವ ತಿಳಿಸಿದಂತೆ ಅವರ ಪವಾಡಗಳೇನೋ ಅವರ ಜ್ಞಾನದ ಒಂದು ವ್ಯಕ್ತಿತ್ವ ಏನು ಅವರ ಅಗಾಧವಾದಕ್ಕೆ ಅವರ ಮಹಿಮೆ ಏನಿದೆ ಅವರ ವೈರಾಗ್ಯ ಎಂತಹದ್ದು ತಲಸ್ಪರ್ಶಿ ಪಾಂಡಿತ್ಯ ಎಂತಹದ್ದು ಇತ್ಯಾದಿ ಅನೇಕ ವಿಧವಾದ ರಾಘವೇಂದ್ರ ಸ್ವಾಮಿಗಳವರ ಒಂದು ಚರಿತ್ರೆ ನಾವು ತಿಳ್ಕೊಂಡು ಮೊದಲು ನಾವು ಅವರಲ್ಲಿ ಭಕ್ತಿ ಮಾಡೋಣ ಅವರ ಪಾದವನ್ನು ಹಿಡಿಯೋಣ ಅವರ ನಾಮಸ್ಮರಣೆ ಮಾಡೋಣ ರಾಯರ ಒಂದು ಅನುಗ್ರಹ ಮೇಲೆ ಆದರೆ ಮಾತ್ರ ಅವಾಗ ಭಗವಂತ ನಮ್ಮನ್ನು ಕಣ್ಣೆತ್ತಿ ನೋಡ್ತಾನೆ ಅಂತ ಸಾಧ್ಯವೇ ಇಲ್ಲ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಗುತೀರಿತೀ ಹೇಳುವ ಪ್ರಕಾರವಾಗಿ ನಾವು ರಾಯರಲ್ಲಿ ವಿಶೇಷವಾದಕ್ಕಂಥ ಭಕ್ತಿ ಮಾಡಿ ಆ ಸಂಪಾದನೆ ಮಾಡಿ ನಂತರ ನಾವು ಕೃಷ್ಣ ಪರಮಾತ್ಮನ ತಿಳಿಸಿ ತಿರ್ಸಿಕೊಡ್ತಕ್ಕಂಥ ವೇದಾಧ್ಯಯನ ಅದರಂತೆ ಯಾವ ಸಕಲ ಯಾವ ಶಾಸ್ತ್ರಗಳು ವಿಶೇಷವಾದಕ್ಕಂಥ ಪಾಠ ಪ್ರವಚನ ಇತ್ಯಾದಿಗಳಿಂದ ಜ್ಞಾನ ಭಕ್ತಿ ವೀರ ಜನ ಸಂಪಾದನೆ ಮಾಡಿಕೊಂಡು ನಮಗೇನು ಅನೇಕ ಜನ್ಮ ಜನ್ಮಾಂತರಿಂದ ಗಂಡು ಬಿದ್ದಿರತಕ್ಕಂಥ ಯಾವ ಸಂಸಾರವನ್ನು ನಾವು ಸಂಪೂರ್ಣ ದಾಟಲಿಕ್ಕೆ ಪ್ರಯತ್ನ ಮಾಡೋಣ ಮುಖ್ಯವಂತಕ್ಕಂಥ ಜ್ಞಾನ ಸಂಪಾದನೆ ಮಾಡಿಕೊಂಡು ಆಮೇಲೆ ನಾವು ಅಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ನಂತರಲ್ಲಿ ಬಿಂಬ ಗುರೂಪಿಯನ್ನು ಭಗವಂತನ ಯಾವ ಕಂಡು ಆಮೇಲೆ ಯಾವ ಲಿಂಗದೇವವನ್ನು ಕಳ್ಕೊಂಡು ನಂತರ ನಾವೆಲ್ಲರೂ ಕೂಡ ಶ್ರೇಷ್ಠವಂತಕ್ಕಂಥ ಮೋಕ್ಷವನ್ನು ಪಡೆಯೋಣಾದ ರೀತಿಯಾಗಿ ಎರಡು ಮಾತುಗಳನ್ನು ರಾಯರ ಬಗ್ಗೆ ಮತ್ತು ಯಾವ ಕೃಷ್ಣನ ಬಗ್ಗೆ ಹೇಳಿ ನಾನು ಕೃತಾರ್ಥನ ಆಗ್ತಾ ಇದ್ದೇನೆ ಇವನು ವಿಶೇಷವಾದಕ್ಕಂಥ ಕಂಥ ಸೇವೆಯನ್ನು ಮಾಡಲಿಕ್ಕೆ ಮುಖ್ಯವಾಗಿ ನಮ್ಮ ದಿಗ್ಗಾವಿ ಗುರುಚಾರ್ಯರು ಪಂಡಿತ ಪೂಜ್ಯರಾದ ನಮ್ಮ ಪರಿಮಳಾಚಾರ್ಯರು ಅವರ ವಿಶೇಷವಾದಕ್ಕಂಥ ಅನುಗ್ರಹದಿಂದಲೇ ಈ ಒಂದು ಅವಕಾಶ ನಮಗೆ ಸಿಕ್ಕಿದೆ ಅದಕ್ಕೋಸ್ಕರವಾಗಿ ಅವರಿಬ್ಬರಿಗೂ ನಾನು ಚಿರಋಣಿಯಾಗಿದ್ದೇನೆ ಮತ್ತು ಇಂಥ ಪಂಡಿತ ಪೂಜ್ಯರಾದ ಪರಿಮಳಾಚಾರ್ಯರ ಆಶೀರ್ವಾದ ಅವರ ಅನುಗ್ರಹ ನನಗೆ ಯಾವಾಗಲೂ ಇರಲಿ ಏನಾದ ರೀತಿ ಆಸೆಯನ್ನು ಮಾಡ್ತಾ ಈ ಯಾವ ಎರಡು ಮಾತುಗಳನ್ನು ಗುರುಗಳ ಅಂತರ ಮೇಲೆ ಭಗವಂತನ ಪಾದಾರವಿಂದದಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ ಶ್ರೀಮಧ್ವೇಷಾರ್ಪಣ ವಸ್ತು ಹರೆಯೇ ನಮಃ ಹರೆಯೇ ನಮಃ ಹರಿ ಓಂ ಹರಿಹಿ ಓಂ ಹರಿ ಓಂ